ರಾಹುಲ್, ಹಾ ಮೇಡಮ್. ಅಲ್ಲಿ ಮಳೆ ಬರ್ತಿದ್ಯಾ? ಇಲ್ಲ ಮೇಡಮ್, ಮಳೆ ಬರ್ತಿಲ್ಲ. ಶೆಕೆ ಏನಾದ್ರೂ ಇದ್ಯಾ? ಇಲ್ಲ ಮೇಡಮ್, ಶೆಕೆ ಆಗ್ತಿಲ್ಲ. ಯಾಕೆ ಈ ತರ ಮ್ಯಾಟರ್ ಆಗ್ದಿರೋ ಪ್ರಶ್ನೆ ಕೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ, ನಾವು ಬಹಳಷ್ಟು ಸನ್ನಿವೇಶಗಳಲ್ಲಿ ಕೇಳಿರ್ತೀವಿ ಇಟ್ ಡಸ್ ನಾಟ್ ಮ್ಯಾಟರ್, ಇಟ್ ಡಸ್ ನಾಟ್ ಮ್ಯಾಟರ್ ಅಟ್ ಆಲ್ ಅಂತ. ಅಂದ್ರೆ ಅದೇನ್ ಮ್ಯಾಟರ್ ಆಗಲ್ಲ, ಆಗುತ್ತಾ? ಸೊ ಹಾಗಿದ್ರೆ ನಮ್ಮ ಆಡಿಯನ್ಸ್ ಗೆ ಒಂದ್ ಕ್ವಶನ್ ಕೇಳೋಣ, ಅವ್ರಿಗೆ ಏನ್ ಮ್ಯಾಟರ್ ಆಗಲ್ಲ ಅಂತ. ಸೊ ಇಲ್ಲಿ ನಿಮ್ ಮುಂದೆ ಒಂದು ಸಮೀಕ್ಷಾ ಪ್ರಶ್ನೆ ಬರ್ತಿದೆ, ಅಂದ್ರೆ ಪೋಲಿಂಗ್ ಕ್ವಶನ್ ಬರ್ತಿದೆ. ಸೊ ಏನಂದ್ರೆ, ಈ ಕೆಳಗಿನ ಅಂಗಗಳಲ್ಲಿ ಒಂದು ನಾಲ್ಕು ಆಪ್ಷನ್ ಇದೆ, ಆ ನಾಲ್ಕು ಆಪ್ಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕು ಯಾವ್ದು ನಿಮಗ್ ಮ್ಯಾಟರ್ ಆಗಲ್ಲ ಅಂತ. ಇವಾಗ ಫೆಸಿಲಿಟೇಟರ್ಸ್ ನಿಮ್ಮೆಲ್ಲಾರನ್ನ ಮ್ಯೂಟ್ ಮಾಡಿದ್ರೆ ಅದ್ ನಿಮ್ಗೆ ಮ್ಯಾಟರ್ ಆಗುತ್ತಾ ಆಗಲ್ವಾ? ಫೆಸಿಲಿಟೇಟರ್ಸ್ ಸುಮ್ನೆ ಕುತ್ಕೊಂಡಿದ್ರೆ ಏನು ಮಾತಾಡದೇ ಇದ್ರೆ ಅದು ನಿಮ್ಗೆ ಮ್ಯಾಟರ್ ಆಗತ್ತಾ? ಮತ್ತೆ ಅವರು ಹಳದಿ ಬಣ್ಣದ ಶರ್ಟ್ ಅನ್ನು ಧರಿಸಿದ್ರೆ ಅದು ಮ್ಯಾಟರ್ ಆಗತ್ತಾ? ನೀವು ನೆಟ್ವರ್ಕ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಅದು ನಿಮ್ಗೆ ಮ್ಯಾಟರ್ ಆಗುತ್ತಾ ಆಗಲ್ವಾ? ನಿಮ್ಗೆ ನಿಮ್ ಮುಂದೆ ಇವಾಗ ಸಮೀಕ್ಷಾ ಪ್ರಶ್ನೆ ಬರುತ್ತೆ, ಅದರಲ್ಲಿ ಸರಿಯಾದ ಉತ್ತರವನ್ನ ಆನ್ಸರ್ ಕೊಟ್ಟಿದ್ದೀರಾ. ಏನಂದ್ರೆ, ಸುಗಮಕಾರರು ಹಳದಿ ಬಣ್ಣದ ಶರ್ಟ್ ಅನ್ನ ಧರಿಸಿರೋದು ನಂಗೆ ಮ್ಯಾಟರ್ ಆಗಲ್ಲ. ಸೊ ಅವ್ರು ಯಾವ ಬಣ್ಣದ ಶರ್ಟ್ ಅನ್ನು ಧರಿಸಿದ್ರೇನು ನಮ್ಗೆ ಅದು ಮ್ಯಾಟರ್ ಆಗಲ್ಲ. ಸೊ ಹಾಗಿದ್ರೆ ರಾಹುಲ್, ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ನಾನೆಲ್ಲ ವೀಕ್ಷಕರಿಗೆ ಬೆಳಗಿನ ಒಂದು ವಂದನೆಗಳನ್ನು ಹೇಳುತ್ತಾ ಇವತ್ತು ಡಯಟ್ ಟಿವಿ ವಾಹಿನಿಗೆ ನಾನು ನಿಮಗೆ ಸ್ವಾಗತವನ್ನ ಕೋರ್ತೀನಿ. ಇವತ್ತು ನಾವು ಒಂದು ಸ್ಪೆಷಲ್ ಆದಂತ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇವಾಗ ಸುಮಾ ಮೇಡಮ್ ಜಸ್ಟ್ ಮ್ಯಾಟರ್ ಬಗ್ಗೆ ಏನ್ ಹೇಳಿದ್ರು, ಸೊ ಮ್ಯಾಟರ್ ಬಗ್ಗೆ ಏನೇನೆಲ್ಲ ಮ್ಯಾಟರ್ಗಳಿದೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ, ಬನ್ನಿ ನೋಡೋಣ. ಸೊ ಸುಮಾ ಮೇಡಮ್, ನಾನು ಚಿಕ್ಕವನಿರ್ಬೇಕಿದ್ರೆ ನಮ್ಮಮ್ಮ ನಮಗೊಂದು ಕತೆ ಹೇಳ್ತಾ ಇದ್ರು. ನಾನು ಅವರಿಗೆ ಈ ಭೂಮಿ ಎಲ್ಲ ಹೆಂಗೆ ಸೃಷ್ಟಿ ಆಯ್ತು ಅಂತ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದೆ. ನನಗೆ ಏನ್ ಹೇಳಿದ್ರು, ನೋಡಪ್ಪ, ಈ ಜಗತ್ತಿನಲ್ಲಿ ಇರುವುದೆಲ್ಲನೂ ಯಾವುದೇ ವಸ್ತು ಆಗಿರ್ಲಿ ಅಥವಾ ಜೀವಿ ಆಗಿರ್ಲಿ ಪಂಚಭೂತಗಳಿಂದ ಬಂದಿದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೆಚ್ಚು ಮಾಹಿತಿ ನೀಡಕ್ಕಾಗತ್ತ ಮೇಡಮ್? ಖಂಡಿತ ರಾಹುಲ್. ಸೊ ಅದೇ, ನಾವು ಪಂಚಭೂತಗಳು ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಮಣ್ಣು, ನೀರು, ವಾಯು, ಅಗ್ನಿ, ಆಕಾಶ, ಇವೇ ಪಂಚಭೂತಗಳು. ಇದರ ಉಲ್ಲೇಖ ಆಲ್ರೆಡಿ ನಮ್ಮ ಋಗ್ವೇದದಲ್ಲಿ ಆಗಿದೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಈ ಒಂದು ಸೃಷ್ಟಿ ಹೇಗಾಯ್ತು ಅಂತ ನೋಡೋಣ. ಸೊ ನೆಕ್ಸ್ಟ್ ಕಣಾದ ಮಹರ್ಷಿ ಅಂತ ಇದ್ರು, ಅವರು ಈ ಒಂದು ಸೃಷ್ಟಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದಾರೆ. ಜಗತ್ತು ಹೇಗೆ ಸೃಷ್ಟಿ ಆಯ್ತು, ಆ ಮನುಷ್ಯ ಹೇಗೆ ಅಸ್ತಿತ್ವಕ್ಕೆ ಬಂದೆ ಅಂತ. ಇಲ್ಲೊಂದು ಶ್ಲೋಕ ಇದೆ ನೋಡೋಣ. ತಸ್ಮಾದ್ವಾ ಯತಸ್ಮಾತ ಆತ್ಮಾನ ಆಕಾಶ ಸಂಭೂತ ಆಕಾಶತ್ ವಾಯು ವಾಯೋ ಅಗ್ನಿ ಅಗ್ನಿ ಅಪ್ಪ ಅದಭ್ಯ ಪೃಥ್ವಿ ಪೃಥ್ವಿಯ ಔಷಧಾಯ ಔಷಧಾಯೋ ಅನ್ನಂ ಅನ್ನಾತ್ ಪುರುಷ. ಅಂದ್ರೆ ಆತ್ಮದಿಂದ ಆಕಾಶವು ಅಸ್ತಿತ್ವಕ್ಕೆ ಬಂದಿತು, ಆಕಾಶದಿಂದ ವಾಯು, ವಾಯುವಿನಿಂದ ಬೆಂಕಿ, ಬೆಂಕಿಯಿಂದ ನೀರು, ನೀರಿನಿಂದ ಭೂಮಿ, ಭೂಮಿಯಿಂದ ಸಸ್ಯಗಳು, ಸಸ್ಯಗಳಿಂದ ಆಹಾರ, ಮತ್ತೆ ಆಹಾರದಿಂದ ಈ ಒಂದು ಮನುಷ್ಯ ಅಸ್ತಿತ್ವಕ್ಕೆ ಬಂದಿತು ಅಂತ ಹೇಳೋದು. ಸೊ ಹಾಗಿದ್ರೆ ಈ ಸೃಷ್ಟಿ ಹೇಗಾಯ್ತು, ಮನುಷ್ಯ ಹೇಗೆ ಅಸ್ತಿತ್ವಕ್ಕೆ ಬಂದ ಅನ್ನೋದ್ರ ಬಗ್ಗೆ ಈ ಕಣಾದ ಮಹರ್ಷಿಯವರು ಆಲ್ರೆಡಿ ನಮ್ಗೊಂದಷ್ಟು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಸೊ ಇವ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂದ್ರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕನ್ನಡಿಗರಾದಂತಹ ಉಲುಕು ಮಹರ್ಷಿಯವರ ಮಗನೇ ಈ ಕಣಾದ ಮಹರ್ಷಿ ಅವ್ರಿಗೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಇನ್ನೊಂದು ಹೆಸರಿದೆ, ಕಶ್ಯಪ ಅಂತ. ಸೊ ಇವರು ಒಂದು ಸಿದ್ಧಾಂತವನ್ನ ರಚಿಸಿದ್ದಾರೆ. ಯಾವುದು ಅಂತ ಅಂದ್ರೆ, ವೈಶೇಷಿಕ ದರ್ಶನ. ಇದರಲ್ಲಿ ಕೆಲವೊಂದು ಸೂತ್ರಗಳನ್ನ ಅಳವಡಿಸಿದ್ದಾರೆ. ಇದ್ರೆ ಈ ಒಂದು ಸೂತ್ರದಲ್ಲಿ, ಈ ಒಂದು ಸಿದ್ಧಾಂತದಲ್ಲಿ ಅವರು ನಮ್ಗೆ ಅಣುಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಿದ್ರೆ ಬನ್ನಿ ಈ ಒಂದು ಯಾವ್ಯಾವ ಸೂತ್ರಗಳನ್ನ ಅವ್ರು ಕೊಟ್ಟಿದ್ದಾರೆ ದ್ರವ್ಯದ ಬಗ್ಗೆ ನೋಡೋಣ. ಸೊ ನೆಕ್ಸ್ಟ್ ಹಾಗಿದ್ರೆ, ನೀವು ನೋಡಿರ್ಬೋದು ಅಂದ್ರೆ, ಊಟ ಮಾಡ್ತಾ ಇರುವಾಗ ಇಲ್ಲ ಯಾವುದೇ ಒಂದು ಆಹಾರ ಪದಾರ್ಥವನ್ನ ಜಗಿತಾ ಜಗಿತಾ ಹೋದಾಗ ಏನಾಗುತ್ತೆ, ಅದು ಅತ್ಯಂತ ಸಣ್ಣಾತಿ ಸಣ್ಣ ಕಣವಾಗುತ್ತೆ. ಆ ಸಣ್ಣಾತಿ ಸಣ್ಣ ಕಣಕ್ಕೇನೆ ಅವ್ರು ಏನಂತ ಹೇಳಿದ್ರು ಅಂದ್ರೆ ಅಣು. ಅಣು ಅಂತ ಅಂದ್ರೆ ಅನ್ಡಿವೈಡಬಲ್ ಪಾರ್ಟಿಕಲ್ ಆಫ್ ಮ್ಯಾಟರ್. ಯಾವುದೇ ಒಂದು ದ್ರವ್ಯ ಏನಿದೆ, ಆ ದ್ರವ್ಯನ ನಾನು ಡಿವೈಡ್ ಮಾಡ್ತಾ ಹೋದಾಗೆ ಯಾವುದೋ ಒಂದು ಒಂದು ಸಣ್ಣ ಕಣವಾದಾಗ ಅದನ್ನ ಮತ್ತೆ ನಾನು ಡಿವೈಡ್ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ, ಅಣು ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ, ಸೊ ಅಣುಗಳು ಎರಡು ಸ್ಥಿತಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ಸ್ಥಿತಿ ಅಂತ ಹೇಳಿದ್ರೆ, ತಟಸ್ಥ ಅಂದ್ರೆ ಸ್ಟೇಟ್ ಆಫ್ ರೆಸ್ಟ್, ಮತ್ತೆ ಚಲನ ಸ್ಥಿತಿ ಅಂದ್ರೆ ಸ್ಟೇಟ್ ಆಫ್ ಮೋಷನ್. ಈ ಎರಡು ಸ್ಥಿತಿಯಲ್ಲಿ ಅಣುಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅಣುಗಳನ್ನ ದ್ವೈ ಅಣ್ವಿಕ ಮತ್ತೆ ತ್ರೈ ಅಣ್ವಿಕ ರೂಪದಲ್ಲಿ ಕೂಡ ನಾವು ನೋಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ದ್ವೈ ಅಣ್ವಿಕನ
ಅಥವಾ ತ್ರೈ ಅಣ್ವಿಕನ. ಹಾಗಂದ್ರೆ ಏನು? ಸೊ ದ್ವೈ ಅಣ್ವಿಕ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ದ್ವೈ ಅಂದ್ರೆ ಎರಡು, ಎರಡು ಅಣುಗಳಿಂದ ಆಗಿರುವಂತಹ ಅಣುಗ ಒಂದ್ ಇದಕ್ಕೆ ದ್ವೈ ಅಣ್ವಿಕ ಅಂತೀವಿ. ಮೂರು ಅಣುಗಳನ್ನ ಹೊಂದಿದ್ರೆ ಅದಕ್ಕೆ ತ್ರೈ ಅಣ್ವಿಕ ಅಂತ ಹೇಳ್ತೀವಿ. ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಸೊ ನಾವು ಬ್ರೀದ್ ಇನ್ ಮಾಡ್ಕೊಳ್ಳುವಂತ ಆಮ್ಲಜನಕ ಏನಿದೆ ಆಕ್ಸಿಜನ್ನು ಅದು ಎರಡು ಅಣುಗಳನ್ನ ಹೊಂದಿದೆ. ಸೊ ಒಂದು ಆಕ್ಸಿಜನ್ನು ಇನ್ನೊಂದು ಅಣು ಕೂಡ ಆಕ್ಸಿಜನ್, ಎರಡು ಅಣುಗಳು ಕೂಡ ಆಕ್ಸಿಜನ್ ಆಗಿದೆ. ಸೊ ಈ ಒಂದು ದ್ವೈ ಅಣ್ವಿಕ ಅಣುಗೆ ಇನ್ನೂ ಒಂದು ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ ಕಾರ್ಬನ್ ಮಾನಾಕ್ಸೈಡ್ ತಗೋತೀನಿ. ಕಾರ್ಬನ್ ಮಾನಾಕ್ಸೈಡ್ ಅಲ್ಲೂ ಎರಡು ಅಣುಗಳಿದ್ದಾವೆ, ಒಂದು ಕಾರ್ಬನ್ನು ಒಂದು ಆಮ್ಲಜನಕ. ಅಂದ್ರೆ ದ್ವೈ ಅಣ್ವಿಕಾಗೆ ಉದಾಹರಣೆ ನಾನು ಏನೇ ಹೇಳಿದ್ರು ಆ ಎರಡು ಅಣುಗಳು ಕೂಡ ಒಂದೇ ಆದ್ರೂ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಕೂಡ ಇರ್ಬೋದು. ಸೊ ಹಾಗಿದ್ರೆ ತ್ರೈ ಅಣ್ವಿಕ ಅಂದ ತಕ್ಷಣ ನಮ್ಗೆ ಓಜೋನ್ ನೆನಪಾಗ್ಬೋದು. ಓಜೋನ್ ಅಂದ್ರೆ ಅದ್ರ ಸೂತ್ರ ನಮ್ಗೆ ಗೊತ್ತಿದೆ, O3. ಅಂದ್ರೆ ಮೂರು ಆಮ್ಲಜನಕದ ಅಣುಗಳ ಸಂಯೋಜನೆಯಿಂದ ನಮ್ಗೆ ಓಜೋನ್ ದೊರೆತಿದೆ. ಅದ್ರ ಜೊತೆಗೆ ನಾವು ಬ್ರೀದ್ ಔಟ್ ಮಾಡುವಂತಹ ಕಾರ್ಬನ್ ಡೈಆಕ್ಸೈಡ್ ಕೂಡ ಏನಾಗುತ್ತೆ, ಅದು ಮೂರು ಅಣುಗಳಿಂದ ಆಗಿದೆ, ಒಂದು ಕಾರ್ಬನ್ ಎರಡು ಆಕ್ಸಿಜನ್ ಅಣುಗಳಿಂದ ಅದಾಗಿದೆ. ಸೊ ಹಾಗಿದ್ರೆ ದ್ವೈ ಆಣ್ವಿಕ ಮತ್ತೆ ತ್ರೈ ಆಣ್ವಿಕ ಅಣುಗಳು ರೂಪದಲ್ಲಿ ಕೂಡ ನಾವು ನೋಡ್ಬೋದು ಅಂತ ಹೇಳಿದ್ದಾರೆ. ಮತ್ತೆ ಅವರು ಇನ್ನೂ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಎಲ್ಲಾ ವಸ್ತುಗಳು ಕೂಡ ಬೇರೆ ಬೇರೆ ವರ್ಗದ ಅಣುಗಳ ಸಂಯೋಜನೆಯಿಂದ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ದಿನ ಡೈಲಿ ಲೈಫ್ ತಗೊಂಡ್ರೆ ನೀರು ಅಂತ ತಗೊಂಡ್ರೆ, ನೀರು ಒಂದು ವಸ್ತು ಅಂತ ಅನ್ಕೊಂಡ್ರೆ ಏನಾಗುತ್ತೆ, ನೀರಿನ ಸೂತ್ರ H2O. ಅಂದ್ರೆ ಎರಡು ಜಲಜನಕದ ಅಣುಗಳು ಒಂದು ಆಮ್ಲಜನಕದ ಅಣು, ಅದೆರಡು ಸೇರಿ ಏನಾಗಿದೆ ನಮ್ಗೆ ಒಂದು ವಸ್ತು ಆಗಿದೆ. ಆ ಅಣುಗಳ ಸಂಯೋಜನೆಯಿಂದ ನಮ್ಗೆ ಒಂದು ವಸ್ತು ದೊರೆಯುತ್ತಿದೆ. ಅದೇ ರೀತಿ ಇವ್ರು ಹೇಳಿದ್ದಾರೆ, ಎಲ್ಲಾ ವಸ್ತುಗಳು ಕೂಡ ಬೇರೆ ಬೇರೆ ವರ್ಗದ ಅಣುಗಳಿನ ಸಂಯೋಜನೆಯಿಂದ ಆಗಿದೆ ಅಂತ ಇವರು ಹೇಳಿದ್ದಾರೆ. ಶಿಕ್ಷಕರೇ ಇಲ್ಲೊಂದು ಪೋಲಿಂಗ್ ಕ್ವಶನ್ ಇದೆ, ಸಮೀಕ್ಷಾ ಪ್ರಶ್ನೆ. ನೀವ್ ಇದ್ರಲ್ಲಿ ಹೇಳ್ಬೇಕು ಯಾವ್ದು ಮ್ಯಾಟರ್. ಇವಾಗಷ್ಟೇ ನಾವು ತಿಳ್ಕೊಂಡ್ವಿ ಕಣಾದ ಮಹರ್ಷಿ ಅವರು ದ್ರವ್ಯದ ಬಗ್ಗೆ ಮತ್ತೆ ಅಣುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಇದ್ರಲ್ಲಿ ಯಾವ್ದು ಮ್ಯಾಟರ್ ಅಲ್ಲ ಅಂದ್ರೆ ದ್ರವ್ಯ ಅಲ್ಲ ಅನ್ನೋದನ್ನ ಚೂಸ್ ಮಾಡ್ಬೇಕು. ಸೊ ಕಾಮನ ಬಿಲ್ಲು, ಬೆಳಕು, ಪ್ರತಿಫಲನ, ನೆನಪು, ಮೇಲಿನವುಗಳೆಲ್ಲವೂ ಕೂಡ ದ್ರವ್ಯಗಳ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾವು ಕಾಮನ ಬಿಲ್ಲು, ಬೆಳಕು ಮತ್ತೆ ಪ್ರತಿಫಲನ ಇವು ಇದೆಲ್ಲ ಏನಿದೆ ನೆನಪು ಅನ್ನೋದೆಲ್ಲ ಫೆನಾಮಿನಗಳು, ವಿದ್ಯಮಾನಗಳು. ಸೊ ವಿದ್ಯಮಾನಗಳಾಗಿರೋದ್ರಿಂದ ಅದು ದ್ರವ್ಯಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಕಣಾದ ಮಹರ್ಷಿ ಅವರು ಹೇಳಿದ್ರು, ಯಾವುದೇ ಒಂದು ವಸ್ತುವನ್ನ ತಗೊಂಡ್ರೆ ಅಂದ್ರೆ ದ್ರವ್ಯನ ತಗೊಂಡ್ರೆ ಏನಾಗಿರುತ್ತೆ, ಅದು ಹಲವು ಅಣುಗಳ ಸಂಯೋಜನೆಯಿಂದ ಆಗಿದೆ ಅಂತ. ಸೊ ನಾವು ನೆನಪು ಅಂತ ತಗೊಂಡಾಗ ಅದು ಖಂಡಿತ ಏನು ಎಷ್ಟೊಂದು ಅಣುಗಳ ಸಂಯೋಜನೆಯಿಂದ ಖಂಡಿತ ಆಗಿರೋದಿಲ್ಲ. ಅದೇ ರೀತಿ ಪ್ರತಿಫಲನ ಅನ್ನೋದು ಒಂದು ವಿದ್ಯಮಾನ ಆಗಿದೆ, ಅದು ಕೂಡ ದ್ರವ್ಯ ಅಲ್ಲ. ಬೆಳಕು ಅನ್ನೋದು ಕೂಡ ಒಂದು ವಿದ್ಯಮಾನ, ಅದು ಕೂಡ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿದೆ, ಅದು ಕೂಡ ಏನು ವಿದ್ಯಮಾನ ಆಗಿರೋದ್ರಿಂದ ಅದು ಕೂಡ ದ್ರವ್ಯ ಅಲ್ಲ. ಕಾಮನ ಬಿಲ್ಲು ಅಷ್ಟೇ. ಸೊ ಇದೆಲ್ಲಾ ಕೂಡ ಫೆನಾಮಿನಗಳಾಗಿರೋದ್ರಿಂದ ನಾವು ಇದನ್ನ ದ್ರವ್ಯಗಳು ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನವುಗಳೆಲ್ಲ ದ್ರವ್ಯಗಳಲ್ಲ. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ನೋಡೋಣ. ನಮ್ಗೆ ಈಗಷ್ಟೇ ಮಾತಾಡಿದ್ವಿ ಅಂದ್ರೆ ಕಣಾದ ಮಹರ್ಷಿ ಅವರು ಅಂದ್ರೆ ಹಿಂದಿನ ಕಾಲದಲ್ಲಿ ತತ್ವಜ್ಞಾನಿಗಳು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇದೆ. ಹಾಗಿದ್ರೆ ಇವಾಗ ಮಾಡರ್ನ್ ಸೈಂಟಿಸ್ಟ್ ಈ ಮ್ಯಾಟರ್ ಬಗ್ಗೆ, ದ್ರವ್ಯದ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಿಮ್ಗೆ ಒಂದು ಇಮೇಜ್ ಕಾಣಿಸುತ್ತೆ ಈಗ. ಸೊ ಆ ಇಮೇಜ್ ಅಲ್ಲಿ ಇರೋದು ಯಾರು ಅಂತ ಅಂದ್ರೆ ಜಾನ್ ಡಾಲ್ಟನ್ ಅವರು. ಸೊ ಇವರನ್ನ ಒಂದು ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಒಂದು ಬಿರಿದಿದೆ ಇವ್ರಿಗೆ. ಸೊ ಇವರು ಕಣಾದ ಮಹರ್ಷಿ ಅವರು ಏನು ಸಿದ್ಧಾಂತವನ್ನ ಹೊರಡಿಸಿದ್ರು, ವೈಶೇಷಿಕ ದರ್ಶನ ಅನ್ನೋ ಸಿದ್ಧಾಂತದಲ್ಲಿ ಅಣುಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರು ಮತ್ತೆ ಮ್ಯಾಟರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ 2500 ವರ್ಷಗಳ ನಂತರ ಒಂದು ಮಾಡರ್ನ್ ಸೈಂಟಿಸ್ಟ್ ಅಂದ್ರೆ ಜಾನ್ ಡಾಲ್ಟನ್ ಅವರು ಈ ದ್ರವ್ಯದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನ ಕೊಡ್ತಾರೆ. ಬನ್ನಿ ನೋಡೋಣ ಹಾಗಿದ್ರೆ ಏನೇನೆಲ್ಲ ಹೇಳಿದ್ದಾರೆ ದ್ರವ್ಯದ ಬಗ್ಗೆ ಅವರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲಾ ಧಾತುಗಳು ಪರಮಾಣುಗಳು ಎಂದು ಕರೆಯಲ್ಪಡುವ ಸಣ್ಣ ಕಣಗಳಿಂದ ಕೂಡಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವ್ ಯಾವ್ದೇ ಒಂದು ಧಾತುವನ್ನ ತಗೊಂಡ್ರೆ ಅದು ಸಣ್ಣ ಕಣಗಳಿಂದ ಕೂಡಿದೆ. ಆ ಸಣ್ಣ ಕಣಗಳಿಗೆ ಏನಂತ ಕರಿತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಪರಮಾಣು ಅಂತ ಹೇಳ್ತಿದ್ದಾರೆ, ಅಥವಾ ಅಣು ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ಯಾವ್ದೇ ಒಂದು ಧಾತು ತಗೊಂಡ್ರು ಅದನ್ನ ನಾವು ಡಿವೈಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ಸಣ್ಣ ಕಣಗಳಿಂದ ಆಗಿರುತ್ತೆ. ಆ ಕಣನೇ ನಾವೇನಂತ ಹೇಳ್ತಾ ಇದೀವಿ, ಪರಮಾಣು. ಕಣಾದ ಮಹರ್ಷಿ ಅವರು ಕೂಡ ಹೇಳಿದ್ರು, ಯಾವ್ದೇ ಒಂದು ವಸ್ತುನ ನಾನು ಡಿವೈಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅತ್ಯಂತ ಸಣ್ಣ ಕಣ ಬರುತ್ತೆ, ಅದಕ್ಕೆ ಅಣು ಅಂತ ಕರ್ತಿದ್ರು. ಹಾಗಿದ್ರೆ ಇವರ ಸಿದ್ಧಾಂತದಲ್ಲಿ ಮತ್ತೆ ಕಣಾದ ಮಹರ್ಷಿ ಅವರ ಸಿದ್ಧಾಂತದಲ್ಲಿ ಎಷ್ಟೊಂದು ಸಾಮ್ಯತೆಯನ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ಬೋದು, ಒಂದು ನಿರ್ದಿಷ್ಟ ಧಾತುವಿನಲ್ಲಿರುವ
ಪರಮಾಣುಗಳು ಒಂದೇ ರೀತಿಯಲ್ಲಿ ಇರುತ್ತದೆ. ನಾನ್ ಮತ್ತೆ ಅದೇ ಎಕ್ಸಾಂಪಲ್ ನ ತಗೊಂತೀನಿ. ನಾನು ಬ್ರೀದಿಂಗ್ ಮಾಡಿದಾಗ ಆಕ್ಸಿಜನ್ ಒಳಗಡೆ ತಗೊಂತೀನಲ್ವಾ, ಆ ಆಮ್ಲಜನಕದ ಸೂತ್ರ ಬಂದು ಓಟು ಅಂದ್ರೆ ಎರಡು ಪರಮಾಣುಗಳು ಕೂಡ ಆಮ್ಲಜನಕನೇ ಆಗಿದೆ. ಅದೇ ಆಮ್ಲಜನಕ ಏನಾಗಿದೆ, ಒಂದು ಆಮ್ಲಜನಕ ಧಾತು ಅಂತ ತಗೊಂಡ್ರೆ ಅದ್ರಲ್ಲಿರುವಂತ ಅಣುಗಳು ಕೂಡ ಆಮ್ಲಜನಕದ ಅಣುಗಳೇ ಆಗಿದೆ. ಎರಡೂ ಕೂಡ ಆಮ್ಲಜನಕದ ಅಣುಗಳೇ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ಒಂದು ನಿರ್ದಿಷ್ಟವಾದ ಧಾತು ಯಾವುದೇ ತಗೊಂಡ್ರು ಕೂಡ ಅದು ಅದೇ ಒಂದು ಪರಮಾಣುಗಳಿಂದ ಆಗಿರುತ್ತೆ. ಹೈಡ್ರೋಜನ್ ಧಾತು ಅಂತ ತಗೊಂಡ್ರು ಕೂಡ H2 ಆಗುತ್ತೆ, ಒಂದು ಜಲಜನಕದ ಅಣು, ಇನ್ನೊಂದು ಕೂಡ ಜಲಜನಕದ ಅಣುನೇ ಆಗಿರುತ್ತೆ. ಸೊ ಇವಾಗ ವಿಭಿನ್ನವಾದ ಪರಮಾಣುಗಳು, ನೀರಲ್ಲಿ ನೀರಿನ ಸೂತ್ರ ಏನು, H2O ಅಂದ್ರೆ ಎರಡು ಜಲಜನಕದ ಅಣುಗಳು, ಒಂದು ಆಮ್ಲಜನಕದ ಅಣು ಇದೆ. ಸೊ ಎರಡು ಜಲಜನಕದ ಅಣುಗಳು ಮತ್ತೆ ಒಂದು ಆಮ್ಲಜನಕದ ಅಣು ಇದ್ದಾಗ ಏನಾಗುತ್ತೆ ಅಂದ್ರೆ ಜಲಜನಕದ ಪರಮಾಣು ಬೇರೆ, ಆಮ್ಲಜನಕದ ಪರಮಾಣು ಬೇರೆ. ಎರಡು ಜಲಜನಕ ಒಂದು ಆಮ್ಲಜನಕ ಅವೆರಡು ಸೇರಿ ಏನಾಗಿದೆ, ವಿಭಿನ್ನ ಧಾತುಗಳಿಂದ ಕೂಡಿರುವಂತಹ ಒಂದು ಸಂಯುಕ್ತ ವಸ್ತು ಆಗಿದೆ, ನೀರಾಗಿದೆ. ಸೊ ಹಾಗಿದ್ರೆ ಇಲ್ಲಿ ಇನ್ನೊಂದು ಹೇಳಿದ್ದಾರೆ ಅವರು, ಪರಮಾಣುಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟಾಗ ಅಥವಾ ಬೇರ್ಪಡಿಸಲ್ಪಟ್ಟಾಗ ರಾಸಾಯನಿಕ ಬದಲಾವಣೆಗಳು ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಕೂಡ ನಾವು ನೀರನ್ನ ಎಕ್ಸಾಂಪಲ್ ತಗೋಬಹುದು. ಆ ನೀರು ಎಷ್ಟಕ್ಕೆ ಎಕ್ಸಾಂಪಲ್ ತಗೊಂಬಹುದು ಅಂದ್ರೆ ನಾವು ಊಹೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ನೀರು ಅಂತ ತಗೊಂಡ್ರೆ ನೀರಿನಲ್ಲಿ ಜಲಜನಕನು ಇದೆ, ಆಮ್ಲಜನಕನು ಇದೆ. ಜಲಜನಕ ಒಂದು ಅನಿಲ ವಸ್ತು, ಆಮ್ಲಜನಕ ಕೂಡ ಒಂದು ಅನಿಲ ವಸ್ತು. ಎರಡು ಜಲಜನಕ ಒಂದು ಆಮ್ಲಜನಕ ಸಂಯೋಜನೆಗೊಂಡಾಗ ನಮ್ಗೆ ಒಂದು ವಾಟರ್ ಸಿಗ್ತಾ ಇದೆ, ಅಂದ್ರೆ ದ್ರವ ವಸ್ತು ಸಿಗ್ತಾ ಇದೆ. ಅಂದ್ರೆ ರಾಸಾಯನಿಕವಾಗಿ ಅದು ಬದಲಾಗಿದೆ, ಅದರ ಸ್ಥಿತಿನೇ ಬದಲಾಗಿದೆ. ಸೊ ಆದ್ದರಿಂದ ಹೇಳ್ತಾ ಇದೀವಿ, ಯಾವುದೇ ಎರಡು ಪರಮಾಣುಗಳು ಅಥವಾ ಒಂದಕ್ಕಿಂತ ಜಾಸ್ತಿ ಪರಮಾಣುಗಳನ್ನ ಜೋಡಿಸಿದಾಗ ಅದರ ರಾಸಾಯನಿಕ ಬದಲಾವಣೆ ಏನಾಗುತ್ತೆ, ಬದಲಾಗುತ್ತೆ, ರಾಸಾಯನಿಕವಾಗಿ ಅದು ಬದಲಾಗುತ್ತೆ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ, ರಾಸಾಯನಿಕ ಬದಲಾವಣೆಗಳಿಂದ ಪರಮಾಣುಗಳು ಅಂದ್ರೆ ಅಣುಗಳನ್ನ ನಾವು ಸೃಷ್ಟಿಸೋದಕ್ಕೂ ಆಗೋದಿಲ್ಲ, ನಾಶ ಪಡಿಸೋದಕ್ಕೂ ಆಗೋದಿಲ್ಲ. ಯಾವುದೇ ಒಂದು ವಾಟರ್ ಅಂತ ತಗೊಂಡೆ ಅಲ್ವಾ, H2O, ಅದರಲ್ಲಿ ನಾನು ಜಲಜನಕ ಆಗಿರ್ಬೋದು ಆಮ್ಲಜನಕ ಆಗಿರ್ಬೋದು, ಎರಡು ಜಲಜನಕ ಒಂದು ಆಮ್ಲಜನಕ ಸಂಯೋಜನೆಗೊಂಡು ನೀರಾಗಿದೆ, H2O ಆಗಿದೆ. ಅಲ್ಲಿ ಆಮ್ಲಜನಕ ನಾವು ಎಕ್ಸ್ಟ್ರಾ ರಚನೆನೂ ಮಾಡಿಲ್ಲ, ಮತ್ತೆ ಅದೇನಾಗಿಲ್ಲ, ನಾಶ ಕೂಡ ಆಗಿಲ್ಲ. ಏನಾಗಿದೆ, ಅದು ಸಂಯೋಜನೆಗೊಂಡಿದೆ ಅಷ್ಟೇ, ಒಂದು ರೂಪದಿಂದ ಇನ್ನೊಂದು ರೂಪದಲ್ಲಿ ಮಾರ್ಪಾಡಾಗಿದೆ ಅಷ್ಟೇ ಹೊರತು ಯಾವುದೇ ನಾಶ ಕೂಡ ಆಗಿಲ್ಲ, ರಚನೆ ಕೂಡ ಆಗಿಲ್ಲ. ಹೌದು ಮೇಡಮ್, ಥ್ಯಾಂಕ್ ಯು. ತುಂಬಾ ಒಂದು ಡೀಟೇಲ್ಡ್ ಆಗಿ ಒಂದು ದ್ರವ್ಯಗಳ ಬಗ್ಗೆ ಅಥವಾ ಈ ಅಣುಗಳ ಬಗ್ಗೆ ಒಂದು ಐತಿಹಾಸಿಕ ಪರಿಚಯವನ್ನ ನೀವು ಮಾಡಿಕೊಟ್ಟಿದ್ದೀರಾ. ಸರಿ, ಹಾಗಾದ್ರೆ ಸ್ನೇಹಿತರೆ, ನಾವಿವಾಗ ದ್ರವ್ಯ ಅಂದ್ರೆ ಏನು ಅಂತ ಡಿಫೈನ್ ಮಾಡಕ್ ನೋಡೋಣ. ಸೊ ಇವಾಗ ದ್ರವ್ಯ ಅಂದ್ರೆ ಏನು ಅಂತ ನಾವೇನ್ ಇದು ಅರ್ಥ ಮಾಡ್ಕೋಬಹುದು ಅಂದ್ರೆ, ಯಾವುದೇ ಒಂದು ವಸ್ತುವಿಗೆ ಒಂದು ತೂಕವಿದ್ದು ಮತ್ತು ಅದು ಒಂದು ನಿರ್ದಿಷ್ಟವಾದ ಒಂದು ಜಾಗವನ್ನ ಅದು ಆಕ್ರಮಿಸಿಕೊಂಡ್ರೆ ಅದನ್ನ ದ್ರವ್ಯ ಅಂತ ಕರಿತೀವಿ. ಮೇಡಮ್, ನಂಗಿವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇಲ್ಲಿ. ಸೊ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಪ್ರಮುಖ ಉದ್ಯಮಿ ವಿಜಯ್ ಪಲ್ಯ ಅವರ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಜಾರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ಅವರು ಅವರ ಕಂಪನಿಗೆ ಮುತ್ತಿಗೆ ಹಾಕಿ ಅವರನ್ನ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅವರಿಗೆ ಅದು ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಅವರ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಪೊಲೀಸ್ನ ತಡಿತಾ ಇದ್ದಾರೆ. ಅವರ ಕಂಪನಿ ಬಳಿ ಒಂದು ಜನಸಾಗರವೇ ಸೇರಿದೆ ಅಂತ ನಮಗೆ ನ್ಯೂಸ್ ಬರ್ತಾ ಇದೆ ಮೇಡಮ್. ರಾಹುಲ್, ಇದು ನಮ್ಮ ಒಂದು ದ್ರವ್ಯಕ್ಕೆ ಮ್ಯಾಟರ್ ಆಗುತ್ತಾ? ಮ್ಯಾಟರ್ ಆಗತ್ತೆ ಮೇಡಮ್, ನೋಡೋಣ ಹೆಂಗೆ ಅಂದ್ಬಿಟ್ಟು. ಸೊ ಎಲ್ಲರಿಗೂ ಒಂದು ಸಮೀಕ್ಷಾ ಪ್ರಶ್ನೆ ಒಂದಿದೆ ನಿಮ್ ಮುಂದೆ. ಯಾವ ಸಂದರ್ಭದಲ್ಲಿ ಪೊಲೀಸರಿಗೆ ಉದ್ಯಮಿಯನ್ನು ಕರೆದೊಯ್ಯಲು ಸುಲಭವಾಗುತ್ತೆ ಅಂತ. ಸೊ ನಾವೀಗಾಗಲೇ ನೋಡಿದ ಹಾಗೆ ನ್ಯೂಸ್ ಅಲ್ಲಿ ಉದ್ಯಮಿಯ ಕಂಪನಿ ಎದುರುಗಡೆ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ, ಒಂದು ಜನಸಾಗರವೇ ತುಂಬಿದೆ. ಸೊ ಅದಕ್ಕಾಗಿ ಪೊಲೀಸ್ ಅವರಿಗೆ ಒಳಗೆ ಹೋಗಕ್ ಆಗ್ತಿಲ್ಲ ಅಂದ್ಬಿಟ್ಟು. ಬೆರಳೆಣಿಕೆ ಎಷ್ಟು ಅನುಯಾಯಿಗಳು ಇದ್ದಾಗ ಉದ್ಯಮಿಯನ್ನ ಅರೆಸ್ಟ್ ಮಾಡೋದು ತುಂಬಾನೇ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ. ಇಲ್ಲಿ ನಾವು ಮೊದಲನೇ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಎಲ್ಲಾ ಜನರು ಏನಾಗ್ತಾ ಇದ್ದಾರೆ, ಒತ್ತೊತ್ತಾಗಿ ನಿಂತಿದ್ದಾರೆ. ಸೊ ಯಾರು ಒಳಗಡೆ ಹೋಗೋದಕ್ಕೆ ಪ್ರವೇಶಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಎರಡನೇ ಚಿತ್ರದಲ್ಲಿ ನೋಡಿದಾಗ ಒಂದ್ ಸ್ವಲ್ಪ ವಿರಳವಾಗಿದ್ದಾರೆ. ಸೊ ಒಂದ್ ಸ್ವಲ್ಪ ಕಷ್ಟಪಟ್ರೆ ಏನ್ ಮಾಡ್ಬೋದು, ಮದ್ಯ ತೂರ್ಕೊಂಡು ಆ ಪೊಲೀಸರು ಒಳಗಡೆ ಹೋಗಿ ಆ ಉದ್ಯಮಿಯನ್ನ ರೀಚ್ ಆಗ್ಬೋದು ಅರೆಸ್ಟ್ ಮಾಡೋದಕ್ಕೆ. ಮೂರನೇ ಚಿತ್ರದಲ್ಲಿ ತುಂಬಾನೇ ವಿರಳವಾಗಿದ್ದಾರೆ. ಸೊ ಆದ್ದರಿಂದ ಏನಾಗುತ್ತೆ, ಈಸಿಯಾಗಿ ಅವರು ಒಳಗಡೆ ಹೋಗಿ ಉದ್ಯಮಿಯನ್ನ ಅರೆಸ್ಟ್ ಮಾಡ್ಬೋದು. ಹಾಗಿದ್ರೆ ಇದನ್ನ ಇನ್ನು ಹೇಗ್ ವಿವರಿಸ್ಬೋದು ಅಂತ ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದ್ರವ್ಯದ ವಿವಿಧ ಸ್ಥಿತಿಗಳಲ್ಲಿ ಅಣು ಜೋಡಣೆ ಅಂತ ಅಂದ್ರೆ, ಇವಾಗ ಒಂದು ಈ ಒಂದು ಸ್ಥಿತಿಯನ್ನ ನಾವು ಹೇಗೆ ವಿವರಿಸ್ಬೋದು ಅಂತ ಹೇಳೋದಾದ್ರೆ, ವಿಜಯ್ ಮಲ್ಯನ ಅರೆಸ್ಟ್ ಮಾಡೋದನ್ನ, ಇವಾಗ ನನ್ನ ಹತ್ರ ಒಂದು ಮೂರು ಖಾಲಿ ಬಾಟಲ್ನ ತಗೊಂಡಿದ್ದೀನಿ, ಒಂದು ಬಾಟಲ್ಗೆ ಮಣ್ಣನ್ನ ತುಂಬಿದ್ದೀನಿ, ಇನ್ನೊಂದು ಬಾಟಲ್ಗೆ ನೀರನ್ನ ತುಂಬಿದ್ದೀನಿ, ಮತ್ತೊಂದು ಬಾಟಲ್ ಅಲ್ಲಿ
ಗಾಳಿ ಇದೆ. ಸೊ ಇವಾಗ ಈ ಮೂರು ಬಾಟಲ್ ಅಲ್ಲಿ ನೋಡಿದಾಗ ಏನಾಗುತ್ತೆ, ಒಂದು ಘನವಸ್ತು ಅಂತಾನೆ ಹೇಳ್ಬೋದು, ಇನ್ನೊಂದು ನೀರಿದೆ, ಇನ್ನೊಂದು ಗಾಳಿ ಇದೆ. ಸೊ ಇದಕ್ಕೆ ನಾನು ಒಂದು ಕಾಯಿನ್ ಅನ್ನ ತಗೊಂಡು ಹಾಕ್ತೀನಿ. ಮೊದಲು ಏನ್ ಮಾಡ್ತೀನಿ ಅಂದ್ರೆ ಆ ಮಣ್ಣನ್ನು ತುಂಬಿರುವಂತ ಗ್ಲಾಸ್ ಒಳಗಡೆ ಹಾಕ್ತೀನಿ, ಬಾಟಲ್ ಒಳಗಡೆ. ಸೊ ಅದಾದ್ಮೇಲೆ ಇನ್ನೊಂದು ಕಾಯಿನ್ ಅನ್ನ ತಗೊಂಡು ನಾನು ನೀರಿನ ಒಳಗಡೆ ಹಾಕ್ತೀನಿ, ಮತ್ತೊಂದು ಕಾಯಿನ್ ಅನ್ನ ತಗೊಂಡು ನಾನು ಗಾಳಿ ತುಂಬಿರುವಂತಹ ಅಂದ್ರೆ ಗಾಳಿ ಇರುವಂತಹ ಬಾಟಲ್ ಒಳಗಡೆ ಹಾಕ್ತೀನಿ. ಸೊ ಆಗ ಏನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ನಿಮ್ಮ ಒಂದು ತೀರ್ಮಾನ ಏನಿರ್ಬೋದು? ಸೊ ಯೂಶ್ವಲಿ ಏನಾಗುತ್ತೆ, ಮಣ್ಣಿನ ಮೇಲೆ ನಾನು ಕಾಯಿನ್ ಅನ್ನ ಹಾಕ್ದಾಗ ಅದು ಒಳಗಡೆ ಹೋಗೋದಿಲ್ಲ, ಅಂದ್ರೆ ಒಂದು ಬಾಟಲ್ ನ ತಳನ ರೀಚ್ ಆಗೋದಿಲ್ಲ. ಮತ್ತೆ ನೀರಿನಲ್ಲಿ ಹಾಕ್ದಾಗ ನಿಧಾನವಾಗಿ ಏನಾಗುತ್ತೆ, ತಳವನ್ನ ಬಾಟಲ್ ನ ತಳವನ್ನ ರೀಚ್ ಆಗುತ್ತೆ. ಅದೇ ಗಾಳಿ ತುಂಬಿರುವಂತಹ ಒಂದು ಇದ್ರಲ್ಲಿ ಬಾಟಲ್ ನಲ್ಲಿ ಹಾಕ್ದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಬಾಟಲ್ ನ ತಳವನ್ನ ರೀಚ್ ಆಗುತ್ತೆ. ಸೊ ಏನ್ ಕಾರಣ ಇರ್ಬೋದು, ಯಾಕೆ ಹೀಗಾಗ್ತಾ ಇದೆ? ಸೊ ಅಲ್ಲಿ ವಿಜಯ್ ಪಲ್ಯ ಅವರ ಇದ್ರಲ್ಲೂ ಕೂಡ ಏನಾಯ್ತು ಅಂದ್ರೆ, ಹೆಚ್ಚಿನ ಜನಗಳು ಇದ್ದಾಗ ಒತ್ತೊತ್ತಾಗಿದ್ದಾಗ ಏನಾಯ್ತು, ಪೊಲೀಸರಿಗೆ ಹೋಗೋಕಾಗ್ಲಿಲ್ಲ. ಬಟ್ ವಿರಳವಾಗಿದ್ದಾಗ ಒಂದ್ ಸ್ವಲ್ಪ ಒಂದ್ ರೇಂಜ್ಗೆ ಅವ್ರು ಹೋಗ್ಬೋದಿತ್ತು, ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೆ ಜನದಟ್ಟಣೆಯಿಂದ ಏನು ತುಂಬಾನೇ ವಿರಳವಾಗಿದ್ದಾಗ ಏನಾಯ್ತು, ಬೆರಳೆಣಿಕೆ ಎಷ್ಟು ಜನ ಇದ್ದಾಗ ಏನಾಯ್ತು, ಅವ್ರು ಸುಲಭವಾಗಿ ಹೋಗಿ ವಿಜಯ್ ಪಲ್ಯ ಅವ್ರನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಯ್ತು. ಸೊ ಹಾಗಿದ್ರೆ ಇಲ್ಲೂ ಕೂಡ ಏನಾಗ್ತಾ ಇದೆ, ಈ ಒಂದು ಮೊದಲನೇ ಸ್ಥಿತಿ ಅಂದ್ರೆ ಮಣ್ಣಿನಲ್ಲಿ ಏನಿದೆ, ಅಣುಗಳ ನಡುವಿನ ಆಕರ್ಷಣೆ ತುಂಬಾನೇ ಜಾಸ್ತಿ ಇದೆ. ಸೊ ಆದ್ದರಿಂದ ಅಣುಗಳ ನಡುವಿನ ಅಂತರ ಏನಿದೆ ಅದು ತುಂಬಾ ಕಡಿಮೆ ಇದೆ. ಸೊ ಅಂತರ ತುಂಬಾನೇ ಕಡಿಮೆ ಇರೋದ್ರಿಂದ ಆ ಒಂದು ಕಾಯಿನ್ ಕೆಳಗಡೆ ಹೋಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ನೀರಲ್ಲಿ ಏನಾಗುತ್ತೆ ಅಂದ್ರೆ ನಿಧಾನವಾಗಿ ಚಲಿಸುತ್ತೆ. ಯಾಕೆ ಅಂದ್ರೆ ನೀರಿನಲ್ಲಿ ಅಣುಗಳ ನಡುವಿನ ಆಕರ್ಷಣ ಬಲ ಘನ ವಸ್ತುಗೆ ಕಂಪೇರ್ ಮಾಡಿದ್ರೆ ದ್ರವ ವಸ್ತುನಲ್ಲಿ ಏನಾಗುತ್ತೆ, ಒಂದ್ ಸ್ವಲ್ಪ ಆಕರ್ಷಣ ಬಲ ಕಡಿಮೆ ಇರುತ್ತೆ. ಸೊ ಆದ್ದರಿಂದ ಅಣುಗಳ ನಡುವಿನ ದೂರ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ನಿಧಾನವಾಗಿ ಆ ಕಾಯಿನ್ ಏನಾಗುತ್ತೆ, ತಳಭಾಗವನ್ನ ಸೇರುತ್ತೆ. ಆದ್ರೆ ಗಾಳಿಯಲ್ಲಿ ಖಂಡಿತ ನಮ್ಗೆ ಗೊತ್ತಿದೆ ಏನಾಗಿದೆ, ಅಣುಗಳು ತುಂಬಾನೇ ದೂರದಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಅವುಗಳ ನಡುವಿನ ಆಕರ್ಷಣ ಬಲ ತುಂಬಾನೇ ಕಡಿಮೆ ಇರುತ್ತೆ, ತುಂಬಾ ಸ್ವತಂತ್ರವಾಗಿ ಚಲಿಸ್ತಾ ಇರುತ್ತೆ. ಸೊ ಆದ್ದರಿಂದ ಕಾಯಿನ್ ಹಾಕಿದ ತಕ್ಷಣ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾಗುತ್ತೆ, ಅದು ತಳವನ್ನ ರೀಚ್ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಮತ್ತೆ ಘನ ದ್ರವ ಅನಿಲ ಅಂದ್ರೆ ದ್ರವ್ಯದ ಸ್ಥಿತಿಗಳಲ್ಲಿ ಅಣುಗಳ ಜೋಡಣೆ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಘನ ವಸ್ತು ಅಂದ ತಕ್ಷಣ ಏನಾಗಿದೆ, ಅಣುಗಳು ಒತ್ತೊತ್ತಾಗಿರತ್ತೆ. ಸೊ ಒತ್ತೊತ್ತಾಗಿದ್ದು ಆಕರ್ಷಣ ಬಲ ಜಾಸ್ತಿ ಇರೋದ್ರಿಂದ ಅದಕ್ಕೆ ಆಕಾರ ಇದೆ ಮತ್ತೆ ಗಾತ್ರ ಕೂಡ ಇದೆ. ಸೊ ದ್ರವ ವಸ್ತು ಅಂತ ಕ್ಷಣ ಏನಾಗುತ್ತೆ ಅಂದ್ರೆ ಅಲ್ಲಿ ಆಕರ್ಷಣ ಬಲ ಸ್ವಲ್ಪ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಅಣುಗಳ ನಡುವಿನ ಬಂಧ ಬ್ರೇಕ್ ಆಗಿ ಒಂದ್ ಸ್ವಲ್ಪ ದೂರ ದೂರ ಇರುತ್ತೆ, ಅಂದ್ರೆ ಅಣುಗಳ ನಡುವಿನ ಅಂತರ ಸ್ವಲ್ಪ ಜಾಸ್ತಿ ಆಗುತ್ತೆ. ಅನಿಲ ವಸ್ತು ಅಂತ ಬಂದಾಗ ಏನಾಗುತ್ತೆ, ಅಣುಗಳ ನಡುವಿನ ಆಕರ್ಷಣೆ ಇನ್ನೂ ಕಡಿಮೆ ಆಗುತ್ತೆ. ಆದ್ದರಿಂದ ಏನಾಗುತ್ತೆ, ಅಣುಗಳು ತುಂಬಾ ದೂರನೇ ಚಲಿಸುತ್ತೆ, ಅಂದ್ರೆ ಸ್ವತಂತ್ರವಾಗಿ ಚಲಿಸ್ತಾ ಇರುತ್ತೆ. ಆದ್ದರಿಂದ ಇದಕ್ಕೆ ಆಕಾರ ಕೂಡ ಇಲ್ಲ, ಗಾತ್ರನೂ ಇಲ್ಲ. ಆದ್ರೆ ದ್ರವ ವಸ್ತುಗೆ ಏನಿದೆ, ಆಕಾರ ಇಲ್ಲ, ಗಾತ್ರ ಖಂಡಿತ ಇದೆ. ಸೊ ಹಾಗಿದ್ರೆ ಇವಾಗ ನಾವು ದ್ರವ್ಯದ ಮೂರು ಸ್ಥಿತಿಗಳನ್ನ ನೋಡಿದ್ವಿ. ರಾಹುಲ್, ನೀನು ದ್ರವ್ಯದ ನಾಲ್ಕನೇ ಸ್ಥಿತಿಯ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ದ್ರವ್ಯದ ನಾಲ್ಕನೇ ಸ್ಥಿತಿ ಅಂತಿದ್ದೀರಾ, ಒಂದ್ ನಿಮಿಷ ನೋಡೋಣ ಬನ್ನಿ. ಸೊ ಇಲ್ಲಿ ದ್ರವ್ಯದ ಸ್ಥಿತಿಗಳು ಅಂದಾಗ ನನ್ನ ಹತ್ರ ಇವಾಗ ನಾಲ್ಕು ಪಿಕ್ಚರ್ ಇದೆ ಅಲ್ವಾ. ಸೊ ಇಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ, ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತದ್ದು ಮೂರು ಸ್ಥಿತಿಗಳು. ಇಲ್ಲಿ ಐಸ್ ಅಥವಾ ಮಂಜುಗಡ್ಡೆ ಏನಂತೀವಿ, ಇದು ಒಂದು ಘನವನ್ನ, ಇದು ಘನ ಸ್ಥಿತಿಯಾಗಿದೆ. ನೀರು ಬಂದ್ಬಿಟ್ಟು ಒಂದು ದ್ರವವಾಗಿದೆ, ಮತ್ತೆ ಮೋಡ ಒಂದು ಅನಿಲವಾಗಿದೆ. ಬಟ್ ಇಲ್ಲಿ ಮಿಂಚು ಕೂಡ ಇದೆ, ನಿಮ್ಗೆ ಯಾಕೆ ಅಂತ ಗೊತ್ತಾ ಮೇಡಮ್? ಖಂಡಿತ ರಾಹುಲ್, ಈ ಮಿಂಚು ಅನ್ನೋದು ದ್ರವ್ಯದ ನಾಲ್ಕನೇ ಸ್ಥಿತಿ. ಹಾಗಿದ್ರೆ ಅದು ಹೇಗೆ ಫಾರ್ಮ್ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ನೆಕ್ಸ್ಟ್. ಸೊ ಹಾಗಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಘನವಸ್ತು. ಆಲ್ರೆಡಿ ನಮ್ಗೆ ಗೊತ್ತು, ಘನವಸ್ತುನಲ್ಲಿ ಎಲ್ಲಾ ಅಣುಗಳು ಏನಾಗಿರುತ್ತೆ, ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತೆ, ಮತ್ತೆ ಅವು ಕಂಪಿಸ್ತಾ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಮತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಕ್ಕೆ ಅವು ಚಲಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವುಗಳ ನಡುವಿನ ಆಕರ್ಷಣ ಬಲ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಆದ್ದರಿಂದ ಏನಾಗುತ್ತೆ, ಅಣುಗಳ ನಡುವಿನ ಅಂತರ ತುಂಬಾನೇ ಕಡಿಮೆ ಇರುತ್ತೆ, ಅಂದ್ರೆ ಅಂತರನೇ ಇರೋದಿಲ್ಲ. ಸೊ ಅದ್ರಿಂದ ಏನ್ ಮಾಡೋದು, ಘನವಸ್ತುಗಳಿಗೆ ಆಕಾರನೂ ಇದೆ, ಗಾತ್ರನೂ ಇದೆ. ಸೊ ಹಾಗಿದ್ರೆ ಈ ಅಣುಗಳನ್ನ, ಅಣು ಅಂದ್ರೆ ಘನ ಸ್ಥಿತಿಯಲ್ಲಿರುವಂತಹ ಈ ಒಂದು ದ್ರವ್ಯವನ್ನ ನಾನು ದ್ರವ ಸ್ಥಿತಿಗೆ
ಕನ್ವರ್ಟ್ ಮಾಡ್ಬೋದಾ? ಈ ಒಂದು ಆಕರ್ಷಣ ಬಲ ಏನಿದೆ ಅಣುಗಳ ನಡುವೆ ಅದನ್ನ ನಾನು ಕಡಿಮೆ ಮಾಡ್ಬೋದಾ? ಕಡಿಮೆ ಮಾಡೋದ್ರಿಂದ ಆ ಅಣುಗಳ ಚಲನ ಶಕ್ತಿಯನ್ನ ಜಾಸ್ತಿ ಮಾಡ್ಬೋದಾ? ಹಾಗಿದ್ರೆ ನೋಡೋಣ. ನೆಕ್ಸ್ಟ್ ನಾವು ಒಂದು ಘನ ಸ್ಥಿತಿಯಲ್ಲಿರುವಂತ ವಸ್ತುವನ್ನ ವಸ್ತುಗೆ ಉಷ್ಣಾಂಶವನ್ನ ಕೊಟ್ಟಾಗ, ಅಂದ್ರೆ ಹೀಟ್ ಎನರ್ಜಿಯನ್ನ ಕೊಟ್ಟಾಗ ಏನಾಗುತ್ತೆ ಅದ್ರಲ್ಲಿ? ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಆ ಮಾಲಿಕ್ಯೂಲ್ಸ್ ಆ ಹೀಟ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡು ಚಲಿಸೋದಕ್ಕೆ ಶುರು ಆಗುತ್ತೆ. ಆ ಚಲಿಸೋದಕ್ಕೆ ಯಾಕೆ ಶುರು ಆಯ್ತು ಅಂದ್ರೆ, ಆ ಘನ ವಸ್ತುವಿನಲ್ಲಿದ್ದಾಗ ಅಣುಗಳ ನಡುವಿನ ಆಕರ್ಷಣೆ ತುಂಬಾನೇ ಜಾಸ್ತಿ ಇತ್ತು. ನಾವ್ ಯಾವಾಗ ಹೀಟ್ ಎನರ್ಜಿಯನ್ನ ಕೊಟ್ವಿ, ಉಷ್ಣಾಂಶವನ್ನ ಕೊಟ್ವಿ, ಆ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡು ಅಣುಗಳ ನಡುವಿನ ಬಂಧ ಏನಿತ್ತು ಅದು ಬ್ರೇಕ್ ಆಯ್ತು. ಸೊ ಬ್ರೇಕ್ ಆದಾಗ ಏನಾಯ್ತು, ಅದಕ್ಕೆ ಬಂಧನೇ ಇಲ್ಲ ಅಂತ ಅಂದಾಗ ಏನಾಯ್ತು, ಅವು ಫ್ರೀ ಆಗ್ಬಿಟ್ವು. ಸೊ ಆಗ ಅಣುಗಳ ನಡುವಿನ ಅಂತರ ಜಾಸ್ತಿ ಆಯ್ತು. ಘನವಸ್ತುಗೆ ಕಂಪೇರ್ ಮಾಡಿದ್ರೆ ದ್ರವ ವಸ್ತುವಿನಲ್ಲಿ ಅಂತರ ಜಾಸ್ತಿ ಆಗೋದ್ರ ಜೊತೆಗೆ ಅದಕ್ಕೆ ಜಾಗ ಸಿಕ್ಕಿದ್ರಿಂದ ಅವೇನ್ ಮಾಡೋದಕ್ಕೆ ಶುರು ಆಯ್ತು, ಅವುಗಳ ಚಲನಾ ಶಕ್ತಿ ಕೂಡ ಜಾಸ್ತಿ ಆಯ್ತು. ಸೊ ಹಾಗಿದ್ರೆ ದ್ರವ ಸ್ಥಿತಿಯಲ್ಲಿ ಘನ ಸ್ಥಿತಿ ಕಂಪೇರ್ ಮಾಡಿದ್ರೆ ಅಣುಗಳ ಅಂತರ ಜಾಸ್ತಿ ಇದೆ, ಮತ್ತೆ ಚಲನಾ ಶಕ್ತಿ ಕೂಡ ಜಾಸ್ತಿ ಇದೆ. ಯಾಕೆ ಈ ಚಲನಾ ಶಕ್ತಿ ಜಾಸ್ತಿ ಆಯ್ತು? ಖಂಡಿತ ಅವು ಏನು ಹೀಟ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡಿದ್ರಿಂದ, ಅವು ಅಣುಗಳ ನಡುವಿನ ಬಂಧ ಬ್ರೇಕ್ ಆಗಿದ್ರಿಂದ. ಹಾಗಿದ್ರೆ ಈ ದ್ರವ ಸ್ಥಿತಿಯಲ್ಲಿರುವಂತಹ ಅಣುಗಳಿಗೆ ನಾನು ಮತ್ತಷ್ಟು ಹೀಟ್ ಎನರ್ಜಿಯನ್ನ ಕೊಟ್ರೆ ಅದರ ಸ್ಥಿತಿಯಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಬನ್ನಿ ನೋಡೋಣ. ಸೊ ನೀವು ನೋಡ್ಬೋದು, ದ್ರವ ಸ್ಥಿತಿಯಲ್ಲಿರುವಂತಹ ಅಣುಗಳಿಗೆ ಮತ್ತಷ್ಟು ಎನರ್ಜಿಯನ್ನ ಕೊಟ್ಟಾಗ ಅವುಗಳ ನಡುವಿರುವಂತಹ ಆಕರ್ಷಣ ಬಲ ಏನಿದೆ ಅದು ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಸೊ ಆಕರ್ಷಣ ಬಲ ಯಾವಾಗ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಏನಾಗ್ತಾರೆ, ಅವರು ತುಂಬಾ ಫ್ರೀ ಆಗಿ ಅಣುಗಳು ಚಲಿಸೋದಕ್ಕೆ ಶುರು ಆಗುತ್ತೆ. ಆದ್ದರಿಂದ ಇದರಲ್ಲಿ ಈಗ ಇಲ್ಲಿ ಒಂದು ಅನಿಲ ಸ್ಥಿತಿಯಲ್ಲಿ ಇರುವಂತಹ ಕಣಗಳು ಏನಿದಾವೆ ಅಣುಗಳು, ಅವುಗಳಿಗೆ ನಿರ್ದಿಷ್ಟವಾದ ಜೋಡಣೆ ಇರೋದಿಲ್ಲ, ಗಾತ್ರ ಇರೋದಿಲ್ಲ, ಮತ್ತೆ ಆಕಾರ ಇರೋದಿಲ್ಲ. ಆಕರ್ಷಣಾ ಬಲ ತುಂಬಾ ಕಡಿಮೆ ಇರೋದ್ರಿಂದ ಅವುಗಳ ನಡುವಿನ ಅಂತರ ಕೂಡ ಜಾಸ್ತಿ ಆಗುತ್ತೆ, ಆ ಒಂದು ಚಲನಾ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಆ ಚಲನಾ ಶಕ್ತಿ ಜಾಸ್ತಿ ಆಗಿರೋದಕ್ಕೆ ಕಾರಣ ಏನು ಅಂದ್ರೆ, ನಾವು ಕೊಟ್ಟಿರುವಂತಹ ಎನರ್ಜಿ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಅವು ಸ್ವತಂತ್ರವಾಗಿ ಚಲಿಸೋದಕ್ಕೆ ಶುರು ಆಗುತ್ತೆ. ಸೊ ಆದ್ರೆ ಇದರಿಂದ ಗೊತ್ತಾಗುತ್ತೆ ನಮ್ಗೆ, ಚಲನಾ ಶಕ್ತಿ ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗ್ತಾ ಇದ್ದಾಗೆ, ಅಂದ್ರೆ ಘನದಿಂದ ದ್ರವಕ್ಕೆ, ದ್ರವದಿಂದ ಅನಿಲಕ್ಕೆ ಹೋಗ್ತಾ ಇದ್ದಾಗ ಏನಾಗ್ತಾ ಇದೆ, ಅಣುಗಳ ಚಲನಾ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅವು ಹೆಚ್ಚುವಿನ ವೇಗದಲ್ಲಿ ಸ್ವತಂತ್ರವಾಗಿ ಚಲಿಸೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಹಾಗಿದ್ರೆ ಈಗ ಅನಿಲ ಸ್ಥಿತಿಯಲ್ಲಿರುವಂತಹ ಅಣುಗಳಿಗೆ ನಾನ್ ಮತ್ತಷ್ಟು ಎನರ್ಜಿಯನ್ನ ಕೊಟ್ರೆ ಏನಾಗುತ್ತೆ? ಆಲ್ರೆಡಿ ಆಕರ್ಷಣ ಬಲ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ, ಅದ್ರ ಜೊತೆಗೆ ಅವುಗಳ ನಡುವಿನ ಅಂತರ ಕೂಡ ಜಾಸ್ತಿ ಆಗಿದೆ. ಸೊ ಇನ್ನಷ್ಟು ಎನರ್ಜಿಯನ್ನ ಕೊಟ್ರೆ ಆ ಎನರ್ಜಿಯನ್ನ ಯಾರು ಬಳಸ್ಕೊಂತಾರೆ? ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವಾಗ ಅಣುಗಳೆಲ್ಲ ದೂರ ಆಗಿದೆ. ಇವಾಗ ಪ್ರತಿಯೊಂದು ಅಣುನು ಏನ್ ಮಾಡುತ್ತೆ, ಆ ಒಂದು ನಾನು ಕೊಟ್ಟಂತಹ ಹೀಟ್ ಎನರ್ಜಿ ಏನಿದೆ, ಉಷ್ಣಾಂಶವನ್ನ ಏನಾಗುತ್ತೆ, ಆ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡ್ಕೊಂಡು ಆ ಒಂದು ಆರ್ಬಿಟ್ ಇಂದ ಎಸ್ಕೇಪ್ ಆಗುತ್ತೆ. ಯಾವುದೇ ಒಂದು ಅಣು ಅಂದ್ರೆ ನಮಗ್ ಗೊತ್ತಿದೆ, ಅದ್ರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಮತ್ತೆ ಎಲೆಕ್ಟ್ರಾನ್ಸ್ ಅದ್ರ ಸುತ್ತ ಸುತ್ತತಾ ಇರುತ್ತೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇರುತ್ತೆ. ನಾನು ಇಲ್ಲಿ ಹೈಡ್ರೋಜನ್ ಅಣು ತಗೊಂಡಿರೋದ್ರಿಂದ ಅದ್ರಲ್ಲಿ ಒಂದು ಪ್ರೋಟಾನ್ ಇದೆ, ಮತ್ತೆ ಒಂದು ಎಲೆಕ್ಟ್ರಾನ್ ಇದೆ. ಈ ಎಲೆಕ್ಟ್ರಾನ್ ಪ್ರೋಟಾನ್ ನ ಸುತ್ತ ಅಂದ್ರೆ ಆರ್ಬಿಟ್ ನಲ್ಲಿ ಸುತ್ತತಾ ಇದೆ, ನ್ಯೂಕ್ಲಿಯಸ್ ಸುತ್ತ ಸುತ್ತತಾ ಇದೆ. ಯಾವಾಗ ನಾನು ಇದಕ್ಕೆ ಉಷ್ಣಾಂಶವನ್ನ ಕೊಡ್ತೀನಿ, ಹೀಟ್ ಎನರ್ಜಿಯನ್ನ ಕೊಡ್ತೀನಿ, ಆ ಹೀಟ್ ಎನರ್ಜಿನ ಬಳಸ್ಕೊಂಡು ಅದು ಆರ್ಬಿಟ್ ಇಂದ ಎಸ್ಕೇಪ್ ಆಗ್ಬಿಡುತ್ತೆ. ಸೊ ಎಸ್ಕೇಪ್ ಆದಾಗ ಹೈಡ್ರೋಜನ್ ತನ್ನ ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡು ಅದು ಅಯಾನ್ ಸ್ಟೇಟ್ ಗೆ ಬರುತ್ತೆ. ಹೈಡ್ರೋಜನ್ ಅಯಾನ್ ಆಗುತ್ತೆ, ಮತ್ತೆ ಈ ಎಲೆಕ್ಟ್ರಾನ್ ಫ್ರೀ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಫ್ರೀ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಈ ಪ್ಲಾಸ್ಮಾ ಸ್ಥಿತಿ ಅಂದ ತಕ್ಷಣ ನಮ್ಗೆ ನಾವ್ ಏನಂತ ಹೇಳ್ಬೋದು, ಯಾವ ಒಂದು ಸ್ಥಿತಿಯಲ್ಲಿ ಅಯಾನ್ಸ್ ಗಳಿರುತ್ತೆ ಅಂದ್ರೆ ಹೈಡ್ರೋಜನ್ ಎಚ್ ಪ್ಲಸ್ ಅಯಾನ್, ಈ ಒಂದು ಕೇಸ್ ಅಲ್ಲಿ ಎಚ್ ಪ್ಲಸ್ ಅಯಾನ್ ಮತ್ತೆ ಫ್ರೀ ಎಲೆಕ್ಟ್ರಾನ್ಸ್, ಯಾವುದೇ ಒಂದು ಅಯಾನ್ಸ್ ಗಳು ಅದ್ರ ಜೊತೆಗೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಆ ಒಂದು ಸ್ಥಿತಿಗೆ ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಸೊ ಪ್ಲಾಸ್ಮಾ ಹೇಗಿರುತ್ತೆ ಅಂತ ನೀವು ರೈಟ್ ಸೈಡ್ ಅಲ್ಲಿ ನೋಡ್ಬೋದು, ಅದರ ಒಂದು ಚಿತ್ರ ಇದೆ. ಸೊ ಈ ಪ್ಲಾಸ್ಮಾಗೂ ಕೂಡ ಏನು, ಆ ನಿರ್ದಿಷ್ಟವಾದ ಗಾತ್ರ ಕೂಡ ಇಲ್ಲ, ನಿರ್ದಿಷ್ಟವಾದ ಆಕಾರ ಇಲ್ಲ, ಬಟ್ ಆದ್ರೆ ಇದಕ್ಕೆ ತುಂಬಾನೇ ಎನರ್ಜಿ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅಂದ್ರೆ ಅನಿಲ ಸ್ಥಿತಿಗೆಲ್ಲ ಇದ್ದಾಗೇನೆ ಚಲನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇನ್ನಷ್ಟು ನಾನು ಹೀಟ್ ಎನರ್ಜಿ ಅಂತ ಕೊಟ್ಟಾಗ ಖಂಡಿತ ಇದ್ರೆ ಎನರ್ಜಿ ಏನಿರುತ್ತೆ, ತುಂಬಾನೇ ಜಾಸ್ತಿ ಇರುತ್ತೆ, ಹೈ ಎನರ್ಜಿ ಇರುತ್ತೆ. ತುಂಬಾ ಉತ್ತೇಜಿತ ಕಣಗಳಿಂದ ಈ ಒಂದು ಅಣುಗಳು ಏನಿರುತ್ತೆ ಕೂಡಿರುತ್ತೆ.
ಸೊ ಹಾಗಿದ್ರೆ ನೆಕ್ಸ್ಟ್ ಒಂದು ಇದನ್ನ ನೋಡೋಣ, ಎಲ್ಲಾನು ಕಂಪೇರ್ ಮಾಡಿ ನೋಡೋಣ ಹೇಗಾಗುತ್ತೆ, ದ್ರವದ ಸ್ಥಿತಿಗಳು ಹೇಗ್ ಬದಲಾಗುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಘನ ವಸ್ತುಗೆ ನಾನು ಒಂದಷ್ಟು ಎನರ್ಜಿಯನ್ನ ಕೊಟ್ಟಾಗ ದ್ರವ ವಸ್ತು ಆಗುತ್ತೆ, ಅದರ ಚಲನ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ಮತ್ತೆ ಅಣುಗಳಿಗೆ ಮತ್ತಷ್ಟು ಹೀಟ್ ಎನರ್ಜಿಯನ್ನ ಕೊಟ್ಟಾಗ ಏನಾಗುತ್ತೆ, ಅನಿಲ ಸ್ಥಿತಿಗೆ ಬರುತ್ತೆ. ಆ ಅಣುಗಳ ನಡುವಿನ ಅಂತರ ಜಾಸ್ತಿ ಆಗಿ ಹೆಚ್ಚಿನ ವೇಗದಲ್ಲಿ ಚಲಿಸೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಮತ್ತಷ್ಟು ಎನರ್ಜಿಯನ್ನ ಕೊಟ್ಟಾಗ ಏನಾಗುತ್ತೆ, ಪ್ರತಿಯೊಂದು ಅಣುವು ಆ ಎನರ್ಜಿಯನ್ನ ಅಬ್ಸರ್ವ್ ಮಾಡಿಕೊಂಡು ತನ್ನ ಕೊನೆಯ ಆರ್ಬಿಟ್ ನಲ್ಲಿರುವಂತಹ ಎಲೆಕ್ಟ್ರಾನ್ ನ ಕಳ್ಕೊಳ್ಳುತ್ತೆ. ಸೊ ರಿಲೀಸ್ ಆದಾಗ ಏನಾಗುತ್ತೆ, ಅಯಾನ್ಗಳು ಫಾರ್ಮ್ ಆಗಿ ಮತ್ತೆ ಇನ್ನೊಂದಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಫಾರ್ಮ್ ಆಗುತ್ತೆ. ಅಯಾನ್ಸ್ಗಳು ಮತ್ತೆ ಫ್ರೀ ಎಲೆಕ್ಟ್ರಾನ್ಸ್ಗಳ ಒಂದು ಗುಂಪು ಏನಿದೆ, ಆ ಸ್ಥಿತಿ ಏನಿದೆ, ಅದಕ್ಕೆ ನಾವು ಪ್ಲಾಸ್ಮಾ ಸ್ಥಿತಿ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಈ ಪ್ಲಾಸ್ಮಾ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ, ಬನ್ನಿ. ಸೊ ಈ ಪ್ಲಾಸ್ಮಾ ಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಹೀಟ್ ಎನರ್ಜಿ ಕೊಟ್ಟಾಗ ಆ ವಸ್ತು ಏನು ಪ್ಲಾಸ್ಮಾ ಸ್ಥಿತಿಯಲ್ಲಿ ನಾವ್ ಅದನ್ನ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಇದನ್ನ ಎಲ್ಲೆಲ್ಲಿ ನೋಡ್ಬೋದು ಅಂತ ಆದ್ರೆ ನಕ್ಷತ್ರಗಳಲ್ಲಿ ನೋಡ್ಬೋದು. ಸೊ ಇವಾಗ ಸೂರ್ಯ ಅಂತ ಬಂದ ತಕ್ಷಣ ಏನಾಗುತ್ತೆ, ನಮ್ಗೆ ಹತ್ತಿರ ಇರುವಂತ ನಕ್ಷತ್ರ ಬಂದು ಸೂರ್ಯ. ಸೂರ್ಯನ ಒಳಗಡೆ ಏನಾಗ್ತಾ ಇರುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ಆಗ್ತಾ ಇರುತ್ತೆ. ಅಂದ್ರೆ ಬೈಜಿಕ ಸಮ್ಮಿಲನ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಹೈಡ್ರೋಜನ್ ಅಣುಗಳು ಸಂಯೋಜನೆ ಹೊಂದಿ ಹೀಲಿಯಂ ಅಣು ಆಗಿ ಆಗ್ಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿಯನ್ನ ರಿಲೀಸ್ ಮಾಡುತ್ತೆ. ಆ ಹೀಟ್ ಎನರ್ಜಿಯಿಂದ ಏನಾಗುತ್ತೆ, ಅದ್ರಲ್ಲಿರುವಂತಹ ಅಣುಗಳೆಲ್ಲ ಅಯಾನಿಕ್ ಸ್ಟೇಟ್ ಗೆ ಹೋಗುತ್ತೆ. ಅಂದ್ರೆ ಪಾಸಿಟಿವ್ ಅಯಾನ್ಸ್ ಮತ್ತೆ ಫ್ರೀ ಎಲೆಕ್ಟ್ರಾನ್ಸ್, ಈ ತರ ನೆಗೆಟಿವ್ ಅಯಾನ್ಸ್ ಆಗುತ್ತೆ. ಆ ಒಂದು ಸ್ಥಿತಿಯನ್ನ ನಾವು ಈ ಒಂದು ಪ್ಲಾಸ್ಮಾ ಸ್ಥಿತಿಯನ್ನ ನಾವೆಲ್ಲಿ ನೋಡ್ಬೋದು, ನಕ್ಷತ್ರಗಳಲ್ಲಿ ನೋಡ್ಬೋದು. ನಕ್ಷತ್ರಗಳಲ್ಲಿ ಮಾತ್ರನ ಇಲ್ಲ, ಮಿಂಚಿನಲ್ಲೂ ನೋಡ್ಬೋದು. ಸೊ ನಾವು ಲಾಸ್ಟ್ ಒಂದು ವೆಬಿನಾರ್ ಅಲ್ಲಿ ವಾಯು ಬಗ್ಗೆ ತಿಳ್ಕೊಬೇಕಾದ್ರೆ ಮಿಂಚು ಹೇಗ್ ಉಂಟಾಗುತ್ತೆ ಅಂತ ನೋಡಿದ್ವಿ. ಅಂದ್ರೆ ನೀರಿನ ಸರ್ಫೇಸ್ ಮೇಲಿರುವಂತ ನೀರೆಲ್ಲ ಆವಿ ಆಗ್ಬಿಟ್ಟು ಭೂಮಿಯಿಂದ ದೂರ ಹೋಗ್ತಾ ಇದ್ದಾಗ ಟ್ರೋಪೋಸ್ಫಿಯರ್ ಒಳಗಡೆ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗಿ ಮೋಡ ಆಗುತ್ತೆ. ಸೊ ಮೋಡದಲ್ಲಿ ಏನಾಗುತ್ತೆ, ಒಂದು ನೀರಾವಿ ಇರೋದು ಏನಾಗುತ್ತೆ, ನೀರಾಗಿ ಕನ್ವರ್ಟ್ ಆಗಿ ಆ ನೀರು ಕೆಳಗಡೆ ಬರ್ತಾ ಇರತ್ತೆ, ಇನ್ನೊಂದ್ ಕಡೆ ಉಷ್ಣಾಂಶ ಮೇಲ್ ಹೋಗ್ತಾ ಇರತ್ತೆ. ಅಂದ್ರೆ ಹಾಟ್ ಏರ್ ಮೇಲೋಗ್ತಾ ಇರತ್ತೆ, ಆ ನೀರಾವಿ ಮಳೆ ಕೆಳಗಡೆ ಬರ್ತಾ ಇದ್ದಾಗ ಅವುಗಳ ನಡುವಿನ ಘರ್ಷಣೆ ಅಂದ್ರೆ ಮೋಡಗಳ ನಡುವಿನ ಘರ್ಷಣೆ ಆಗಿ ಏನಾಗುತ್ತೆ, ಮಿಂಚು ಉಂಟಾಗುತ್ತೆ. ಸೊ ಆ ಮಿಂಚು ಉಂಟಾದಾಗ ಅಲ್ಲಿ ಏನಾಗುತ್ತೆ, ಘರ್ಷಣೆ ಆದಾಗ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಹೀಟ್ ಎನರ್ಜಿಯಿಂದ ಏನಾಗುತ್ತೆ, ಅಯಾನ್ಸ್ಗಳು ಆ ಹೀಟ್ ಎನರ್ಜಿಯನ್ನ ಬಳಸ್ಕೊಂಡು ಅಲ್ಲಿರುವಂತಹ ಅಣುಗಳು ಅಯಾನ್ಸ್ ಆಗಿ ಬದಲಾಗುತ್ತೆ. ಅಂದ್ರೆ ಪಾಸಿಟಿವ್ ಅಯಾನ್ಸ್ ಮತ್ತೆ ನೆಗೆಟಿವ್ ಅಯಾನ್ಸ್ ಆಗಿ ಆಗುತ್ತೆ. ಸೊ ಈ ಅಯಾನ್ಸ್ ಅಂದ್ರೆ ಸ್ಟಾಟಿಕ್ ಅಯಾನ್ಸ್ ಆಗಿರೋದ್ರಿಂದ ಅದು ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ಮಿಂಚು ಮತ್ತೆ ಗುಡುಗು ಕಾಣಿಸ್ಕೊಳ್ಳುತ್ತೆ. ಅಲ್ಲೂ ಕೂಡ ಏನಾಗಿದೆ, ಅಣುಗಳು ಅಯಾನಿಕ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ನಾವು ಪ್ಲಾಸ್ಮಾ ಸ್ಥಿತಿಯನ್ನ ನೋಡ್ಬೋದು. ಇಷ್ಟು ಮಾತ್ರ ಅಲ್ಲ, ನಾವು ಮನೆಗಳಲ್ಲೂ ಕೂಡ ನೋಡ್ಬೋದು, ಫ್ಲೂರೆಸೆಂಟ್ ಲೈಟ್ ಇರ್ಬೋದು ಮತ್ತೆ ನಿಯಾನ್ ಬಲ್ಬ್ ಏನಿದೆ ಅದ್ರೊಳಗಡೆ ಕೂಡ ಆ ಅಣುಗಳು ಅಯಾನಿಕ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಲ್ಲೂ ಕೂಡ ನಾವು ಪ್ಲಾಸ್ಮಾ ಸ್ಥಿತಿಯನ್ನ, ದ್ರವ್ಯದ ನಾಲ್ಕನೇ ಸ್ಥಿತಿಯನ್ನ ನೋಡ್ಬೋದು. ಸೊ ಹಾಗಿದ್ರೆ ಇವಾಗ ನೆಕ್ಸ್ಟ್ ಒಂದು ಕ್ವೆಶನ್ ನೋಡೋಣ, ಬನ್ನಿ, ಪೋಲಿಂಗ್ ಕ್ವೆಶನ್. ಸೊ ಟಿವಿದ ಟಿವಿ ಇದೆ ಅಲ್ಲ, ಅದರ ಸ್ಕ್ರೀನ್ ಅಲ್ಲಿ ಅಂದ್ರೆ ಪರದೆಯಲ್ಲಿನ ದ್ರವ್ಯದ ಸ್ಥಿತಿ ಯಾವುದು? ಸೊ ಆ ಪರದೆಯಲ್ಲಿ ಒಂದು ದ್ರವ್ಯ ಇರುತ್ತೆ, ಅದರ ಸ್ಥಿತಿ ಯಾವುದು? ಅನಿಲ ಸ್ಥಿತಿಯಲ್ಲಿರುತ್ತಾ, ಪ್ಲಾಸ್ಮಾ ಸ್ಥಿತಿಯಲ್ಲಿರುತ್ತಾ, ದ್ರವದ ಸ್ಥಿತಿಯಲ್ಲಿರುತ್ತ? ಅಂದ್ರೆ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಟಿವಿಯ ಸ್ಪರ್ಧೆಯಲ್ಲಿ ಏನಿದೆ, ಆ ದ್ರವ್ಯದ ಸ್ಥಿತಿ ಪ್ಲಾಸ್ಮಾ ಇರುತ್ತೆ, ಅಂದ್ರೆ ಅಯೋನಿಕ್ ಸ್ಟೇಟ್ ಇರುತ್ತೆ. ಆ ಅಣುಗಳೆಲ್ಲ ಅಯೋನಿಕ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ನೋಡೋಣ. ಓಕೆ ಮೇಡಮ್, ನೀವ್ ಇವಾಗ ಹೇಳ್ತಿದ್ರಲ್ವಾ, ಸೊ ಯಾವುದೇ ಸ್ಥಿತಿಗೆ ನಾವು ಉಷ್ಣಾಂಶ ಅಥವಾ ಎನರ್ಜಿಯನ್ನ ಜಾಸ್ತಿ ಕೊಟ್ಟಾಗ ಅದರ ಸ್ಥಿತಿ ಬದಲಾಗತ್ತೆ. ಸೊ ಇದೇ ರೀತಿ ನಾವು ಒಂದು ವಸ್ತುವಿನಿಂದ ಅಥವಾ ಒಂದು ದ್ರವ್ಯದಿಂದ ನಾವು ಎನರ್ಜಿಯನ್ನ ವಾಪಸ್ ತಗೊಂಡಾಗ ಅಥವಾ ಹೀರ್ಕೊಂಡಾಗ ಏನಾಗತ್ತೆ ಅಂತ ಬನ್ನಿ ನೋಡೋಣ. ಸೊ ಇಲ್ಲಿ ನಾವು ಒಂದು ಘನನ ತಗೊಂಡು ಅದರಿಂದ ಏನು ಉಷ್ಣಾಂಶ ಇದೆ ಅಥವಾ ಎನರ್ಜಿ ಏನಿದೆ ಇದನ್ನ ನಾವು ಹೀರ್ಕೋತಾ ಹೋದ್ರೆ ನಮಗೆ ಐದನೇ ಸ್ಥಿತಿ ಬರುತ್ತೆ. ಆ ಐದನೇ ಸ್ಥಿತಿ ಬಂದ್ಬಿಟ್ಟು ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ್ವ ದ್ರವ್ಯ ಅಂತ ಕರಿತೀವಿ. ಸೊ ಇದರಲ್ಲಿ ನೀವೆಲ್ಲರೂ ನೋಡ್ಬೇಕಾಗಿರುವಂತಹ ವಿಷಯ ಬಂದು ಸಾಂದ್ರೀಕೃತ್ವ. ಏನಕ್ಕೆ ಸಾಂದ್ರೀಕೃತ್ವ ಅಂತ ಕರೀತಾರೆ ಅಂದ್ರೆ, ಇವಾಗ ಎಲ್ಲರೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಾಗ್ಲೇ ಮೇಡಮ್ ಮೋಡದ ಫಾರ್ಮೇಶನ್ ಅಥವಾ ಮಳೆ ಹೆಂಗ್ ಬರುತ್ತೆ ಅಂತ ಹೇಳ್ತಾ ಇದ್ರಲ್ವಾ. ಸೊ ಇವಾಗ ಏನಾಗ್ತಿದೆ, ನೀರು ಆವಿಯಾಗಿ ಸಮುದ್ರದಿಂದ ಮೇಲ್ ಹೋಗ್ತಾ ಹೋಗ್ತಾ ಏನಾಗ್ತಿದೆ, ಅದರ ತಾಪಮಾನ ತುಂಬಾ ಅಲ್ಲಿ ಕಡಿಮೆ ಆಗ್ತಿದೆ. ಸೊ ಇದರಿಂದ ಏನಾಗತ್ತೆ, ನೀರಿನ ಮಾಲಿಕ್ಯೂಲ್ಸ್ ಅಥವಾ ಕಣಗಳು ಏನಿದೆ ಇದು ಎಲ್ಲಾನು ಒಗ್ಗೂಡಿ ಸಾಂದ್ರವಾಗತ್ತೆ. ಸೊ ಇದೇ ತರ ಒಂದು ಘನವನ್ನ ನೀವು ಅಥವಾ ಒಂದು ಘನದಿಂದ ನೀವು ಉಷ್ಣಾಂಶವನ್ನು ತೆಗಿತಾ ಹೋದಾಗ ಅದು ಸಾಂದ್ರೀಕೃತವ ದ್ರವ್ಯ ಆಗುತ್ತೆ. ಸೊ ಇದ್ರಲ್ಲಿ ಏನಾಗಿರತ್ತೆ ಅಂದ್ರೆ, ನಾವು ಆಲ್ರೆಡಿ ನೋಡಿರುವ ಹಾಗೆ ಒಂದು ಘನ ಅಥವಾ ಒಂದು ಸಾಲಿಡ್ ಅಲ್ಲಿ ಆಲ್ರೆಡಿ ಬಂದ್ಬಿಟ್ಟು ಮಾಲಿಕ್ಯೂಲ್ಸ್
ಅಥವಾ ಕಣಗಳೇನಿದೆ ಅದು ಕ್ಲೋಸ್ಲಿ ಪ್ಯಾಕ್ಡ್ ಅಥವಾ ಟೈಟ್ಲಿ ಪ್ಯಾಕ್ ಆಗಿರುತ್ತೆ. ಯಾಕಂದ್ರೆ ಮಾಲಿಕ್ಯೂಲ್ಸ್ ಮಧ್ಯೆ ಇರುವ ಒಂದು ಆಕರ್ಷಣೆ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನೀವು ಹೆಚ್ಚು ಉಷ್ಣಾಂಶವನ್ನು ನೀವು ತೆಗೆದಾಗ ಅದು ಇನ್ನ ಕಡಿಮೆ ಆಗುತ್ತೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಇಮೇಜ್ ನ ಒಂದು ಕೆಳಭಾಗದಲ್ಲಿ ಏನು ಆರೆಂಜ್ ಕಲರ್ ಕಾಣ್ತಿದೆ, ಇದು ಬಂದ್ಬಿಟ್ಟು ಘನ ಸ್ಥಿತಿಯನ್ನ ಇದು ತೋರಿಸುತ್ತೆ. ಸೊ ಇದರಿಂದ ನಾವು ಉಷ್ಣಾಂಶವನ್ನು ನಾವು ಹೀರ್ಕೋತಾ ಹೋದಾಗ ಏನಾಗ್ತಿದೆ, ಅದು ಸಾಂದ್ರೀಕೃತವಾಗಿ ಕೊನೆಗೆ ನಮ್ಗೆ ಟಿಪ್ಪಲ್ಲಿ ಸಿಗುವಂತದ್ದು ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ. ಸೊ ಇದು ನಮಗೆ ಬರೀ ವಿಪರೀತ ಶೀತ ತಾಪಮಾನದಲ್ಲಿ ಮಾತ್ರ ಕಂಡು ಬರುತ್ತದೆ, ಮತ್ತೆ ಮೂಲತಃ ಇದು ಒಂದು ಶೀತಲ ಘನ. ಸೊ ನಾವು ಹೆಂಗೆ ಒಂದು ಘನ ನಾವು ಉಷ್ಣಾಂಶವನ್ನು ಕೊಟ್ಟಾಗ ಅದು ದ್ರವ ಆಗತ್ತೆ, ಮತ್ತೆ ಅದಕ್ಕೆ ನಾವು ಹೆಚ್ಚು ಎನರ್ಜಿಯನ್ನು ಕೊಟ್ಟಾಗ ಅದು ಅನಿಲ ಆಗತ್ತೋ, ಅದೇ ರೀತಿ ನಾವು ಉಷ್ಣಾಂಶವನ್ನ ತೆಗಿತಾ ಹೋದ್ರೆ ನಮಗೆ ಐದನೇ ಒಂದು ದ್ರವ್ಯ ಸಿಗತ್ತೆ. ಆದ್ರೆ ಇಲ್ಲಿ ಬೋಸ್ ಐನ್ಸ್ಟೈನ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಅನ್ಕೋತೀರಾ ನೀವು? ಬನ್ನಿ ನೋಡೋಣ. ಏನಕ್ಕೆ ಅಂದ್ರೆ, ನಮ್ಮ ಭಾರತದ ಸತ್ಯೇಂದ್ರನಾಥ್ ಬೋಸ್ ಮತ್ತೆ ಆಲ್ಬರ್ಟ್ ಐನ್ಸ್ಟೈನ್ ಇವರಿಬ್ರು ಸೇರಿ ಕೆಲಸ ಮಾಡಿ ಈ ಒಂದು ಸ್ಥಿತಿಯನ್ನ ಇವರಿಬ್ರು ಕಂಡುಹಿಡಿದಿದ್ದಾರೆ. ಅದಕ್ಕಾಗಿ ಇವ್ರ ಹೆಸರನ್ನ ಇಟ್ಟಿದ್ದಾರೆ. ವಸ್ತುವಿನ ಸ್ಥಿತಿ ಬದಲಾವಣೆ. ಸೊ ಈಗಷ್ಟೇ ನಾವು ಮಾತಾಡಿದ್ವಿ, ಯಾವ್ದೇ ಒಂದು ಅಂದ್ರೆ ಘನ ಸ್ಥಿತಿಯಲ್ಲಿರುವಂತ ವಸ್ತುಗೆ ನಾನು ಒಂದಷ್ಟು ಎನರ್ಜಿಯನ್ನ ಕೊಟ್ಟಾಗ ಅದರ ಸ್ಥಿತಿ ಬದಲಾಗುತ್ತೆ, ಮತ್ತೆ ಅದರಲ್ಲಿರುವಂತ ಅಣುಗಳ ಚಲನಾ ಶಕ್ತಿ ಕೂಡ ಬದಲಾಗ್ತಾ ಹೋಗುತ್ತೆ ಅಂತ. ಸೊ ಹಾಗಿದ್ರೆ ಇದನ್ನ ಮಕ್ಕಳಿಗೆ ನಾವು ಈಸಿಯಾಗಿ ಹೇಗ್ ತೋರಿಸ್ಬೋದು, ಎನರ್ಜಿ ಕೊಡ್ತಾ ಹೋದಾಗೆ ಅವುಗಳಲ್ಲಿರುವಂತ ಅಣುಗಳ ಚಲನಾ ಶಕ್ತಿ ಹೇಗೆ ಜಾಸ್ತಿ ಆಗುತ್ತೆ ಅಂತ ನಾವು ಅಂದ್ರೆ ಅವ್ರಿಗೆ ನೋಡ್ಬೋದು, ನೋಡಿ ಕಲಿಬಹುದು. ಸೊ ಇಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಜಾರ್ನ ತಗೊಂಡಿದ್ದೀನಿ, ಪಾರದರ್ಶಕವಾದ ಒಂದು ಇದನ್ನ. ಸೊ ಅದ್ರಲ್ಲಿ ಒಂದು ಒಣ ಕಾಳುಗಳನ್ನ ತಗೊಂಡಿದ್ದೀನಿ. ಒಣ ಬಟಾಣಿ ಕಾಳನ್ನ ಬೇಕಿದ್ರೆ ನಾವು ತಗೊಂಬೋದು. ಸೊ ಒಣ ಕಾಳುಗಳನ್ನ ತಗೊಂಡಾಗ ಇವುಗಳ ಜೋಡಣೆ ನೀವು ನೋಡ್ಬೋದು ಏನಾಗ್ತಾ ಇದೆ ಅಂದ್ರೆ ತುಂಬಾ ಒತ್ತೊತ್ತಾಗಿದೆ. ಸೊ ಅದರ ಮೌತ್ಗೆ ನಾನು ಒಂದು ರಬ್ಬರ್ ಶೀಟ್ ಅನ್ನ ಅಟ್ಯಾಚ್ ಮಾಡ್ತೀನಿ, ಅದ್ರ ಜೊತೆಗೆ ಒಂದು ಸ್ಟಿಂಗ್ ಅನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ಸ್ಟ್ರಿಂಗ್ ಅನ್ನು ಅಟ್ಯಾಚ್ ಮಾಡಿದ್ಮೇಲೆ ನೀವು ನೋಡ್ಬೋದು ಇವಾಗ ಒಂದು ಅರೇಂಜ್ಮೆಂಟ್ ಇದೆ ನಮ್ ಜೊತೆಯಲ್ಲಿ. ಸೊ ಅದ್ರಲ್ಲಿ ಒಣ ಕಾಳುಗಳಿದೆ. ಸೊ ಆ ಒಣ ಕಾಳುಗಳು ಇರುವಂತಹ ಅರೇಂಜ್ಮೆಂಟ್ಗೆ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದೇ ಅಣುಗಳು ಚಲಿಸ್ತಾ ಇಲ್ಲ, ಅಂದ್ರೆ ಚಲನಾ ಶಕ್ತಿ ಏನಿದೆ ಜೀರೋ ಇದೆ. ಸೊ ಈ ವಸ್ತು ಈ ಒಂದು ಸ್ಥಿತಿಯನ್ನ ತೋರಿಸ್ಬಿಟ್ಟು ಆ ಮಗುಗೆ ಇದನ್ನ ತೋರಿಸ್ಬಿಟ್ಟು ಹೇಳ್ಬೋದು ಘನ ಸ್ಥಿತಿಯಲ್ಲಿ ಅಣುಗಳು ಒತ್ತೊತ್ತಾಗಿರುತ್ತೆ, ಮತ್ತೆ ಅವುಗಳ ಚಲನಾ ಶಕ್ತಿ ಇರೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಅವು ಚಲಿಸ್ತಾ ಇರೋದಿಲ್ಲ, ಯಾಕೆ ಅಂದ್ರೆ ಅವುಗಳ ನಡುವಿನ ಆಕರ್ಷಣಾ ಬಲ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಇದೇ ಒಂದು ಇದಕ್ಕೆ ಒಂದು ಘನ ಸ್ಥಿತಿಯಲ್ಲಿರುವಂತಹ ದ್ರವ್ಯಕ್ಕೆ ನಾನು ಒಂದ್ ಸ್ವಲ್ಪ ಎನರ್ಜಿಯನ್ನ ಕೊಟ್ಟಾಗ ಅದ್ರ ಚಲನಾ ಶಕ್ತಿ ಹೇಗ್ ಬೇರೆ ಆಗುತ್ತೆ ಅಂತ ನೋಡೋಣ. ಸೊ ಅದೇ ಜನ ನಾನು ಇನ್ವರ್ಟ್ ಮಾಡ್ಬಿಟ್ಟು ಆ ಸ್ಟ್ರಿಂಗ್ ಇಂದ ಸ್ವಲ್ಪ ಸ್ಲೋ ಆಗಿ ಎಳ್ದಾಗ ಏನಾಗುತ್ತೆ, ನಾನು ಒಂದ್ ಸ್ವಲ್ಪ ಎನರ್ಜಿಯನ್ನ ಕೊಡ್ತಾ ಇದ್ದೀನಿ, ಸ್ವಲ್ಪ ಎನರ್ಜಿಯನ್ನ ಕೊಟ್ಟಾಗ ಏನಾಗುತ್ತೆ ಅದ್ರಲ್ಲಿ ಇರುವಂತ ಅಣುಗಳು ಆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಚಲಿಸೋದಕ್ಕೆ ಶುರು ಆಗುತ್ತೆ. ಸೊ ಇದನ್ನ ಹೇಳ್ಬೋದು ನಾವು, ಅಂದ್ರೆ ಅದಕ್ಕೆ ಎನರ್ಜಿಯನ್ನ ಕೊಟ್ಟಾಗ ಏನಾಗುತ್ತೆ, ಆ ಅಣುಗಳ ಚಲನಾ ಶಕ್ತಿ ಜಾಸ್ತಿ ಆಗುತ್ತೆ. ಅಂದ್ರೆ ಅಣುಗಳಿಗೆ ಚಲನಾ ಶಕ್ತಿಯನ್ನ ಪಡ್ಕೊಂಡು ಅವು ಚಲಿಸೋದಿಕ್ಕೆ ಶುರು ಆಗುತ್ತೆ, ಮತ್ತೆ ಆ ಅಣುಗಳ ನಡುವಿನ ಅಂತರ ಕೂಡ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ಸ್ಟ್ರಿಂಗ್ ಅನ್ನ ನಾನು ವಿಗೋರಸ್ ಆಗಿ ತುಂಬಾ ತೀವ್ರವಾಗಿ ಹೇಳ್ದಾಗ ಏನಾಗುತ್ತೆ, ಆ ಅಣುಗಳ ಚಲನೆಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಎನರ್ಜಿಯಿಂದ ಹೇಳ್ದಾಗ ಅಣುಗಳು ಹೆಚ್ಚಿನ ವೇಗದಲ್ಲಿ ಚಲಿಸೋದಕ್ಕೆ ಶುರು ಆಗುತ್ತೆ. ಸೊ ಅದರಿಂದ ಗೊತ್ತಾಗುತ್ತೆ, ಅಂದ್ರೆ ಜಾಸ್ತಿ ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ಅಣುಗಳನ್ನ ಚಲನಾ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಇದನ್ನ ಮಕ್ಕಳಿಗೆ ಮಾಡೆಲ್ ಮಾಡೋದಕ್ಕೂ ಹೇಳ್ಬೋದು. ಈ ಮಾಡೆಲ್ ಮಾಡಿ ತೋರಿಸಿದಾಗ ಅವ್ರಿಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ನೋಡೋಣ. ಹಾ ಮೇಡಮ್, ಇಲ್ಲಿ ಸ್ಟುಡಿಯೋನಲ್ಲಿ ನಂಗೆ ಒಳ್ಳೆ ಒಂದು ಒಗ್ಗರಣೆ ವಾಸನೆ ಬರ್ತಿದೆ. ಹಾ, ಯಾರೋ ಗಮ ಗಮ ಅಂತ ಏನೋ ಒಂದು ಅಡುಗೆ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಇದರಿಂದ ನಂಗೊಂದು ಕ್ವಶನ್ ಬರುತ್ತೆ ಮೇಡಮ್, ಏನು ಅಂತ ನೋಡೋಣ. ಸೊ ಇಲ್ಲಿ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ಸೊ ಇಲ್ಲಿ ನಮ್ಮ ಮುಂದೆ ಎರಡು ಆಹಾರದ ವಸ್ತುಗಳಿದೆ, ಒಂದು ಬಂದ್ಬಿಟ್ಟು ಬಿಸಿಯಾದ ಆಹಾರ ವಸ್ತು, ಇನ್ನೊಂದಿರೋದು ಒಂದು ಐಸ್ ಕ್ರೀಮು. ಆದ್ರೆ ನಮಗೆ ಯಾಕೆ ಯೂಶಲಿ ಬಿಸಿಯಾಗಿರುವ ಆಹಾರ ವಸ್ತುಗಳಿಂದ ಮಾತ್ರ ನಮಗೆ ಸುವಾಸನೆಯು ದೂರ ತನಕ ಬರುತ್ತೆ? ಸೊ ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕರೇ, ದಯವಿಟ್ಟು ಇದನ್ನ ಆನ್ಸರ್ ಮಾಡಿ. ಮತ್ತೆ ನಿಮ್ ಮುಂದೆ ನಾಲ್ಕು ಆಪ್ಷನ್ ಗಳಿದೆ. ಸೊ ಬಿಸಿಯಾದ ವಸ್ತುಗಳಲ್ಲಿನ ಕಣಗಳ ಚಲನ ಶಕ್ತಿಯು ತಣ್ಣನೆಯ ವಸ್ತುಗಳಲ್ಲಿನ ಕಣಗಳ ಚಲನ ಶಕ್ತಿಗಿಂತ ಹೆಚ್ಚಾಗಿರುತ್ತದೆ. ಸೊ ಹೌದು, ನಾವ್ ಈಗಷ್ಟೇ ಮಾತಾಡಿದ್ವಿ, ಯಾವ್ದೇ ಒಂದು ಅಣುಗಳಿಗೆ ನಾವು ಹೀಟ್ ಎನರ್ಜಿಯನ್ನ ಉಷ್ಣಾಂಶವನ್ನ ಕೊಟ್ಟಾಗ ಅವುಗಳ ಚಲನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಸೊ ಬಿಸಿ ಇರುವಂತ ವಸ್ತುವಿನ ಸುವಾಸನೆಯಲ್ಲಿರುವಂತಹ ಅಂದ್ರೆ ಆ ಕಣಗಳಲ್ಲಿ ಏನಾಗುತ್ತೆ, ಬಿಸಿ ಇರೋದ್ರಿಂದ ಅದ್ರಲ್ಲಿ ಆಲ್ರೆಡಿ ಗೇಸಿಯ ಸ್ಟೇಟ್ ಅಂದ್ರೆ ಅದ್ರಲ್ಲಿ ಚಲನಾ ಶಕ್ತಿ ಜಾಸ್ತಿನೇ ಇರುತ್ತೆ, ಅದ್ರ ಜೊತೆಗೆ ಅದು ಬಿಸಿ ಇದೆ ಅಂತ
ತಕ್ಷಣ ಖಂಡಿತ ಅದರ ಚಲನ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಅದು ಏನು ನಾವೆಲ್ಲಿ ಇರ್ತೀವಿ ಅಲ್ಲಿಗೆ ಆ ಒಂದು ಸುವಾಸನೆ ತೇಲಿ ಬರುತ್ತೆ. ಆದ್ರೆ ತಣ್ಣನೆಯ ವಸ್ತುವಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಉಷ್ಣಾಂಶ ಇರೋದಿಲ್ಲ. ಉಷ್ಣಾಂಶ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಚಲನ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಬಿಸಿಯಿಂದ ಅಂದ್ರೆ ಸುಡುತ್ತಿರುವ ಆಹಾರದ ಸುವಾಸನೆ ಕೆಲವು ಮೀಟರ್ಗಳ ತನಕ ಏನು ತೇಲಿ ಬರುತ್ತೆ ಅಂತ ಹೇಳ್ಬೋದು. ಓ ಸೊ ನೀವು ಇವಾಗ ತೇಲಿ ಬರುತ್ತೆ ಅಂದಾಗ ನಂಗೆ ಇನ್ನೊಂದು ಪ್ರಶ್ನೆ ಮೂಡ್ ಬರ್ತಿದೆ ಮೇಡಮ್. ಇವಾಗ ಸುವಾಸನೆ ಕಣಗಳು ಗಾಳಿಯಲ್ಲಿ ಆರಾಮಾಗಿ ತೇಲ್ಕೊಂಡು ನಮ್ಮ ಮೂಗು ತನಕ ಬರುತ್ತೆ, ಬಟ್ ಒಂದು ಭಾರಿಯಾದ ಒಂದು ಹಡಗು ನೀರಿನ ಮೇಲೆ ಹೆಂಗ್ ತೇಲತ್ತೆ? ಓ ಇಂಟ್ರೆಸ್ಟಿಂಗ್ ಕ್ವೆಶನ್ ಅಲ್ಲ. ಗಾಳಿಯಲ್ಲಿ ಹೌದು, ಅದಕ್ಕೆ ಏನು ಚಲನ ಶಕ್ತಿ ಜಾಸ್ತಿ ಇದೆ ಮತ್ತೆ ಅದಕ್ಕೋಸ್ಕರ ತೇಲ್ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಅದ್ರ ಡೆನ್ಸಿಟಿ ಕೂಡ ಕಡಿಮೆ ಇದೆ ಅದಕ್ಕೋಸ್ಕರ. ಆದ್ರೆ ಈ ಹಡಗುಗಳು ನೀರನ್ ಮೇಲೆ ತೇಲ್ ಬರ್ತಿದೆ ಅಂದ್ರೆ ಹೌದು, ಬನ್ನಿ ನೋಡೋಣ. ಸೊ ವೀಕ್ಷಕರೇ, ಇವಾಗ ನಾವು ನಿಮ್ಗೆ ಒಂದು ವಿಡಿಯೋವನ್ನ ತೋರಿಸ್ತೀವಿ. ಸೊ ಇಲ್ಲಿ ನಿಮ್ಗೆ ಹಡಗುಗಳು ನೀರಲ್ಲಿ ತೇಲ್ತಿರೋದಂತಹ ಒಂದು ಸನ್ನಿವೇಶವನ್ನು ನಾವು ನೋಡಬಹುದು. ಇದನ್ನ ನೋಡೋಣ. ಇದು ನೋಡಾದ್ಮೇಲೆ ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿ ನಮ್ಮ ಎಕ್ಸ್ಪರ್ಟ್ ಪ್ಯಾನೆಲ್ ಇದ್ದಾರೆ. ಸೊ ರಾಜಲಕ್ಷ್ಮಿ ಮೇಡಮ್ ಅವರು, ಇದು ಹೆಂಗಾಗತ್ತೆ ಮತ್ತೆ ಇದರ ಹಿಂದೆ ಇರುವಂತಹ ಒಂದು ಸೈಂಟಿಫಿಕ್ ಪ್ರೊಸೆಸ್ ಏನಿದೆ ಅದನ್ನ ಅವರು ನಮಗೆ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಬನ್ನಿ ನೋಡೋಣ. ಓಕೆ, ಸೊ ನಾವು ಈ ವಿಡಿಯೋವನ್ನ ನೋಡಿದ್ವಿ. ನೆಕ್ಸ್ಟ್ ಇವಾಗ ರಾಜಲಕ್ಷ್ಮಿ ಮೇಡಮ್ ಅವರು ಇದು ಹೆಂಗೆ ಆಗತ್ತೆ ಅಂತ ನಮ್ಮ ಕ್ವೆಶ್ಚನ್ಗೆ ಆನ್ಸರ್ ಕೊಡ್ತಾರೆ. ಸ್ನೇಹಿತರೆ, ಇದುವರೆಗೂ ನಾವು ಹಡಗು ನೀರಿನಲ್ಲಿ ತೇಲ್ತಾ ಇದ್ದದನ್ನ ಗಮನಿಸಿದ್ವಿ. ಇದಕ್ಕೆ ಕಾರಣ ಏನು? ಹೀಗೆ ಹಡಗು ಕೂಡ ಒಂದು ದ್ರವ್ಯ. ಈಗ ನಾವು ಸುತ್ತಮುತ್ತ ನೋಡ್ತಾ ಇರುವಂತಹ ದ್ರವ್ಯಗಳಲ್ಲಿ ಕೆಲವೊಂದು ನೀರಿನಲ್ಲಿ ಮುಳುಗುತ್ತೆ, ಕೆಲವೊಂದು ತೇಲುತ್ತೆ. ಅದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ನಾವೆಲ್ಲ ಕೊಡೋ ಕಾರಣ ಅಂದ್ರೆ ಭಾರ ಹೆಚ್ಚು ಇರುವಂತಹ ದ್ರವ್ಯಗಳು ಮುಳುಗುತ್ತೆ, ಭಾರ ಕಡಿಮೆ ಇರುವಂತಹ ದ್ರವ್ಯಗಳು ಅಂದ್ರೆ ವಸ್ತುಗಳು ತೇಲುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದ್ರ ಹಿಂದೆ ಇರುವಂತಹ ವೈಜ್ಞಾನಿಕ ಹಿನ್ನೆಲೆ ಏನು, ಕಾರಣ ಏನು ಅನ್ನೋದನ್ನ ಕೆಲವೊಂದು ಚಟುವಟಿಕೆಗಳನ್ನ ನೋಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಬಕೆಟ್ ನಲ್ಲಿ ನೀರಿದೆ, ಆ ನೀರಿನ ಮೇಲೆ ಬಾಲ್ ತೇಲ್ತಾ ಇದೆ. ನೆಕ್ಸ್ಟ್ ನಾವು ಆ ಬಾಲಿನ ಮೇಲೆ ಸ್ವಲ್ಪ ಪ್ರಮಾಣದ ಬಲ ಪ್ರಯೋಗವನ್ನ ಮಾಡಿದಾಗ ಏನಾಗುತ್ತೆ, ಬಾಲ ಸ್ವಲ್ಪ ಒಳಗಡೆ ಹೋಗುತ್ತೆ, ಅಷ್ಟೇ ಬಲದಿಂದ ಅದು ಹಿಂದಕ್ಕೆ ಬರಕ್ಕೆ ಪ್ರಯತ್ನ ಪಡುತ್ತೆ, ಮತ್ತೆ ನೀರಿನ ಮೇಲೆ ತೇಲುತ್ತೆ. ನೆಕ್ಸ್ಟ್ ಇನ್ನ ಹೆಚ್ಚು ಬಲ ಪ್ರಯೋಗದಿಂದ ನಾವು ಬಾಲನ ತಳ್ಳಿದಾಗ ಅದು ಮತ್ತೆ ಅಷ್ಟೇ ಪ್ರಮಾಣದ ಬಲದಿಂದ ಹಿಂದಕ್ಕೆ ಬರಕ್ಕೆ ಪ್ರಯತ್ನ ಪಡುತ್ತೆ, ಮತ್ತೆ ನೀರಿನ ಮೇಲೆ ತೇಲುತ್ತೆ. ನಾವು ಬಾಲಿ ಮೇಲೆ ಇನ್ನೂ ಹೆಚ್ಚು ಪೂರ್ಣ ಪ್ರಮಾಣದ ಬಲವನ್ನ ಪ್ರಯೋಗ ಮಾಡಿ ಬಾಲನ ಆ ಬಕೆಟ್ನ ತಳದವರೆಗೂ ತಳ್ಳಿದೀವಿ. ಇಷ್ಟು ತಳ್ಳಿದಾಗ್ಲೂ ಅದು ಅಷ್ಟೇ ಬಲದಿಂದ ಹಿಂದಕ್ಕೆ ಬಂದು ನೀರಿನ ಮೇಲೆ ತೇಲಕ್ಕೆ ಪ್ರಯತ್ನ ಪಡುತ್ತೆ, ತೇಲುತ್ತೆ ಕೂಡ. ಇದಕ್ಕೆ ಕಾರಣ ಏನು? ಹಾಗಾದ್ರೆ ಬಾಲಿನ ಮೇಲ್ಮುಖವಾಗಿ ಯಾವುದೋ ಒಂದು ಬಲ ಒತ್ತುತ್ತಾ ಇದೆ, ಅಂದ್ರೆ ಯಾವುದೋ ಒಂದು ಬಲ ತಳ್ತಾ ಇದೆ, ಅದೇ ಪ್ಲವನ ಬಲ, ಅಂದ್ರೆ ಬಯಾಂಡ್ ಫೋರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಪ್ಲವನತೆ ಅಂದ್ರೆ ಒಂದು ವಸ್ತುವಿನ ಅಂದ್ರೆ ಒಂದು ದ್ರವ್ಯದ ತೇಲುವ ಸಾಮರ್ಥ್ಯವನ್ನ ನಾವು ಪ್ಲವನತೆ ಅಂತ ಕರಿತೀವಿ. ನಾವು ದಿನನಿತ್ಯದ ಜೀವನದಲ್ಲಿ ಬಹಳಷ್ಟು ಕಡೆ ಗಮನಿಸ್ತಾ ಇರ್ತೀವಿ. ಹಾಗಾದ್ರೆ ನಮ್ಗೀಗ ಗೊತ್ತಾಗಿರ್ಬೋದು, ಅಂದ್ರೆ ಒಂದು ವಸ್ತು ಅಥವಾ ಒಂದು ದ್ರವ್ಯ ತೇಲದಕ್ಕೆ ಅಥವಾ ಮುಳುಗೋದಕ್ಕೆ ಪ್ಲವನ ಬಲ, ಅದ್ರ ಮೇಲೆ ಆಗ್ತಾ ಇರುವಂತಹ ಪ್ಲವನ ಬಲ, ಅದರ ಪ್ಲವನ ಸಾಮರ್ಥ್ಯ ಒಂದು ಕಾರಣ ಅಂತ. ಹಾಗಾದ್ರೆ ಅದು ಒಂದೇ ಕಾರಣನಾ, ಮತ್ತಿನ್ನೇನ್ ಕಾರಣ ಇರ್ಬೋದು ನೋಡೋಣ ಸ್ನೇಹಿತರೆ. ಈಗ ಇಲ್ಲಿ ಒಂದು ಚಟುವಟಿಕೆಯನ್ನ ನೋಡ್ತಾ ನಾವು ತಿಳ್ಕೊಳ್ಳೋಣ. ಇಲ್ಲಿ ಸಮಾನ ಗಾತ್ರದ ಎರಡು ಬಾಟಲ್ಗಳನ್ನ ತಗೊಂಡಿದ್ದೀವಿ. ಇದರಲ್ಲಿ ಒಂದು ಬಾಟಲ್ ನಲ್ಲಿ ಅಕ್ಕಿಯನ್ನ ಮತ್ತೆ ಇನ್ನೊಂದು ಬಾಟಲ್ ನಲ್ಲಿ ಮಂಡಕ್ಕಿಯನ್ನ ತುಂಬೋಣ. ತುಂಬಿಟ್ಟು ಈ ಎರಡು ಬಾಟಲ್ಗಳನ್ನ ನೀರಲ್ಲಿ ಹಾಕ್ದಾಗ ಯಾವ್ದು ಮುಳುಗುತ್ತೆ, ಯಾವ್ದು ತೇಲುತ್ತೆ? ಅಕ್ಕಿ ಇರುವಂತಹ ಬಾಟಲ್ ಮುಳುಗುತ್ತೆ, ಮಂಡಕ್ಕಿ ಇರುವಂತಹ ಬಾಟಲ್ ತೇಲುತ್ತೆ. ಯಾಕೆ ಅಕ್ಕಿ ಇರುವಂತಹ ಬಾಟಲ್ ಮುಳುಗುತ್ತೆ? ಇಲ್ಲಿ ಅಕ್ಕಿಯ ದ್ರವ್ಯರಾಶಿ ಮಂಡಕ್ಕಿಯ ದ್ರವ್ಯರಾಶಿಗಿಂತ ಜಾಸ್ತಿ ಇದೆ. ಅಂದ್ರೆ ನಾವು ಎರಡೂ ಸಮಗಾತ್ರದ ಬಾಟಲ್ಗಳನ್ನೇ ತಗೊಂಡ್ರು ಕೂಡ ಅಕ್ಕಿ ಇರುವಂತ ಬಾಟಲ್ ಮುಳುಗ್ತಾ ಇದೆ. ಇಲ್ಲಿ ಅದರ ದ್ರವ್ಯರಾಶಿ ಮುಖ್ಯ ಕಾರಣ ಆಗುತ್ತೆ. ಅಂದ್ರೆ ಒಂದು ಏಕಮಾನ ಗಾತ್ರದಲ್ಲಿರುವ ದ್ರವ್ಯರಾಶಿಯನ್ನ ನಾವು ಸಾಂದ್ರತೆ ಅಂತ ಕರಿತೀವಿ. ಇಲ್ಲಿ ಒಂದು ವಸ್ತು ಮುಳುಗೋದು ಅಥವಾ ತೇಲೋದು ಅದರ ಸಾಂದ್ರತೆಯ ಮೇಲೆ ಕೂಡ ಅವಲಂಬಿಸಿರುತ್ತೆ. ಈ ಸಾಂದ್ರತೆನ ನಾವು ಸಾಂದ್ರತೆ, ದ್ರವ್ಯರಾಶಿ ಮತ್ತೆ ಗಾತ್ರ, ಈ ಮೂರಕ್ಕಿರುವ ಸಂಬಂಧವನ್ನ ನಾವು ಸೂತ್ರದ ಮುಖಾಂತರ ಈ ರೀತಿ ನೋಡ್ಬೋದು. ಸಾಂದ್ರತೆ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಬೈ ಗಾತ್ರ, ಅಂದ್ರೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಈ ಒಂದು ಸೂತ್ರವನ್ನ ಗಮನಿಸ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಯಾವಾಗ ದ್ರವ್ಯರಾಶಿ ಜಾಸ್ತಿ ಆಗತ್ತೆ ಅವಾಗ ಅದರ ಸಾಂದ್ರತೆ ಜಾಸ್ತಿ ಆಗುತ್ತೆ. ಅಂದ್ರೆ ಸಾಂದ್ರವಾದ ವಸ್ತು ಮುಳುಗತ್ತೆ. ನಾವು ಹಿಂದೆ ಗಮನಿಸಿದ ಹಾಗೆ ಎರಡೂ ಸಮಗಾತ್ರದ ಬಾಟಲ್ಗಳಲ್ಲಿ ಅಕ್ಕಿ ಮಂಡಕ್ಕಿ ಹಾಕ್ದಾಗ ಅಕ್ಕಿಯ ದ್ರವ್ಯರಾಶಿ ಜಾಸ್ತಿ ಇದ್ದದ್ರಿಂದ ಆ ಬಾಟಲ್ನ ಸಾಂದ್ರತೆ ಜಾಸ್ತಿ ಆಗಿ ಅದು ಮುಳುಗ್ತಾ ಇತ್ತು.
ಅಂದ್ರೆ ಸಾಂದ್ರವಾದ ವಸ್ತು, ಹೆಚ್ಚು ಸಾಂದ್ರವಿರುವಂತ ವಸ್ತು ಮುಳುಗುತ್ತೆ. ನೆಕ್ಸ್ಟ್ ಗಾತ್ರಗಳು ಸಮವಾಗಿದ್ದರೆ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರುವ ವಸ್ತು ಸಾಂದ್ರವಾಗಿರುತ್ತದೆ. ಹೌದು, ನಾವು ಹಿಂದಿನ ಚಟುವಟಿಕೆಯಲ್ಲಿ ಕೂಡ ಅದನ್ನೇ ನೋಡಿದ್ವಿ. ಗಾತ್ರಗಳು ಸಮವಾಗಿದ್ದಾಗ ಅಕ್ಕಿಯ ದ್ರವ್ಯರಾಶಿ ಜಾಸ್ತಿ ಆಗಿದ್ರಿಂದ ಅದರ ಸಾಂದ್ರತೆ ಜಾಸ್ತಿ ಆಯಿತು. ಹಾಗೆ ದ್ರವ್ಯರಾಶಿಗಳು ಸಮನಾಗಿದ್ದಾಗ ಕಡಿಮೆ ಗಾತ್ರವನ್ನು ಹೊಂದಿರುವ ವಸ್ತು ಸಾಂದ್ರವಾಗಿರುತ್ತದೆ. ಬನ್ನಿ ಇದನ್ನ ಒಂದು ಚಟುವಟಿಕೆ ಮುಖಾಂತರ ನೋಡೋಣ. ಇಲ್ಲಿ ನೋಡಿ, ನಾವು ಎರಡು ಬಾಲ್ಸ್ ತಗೊಂಡಿದೀವಿ, ಒಂದು ಕಬ್ಬಿಣದ ಬಾಲ್, ಇನ್ನೊಂದು ಥರ್ಮಾಕೋಲ್ ಬಾಲ್. ಆದರೆ ಎರಡರ ದ್ರವ್ಯರಾಶಿ ಕೂಡ ಸೇಮ್ ಇದೆ, ಅಂದ್ರೆ ಎರಡೂ ಕೂಡ ಒಂದು ಕೆಜಿನೇ ಇದೆ. ಇದನ್ನ ನಾವು ಒಂದು ನೀರು ತುಂಬಿರೋ ಕಂಟೈನರ್ ಅಲ್ಲಿ ಅಥವಾ ಗಾಜಿನ ತೊಟ್ಟಿಯಲ್ಲಿ ಹಾಕಿದಾಗ ನಮ್ಗೆಲ್ಲ ಗೊತ್ತು ಯಾವ್ದು ಮುಳುಗುತ್ತೆ, ಕಬ್ಬಿಣದ ಬಾಲ್ ಮುಳುಗ್ತಾ ಇದೆ. ಹಾಗೆ ಥರ್ಮಾಕೋಲ್ ಬಾಲ್ ಏನಾಗುತ್ತೆ, ತೇಲುತ್ತೆ. ಇಲ್ಲಿ ಕಾರಣ ಏನು, ಇಲ್ಲಿ ಎರಡರ ದ್ರವ್ಯರಾಶಿ ಕೂಡ ಸೇಮ್ ಇದೆ, ಆದರೆ ಇವೆರಡರ ಗಾತ್ರದ ವ್ಯತ್ಯಾಸ ಇದೆ. ಅಂದ್ರೆ ಕಬ್ಬಿಣದ ಬಾಲ್ನ ಗಾತ್ರ ಕಡಿಮೆ ಇದೆ, ಥರ್ಮಾಕೋಲ್ ಬಾಲ್ನ ಗಾತ್ರ ಜಾಸ್ತಿ ಇರೋದ್ರಿಂದ ಅದು ತೇಲ್ತಾ ಇದೆ. ನೋಡಿ ಸ್ನೇಹಿತರೆ, ನಾವು ಒಂದು ಪ್ಲವನ ಬಲದಿಂದ ವಸ್ತು ತೇಲುತ್ತೆ ಅಥವಾ ಮುಳುಗುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆ ಒಂದು ವಸ್ತು ಮುಳುಗ್ಬೇಕು ಅಥವಾ ತೇಲ್ಬೇಕಂದ್ರೆ ಅದರ ಸಾಂದ್ರತೆ ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ನೋಡೋಣ, ಇದನ್ನ ನಾವು ದಿನನಿತ್ಯ ಜೀವನದಲ್ಲಿ ಹೇಗೆ ನಾವು ಅದನ್ನ ಅಪ್ಲೈ ಮಾಡ್ಕೋಬಹುದು. ನಾವೆಲ್ಲ ಇದನ್ನ ನೋಡಿರ್ತೀವಿ, ಸ್ವಿಮ್ ಮಾಡ್ಬೇಕಾದ್ರೆ ಅಂದ್ರೆ ಈಜಾಡ್ಬೇಕಾದ್ರೆ ಫ್ಲೂಟಿಗಳನ್ನ ಮತ್ತೆ ಜೀವರಕ್ಷಕ ಕವಚಗಳನ್ನ ಹಾಕೋತೀವಿ. ಈಗ ನಾವು ನೀರಿನ ಒಳಗಡೆ ಇದ್ರು ನೀರಿನ ಹೊರಗಡೆ ಇದ್ರು ಕೂಡ ನಮ್ಮ ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದ್ರೆ ನಾವು ಹಿಂದಿನ ಚಟುವಟಿಕೆಯಲ್ಲಿ ಗಮನಿಸಿದ್ವಿ, ನಾವು ನೀರಿನ ಒಂದು ವಸ್ತು ದ್ರವ್ಯ ನೀರಿನ ಮೇಲೆ ತೇಲ್ಬೇಕು ಅಂದ್ರೆ ಗಾತ್ರ ಏನಾಗ್ಬೇಕು, ಜಾಸ್ತಿ ಇರ್ಬೇಕು. ಸೊ ಹಾಗಾಗಿ ನಾವು ಈ ಜೀವರಕ್ಷಕ ಕವಚಗಳನ್ನ ಅಥವಾ ಫ್ಲೂಟಿಗಳನ್ನ ಹಾಕೊಳ್ಳೋದ್ರಿಂದ ನಮ್ಮ ಗಾತ್ರದಲ್ಲಿ ಹೆಚ್ಚಳ ಆಗಿ ನಾವು ನೀರಿನ ಮೇಲೆ ಸುಲಭವಾಗಿ ತೇಲ್ಬಹುದು. ಸ್ನೇಹಿತರೆ, ಈ ಒಂದು ಏನು ಈ ರೀತಿ ಉದಾಹರಣೆಗಳನ್ನ ನಾವು ನಿತ್ಯ ಜೀವನದಲ್ಲಿ ಅನೇಕ ಕಡೆಗಳಲ್ಲಿ ಗಮನಿಸ್ತಾ ಇರ್ತೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ, ಇಲ್ಲಿ ಒಂದು ಈಗ ನಾವು ತಿಳ್ಕೊಂಡ್ವಿ, ಇಲ್ಲಿ ತನಕ ಏನ್ ತಿಳ್ಕೊಂಡ್ವಿ, ದ್ರವ್ಯಗಳು ತೇಲ್ಬೇಕು ಅಥವಾ ಮುಳುಗ್ಬೇಕು ಅಂದ್ರೆ ಅವುಗಳ ಪ್ಲವನ ಬಲ ಮತ್ತೆ ಅವುಗಳ ಸಾಂದ್ರತೆ ಎರಡೂ ಕೂಡ ಕಾರಣ ಆಗುತ್ತೆ. ಇಲ್ಲಿ ಒಂದು ನಿಮ್ಗೆ ಸಮೀಕ್ಷಾ ಪ್ರಶ್ನೆ ಇದೆ, ನೀವೆಲ್ಲ ನೋಡ್ತಾ ಇರ್ಬೋದು, ಚಿತ್ರದಲ್ಲಿ ಬಾಳೆದಿಂಡುಗಳು ನೀರ್ ಮೇಲೆ ತೇಲ್ತಾ ಇದೆ, ಇದಕ್ಕೆ ಕಾರಣ ಏನಿರ್ಬೋದು? ಬನ್ನಿ ನಮ್ಮ ನಾಲ್ಕು ಉತ್ತರಗಳನ್ನ ನೋಡೋಣ. ಬಾಳೆದಿಂಡುಗಳು ಏಕೆ ತೇಲುತ್ತವೆ, ಅಂದ್ರೆ ನೀರ್ನಲ್ಲಿರುವಾಗ ಬಾಳೆದಿಂಡಿನ ತೂಕ ಕಡಿಮೆ ಆಗತ್ತಾ, ಅಥವಾ ದಿಂಡಿನ ಒಳಗೆ ವಾಯುಚೀಲಗಳಿರೋದ್ರಿಂದ ಅವು ತೇಲುತ್ತಾ, ಅಥವಾ ಬಾಳೆದಿಂಡಿನ ಅಂಗಾಂಶಗಳ ವಿಘಟನೆಯು ಅನಿಲವನ್ನು ಬಿಡುಗಡೆ ಮಾಡಿ ಇದು ತೇಲೋದಕ್ಕೆ ಸಹಾಯ ಮಾಡುತ್ತಾ, ಅಥವಾ ಕಾಂಡದೊಳಗೆ ಕಡಿಮೆ ಸಾಂದ್ರತೆಯ ಸತ್ವ ಇರೋದ್ರಿಂದ ಅವು ತೇಲ್ತವ? ಸರಿಯಾದ ಉತ್ತರ, ದಿಂಡಿನ ಒಳಗೆ ವಾಯುಚೀಲಗಳು ಇರುವುದರಿಂದ ಅವು ತೇಲುತ್ತೆ. ಅಂದ್ರೆ ದಿಂಡಿನ ಒಳಗೆ ಸಾಮಾನ್ಯವಾಗಿ ನಾವು ಘನ ದ್ರವ ಅನಿಲಗಳನ್ನ ತಗೊಂಡಾಗ ಅನಿಲಗಳಿಗೆ ಸಾಂದ್ರತೆ ಕಡಿಮೆ ಇರುತ್ತೆ, ಅನಿಲಗಳಿಗಿಂತ ದ್ರವಗಳ ಸಾಂದ್ರತೆ ಜಾಸ್ತಿ, ದ್ರವಗಳಿಗಿಂತ ಘನಗಳ ಸಾಂದ್ರತೆ ಜಾಸ್ತಿ ಇರುತ್ತೆ. ಇಲ್ಲಿ ದಿಂಡಿನ ಒಳಗೆ ವಾಯುಚೀಲಗಳು ಇರೋದ್ರಿಂದ ಅದರಲ್ಲಿ ಅನಿಲ ಇರೋದ್ರಿಂದ ಅನಿಲದ ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದು ನೀರಿನ ಮೇಲೆ ತೇಲುತ್ತೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ ಸ್ನೇಹಿತರೆ. ಈ ಉದಾಹರಣೆಯನ್ನ ಗಮನಿಸಿದಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ನೀರ್ನಲ್ಲಿ ಒಂದು ಕಬ್ಬಿಣದ ಹಡಗು ಮತ್ತೆ ಕಬ್ಬಿಣದ ಮೊಳೆ ಎರಡನ್ನು ಹಾಕ್ತಾಗ ಗೊತ್ತು ನಮ್ಗೆಲ್ಲ, ಕಬ್ಬಿಣದ ಮೊಳೆ ಮುಳುಗುತ್ತೆ, ಕಬ್ಬಿಣದ ಹಡಗು ತೇಲುತ್ತೆ. ನೋಡಿ ಇಲ್ಲಿ ಎರಡದ್ರ ಕಬ್ಬಿಣದಿಂದ ಮಾಡಿರೋದ್ರಿಂದ ಸಾಮಾನ್ಯವಾಗಿ ದ್ರವದ ಸಾಂದ್ರತೆಗಿಂತ ಘನದ ಸಾಂದ್ರತೆ ಜಾಸ್ತಿನೇ ಇರುತ್ತೆ. ಆ ಹಡಗು ಕಬ್ಬಿಣದ್ದೇ, ಇದು ಕೂಡ ಕಬ್ಬಿಣದ್ದೇ, ಆದ್ರೂ ಕೂಡ ಹಡಗು ಯಾಕೆ ತೇಲ್ತಾ ಇದೆ, ದ್ರವ್ಯರಾಶಿ ಜಾಸ್ತಿ ಇದ್ರೂ ಕೂಡ? ಅಂದ್ರೆ ಇಲ್ಲಿ ಪ್ಲವನ ಬಲ ಮುಖ್ಯ ಕಾರಣ, ಅಂದ್ರೆ ನೀರಿನ ಮೇಲ್ಮುಖ ಬಲ ಏನಿದೆ ಅದು ಹೆಚ್ಚಾಗಿರೋದ್ರಿಂದ ಆ ಕಬ್ಬಿಣದ ಹಡಗು ಏನಾಗ್ತಾ ಇದೆ, ತೇಲ್ತಾ ಇದೆ. ಒಂದು ದ್ರವ್ಯ ಅಥವಾ ಒಂದು ವಸ್ತು ಮುಳುಗ್ಬೇಕು ಅಥವಾ ತೇಲ್ಬೇಕು ಅಂತಂದ್ರೆ ಅದರ ಸಾಂದ್ರತೆ ಮತ್ತು ಅದರ ಮೇಲೆ ಆಗ್ತಾ ಇರುವಂತಹ ಪ್ಲವನ ಬಲ ಎರಡೂ ಕೂಡ ಕಾರಣ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಇವಾಗ ಮುಂದಕ್ಕೆ ನೋಡೋಣ ಸ್ನೇಹಿತರೆ. ಇವಾಗ ನೀವು ಇದನ್ನ ಕೇಳಿಸ್ಕೊಂಡ್ರಿ, ನಮ್ಮ ಎಕ್ಸ್ಪರ್ಟ್ ಅವರ ಇದು ವೈಜ್ಞಾನಿಕವಾಗಿ ಇದು ಹೆಂಗಾಗತ್ತೆ ಅಂತ ಒಂದು ಹೇಳಿದ್ದಾರೆ. ಇವಾಗ ಮುಂದೆ ನೋಡೋಣ, ಬನ್ನಿ. ಸೊ ಸಾಕಷ್ಟು ಬಾರಿ ಸೈನ್ಸ್ನಲ್ಲಿ ಅಥವಾ ವಿಜ್ಞಾನದಲ್ಲಿ ಏನಾಗಿದೆ ಅಂದ್ರೆ, ಮನುಷ್ಯರು ಒಂದು ಕನ್ಫ್ಯೂಸ್ಡ್ ಸ್ಥಿತಿನಲ್ಲಿದ್ದಾಗ ಅಥವಾ ಒಂದು ಕುತೂಹಲಕಾರಿ ಸ್ಥಿತಿಗಳಿದ್ದಾಗ ಅವರು ಕ್ವಶನ್ಸ್ ಅನ್ನ ಕೇಳ್ತಾರೆ, ಅಂದ್ರೆ ಪ್ರಶ್ನೆಗಳನ್ನ ಕೇಳಕ್ ಶುರು ಮಾಡ್ತಾರೆ. ಸೊ ನಾವು ಯಾವಾಗ ಈ ತರ ಪ್ರಶ್ನೆಗಳನ್ನ ನಾವು ಕೇಳ್ತೀವೋ ಅವಾಗ ನಮ್ಗೆ ಅದಕ್ಕೆ ಉತ್ತರ ಹುಡುಕ್ಬೇಕು ಅಂತ ಒಂದು ಕುತೂಹಲ ಇರುತ್ತೆ, ಮತ್ತೆ ಒಂದು ತವಕ ಇರುತ್ತೆ. ಇದೇ ರೀತಿ ಸುಮಾರು 3000 ವರ್ಷದ ಹಿಂದೆ ಒಬ್ರಿಗೆ ಇದೇ ತರ ಒಂದು ಕುತೂಹಲಕಾರಿ ಒಂದು ಸಮಸ್ಯೆ ಬಂತು. ಹಾಗೂ
ಅವರಿಗೆ ಅದರ ಪರಿಹಾರ ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿರುವಂತಹ ಒಂದು ಆಕ್ಟಿವಿಟಿನಲ್ಲಿ ಅವರಿಗೆ ಗೊತ್ತಾಯ್ತು. ಸುಮಾ ಮೇಡಮ್, ನಿಮ್ಮ ಹತ್ರ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಅಂತ ನಾನು ಕೇಳ್ಪಟ್ಟೆ, ದಯವಿಟ್ಟು ಎಲ್ಲರಿಗೂ ಹೇಳ್ತೀರಾ? ಖಂಡಿತ ರಾಹುಲ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಶ್ವದಲ್ಲೇ ಅತ್ಯಂತ ಭಾರವಾದ ಹಡಗು. ಸೊ ಅತ್ಯಂತ ಭಾರವಾದ ಹಡಗಾಗಿದ್ರು ಕೂಡ ಅದು ಮುಳುಗ್ತಾ ಇಲ್ಲ. ಸೊ ನೀವು ನೋಡ್ಬೋದು ಅದನ್ನ ನೀರ್ ಮೇಲೆ ಇಳಿಸಿದಾಗ 9 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನೀರನ್ನ ಸ್ಥಳಾಂತರಗೊಳಿಸುತ್ತೆ. ಅಂದ್ರೆ 1 ಲೀಟರ್ ಅಥವಾ 10 ಲೀಟರ್ ಅಂದ್ರೆ ನನ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗುತ್ತೆ. 9 ಲಕ್ಷ ಮೆಟ್ರಿಕ್ ಟನ್ ಅಂತ ಅಂದ್ರೆ 3 ಲಕ್ಷ ಆನೆಗಳನ್ನ ನಾನು ತೂಕ ಮಾಡಿದ್ರೆ ಎಷ್ಟು ತೂಕ ಬರುತ್ತೋ ಅಷ್ಟು ನೀರು ಡಿಸ್ಪ್ಲೇಸ್ ಆಗ್ತಾ ಇದೆ. ಯಾವಾಗ ಈ ಒಂದು ಪಯೋನಿಯರಿಂಗ್ ಸ್ಪಿರಿಟ್ ಅನ್ನೋ ಒಂದು ಅತ್ಯಂತ ಭಾರವಾದ ಹಡಗು ನೀರಿಗೆ ಇಳಿದಾಗ, ಸೊ ಹಾಗಿದ್ರೆ ಯಾಕೆ ಹೀಗಾಗ್ತಾ ಇದೆ, ಅಷ್ಟೊಂದು ತೂಕ ಇದ್ರ ಕೂಡ ಯಾಕದು ಮುಳುಗ್ತಾ ಇಲ್ಲ ಅಂತ ನೋಡೋದಾದ್ರೆ, ಈಗಷ್ಟೇ ಹೇಳಿದ್ರು ಮ್ಯಾಮೂಟ್ ಲವಣತೆಯ ಬಗ್ಗೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಬೋಟು ಆ ಒಂದು ಹಡಗು ಎಷ್ಟು ತೂಕ ಇದೆ ಅಷ್ಟೇ ತೂಕದಷ್ಟು ನೀರು ಸ್ಥಳಾಂತರಗೊಳ್ಳುತ್ತೆ. ಸೊ ಪ್ಲವಣತೆ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ತೂಕ ಇದ್ರೂ ಕೂಡ ಆ ಒಂದು ಹಡಗು ಮುಳುಗ್ತಾ ಇಲ್ಲ. ಸೊ ತುಂಬಾನೇ ಖುಷಿ ಆಗುತ್ತೆ, ಇಷ್ಟೊಂದು ತೂಕ ಇದ್ರೂ ಕೂಡ ಮುಳುಗ್ತಾ ಇಲ್ಲ, ಪ್ಲವನತೆ ಅನ್ನೋ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತ. ಹೌದು ಮೇಡಮ್. ಸೊ ನಾನು ಮೊನ್ನೆ ನಾನು ಒಂದು ಇದು ನೋಡ್ತಾ ಇದ್ದೆ, ಆ ಒಂದು ಟಿವಿ ಶೋ ನೋಡ್ತಾ ಇದ್ದೆ, ಟಾಮ್ ಅಂಡ್ ಜೆರಿ ನೋಡ್ತಾ ಇದ್ದೆ. ಅದ್ರಲ್ಲಿ ಏನಾಯ್ತು, ಒಂದು ಬಾತುಕೋಳಿನ ನಾನು ನೋಡಿದೆ, ಅದು ನೀರಲ್ಲಿ ಈಜಾಡಕ್ಕೆ ಅದು ತುಂಬಾ ಕಷ್ಟ ಪಡ್ತಾ ಇತ್ತು. ಬಟ್ ಆದ್ರೆ ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಬಾತುಕೋಳಿಗಳು ಈಸಿಯಾಗಿ ನೀರಲ್ಲಿ ತೇಲತ್ತಲ್ವಾ? ಹೌದು. ಇದಕ್ಕೇನಾದ್ರೂ ನಿಮ್ಗೆ ಉತ್ತರ ಇದೆಯಾ ಅಂತ ನೋಡೋಣ. ಸುಮಾ ಮೇಡಮ್, ನಿಮ್ ಆನ್ಸರ್ ಏನ್ ಇದಕ್ಕೆ? ರಾಹುಲ್, ಬಾತುಕೋಳಿಯಲ್ಲಿ ಒಂದು ವಿಶೇಷವಾದ ಏನಿದೆ ಅಂತ ಹೇಳೋದಾದ್ರೆ ಅದು ಒಂದು ಗ್ರಂಥಿ ಇದೆ ಅದ್ರಲ್ಲಿ. ಸೊ ಆ ಗ್ರಂಥಿ ಏನ್ ಮಾಡುತ್ತೆ, ಆಯಿಲ್ ಅನ್ನ ಉತ್ಪತ್ತಿ ಮಾಡುತ್ತೆ. ಆಯಿಲ್ ಅಂದ್ರೆ ಆಯಿಲ್ ರೀತಿಯ ಒಂದು ದ್ರವವನ್ನ ಉತ್ಪತ್ತಿ ಮಾಡುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ಬಾತುಕೋಳಿಯ ಪುಕ್ಕಗಳಿಗೆ ನೀರಿನ ಅಂಶ ಮೆತ್ಕೊಳ್ಳೋದಿಲ್ಲ, ಅಂದ್ರೆ ನೀರನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಆ ಬಾತುಕೋಳಿಯ ಮೂಳೆಗಳೇನಿದೆ ಅಲ್ಲ, ಅದ್ರಲ್ಲಿ ಹೆಚ್ಚಿನ ಗಾಳಿ ಚೀಲಗಳನ್ನು ಹೊಂದಿರುತ್ತೆ. ಸೊ ಗಾಳಿ ಚೀಲಗಳಿರೋದ್ರಿಂದ ಕೂಡ ಅದ್ರೇನಾಗುತ್ತೆ, ಅದ್ರ ಪ್ಲವನತೆ ಜಾಸ್ತಿ ಆಗುತ್ತೆ, ಬಯಾನ್ಸಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೆ ಬಾತುಕೋಳಿಗಳು ನೀರಿನ ಮೇಲೆ ಫ್ಲೋಟ್ ಆಗೋದಕ್ಕೆ ತೇಲೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಕಾಗೆ ಹದ್ದು ಆತರ ಪಕ್ಷಿಗಳನ್ನ ನೋಡಿದಾಗ ಅದ್ರ ಅವುಗಳ ಕೈಲಿ ಏನಾಗೋದಿಲ್ಲ, ಫ್ಲೋಟ್ ಆಗೋದಿಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿಯ ಈ ರೀತಿಯ ಬಯಾನ್ಸಿ ಏನಿದೆ ಅದು ಹೆಚ್ಚಿಗೆ ಇರೋದಿಲ್ಲ. ಅಂದ್ರೆ ಆಯಿಲ್ ಯಾವ್ದೋ ಸೆಕ್ರೀಟ್ ಆಗ್ತಾ ಇರೋದಿಲ್ಲ, ಮತ್ತೆ ಒಂದು ಗಾಳಿಯ ಚೀಲಗಳು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಅದ್ರ ಪ್ಲವನತೆ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅದು ತೇಲೋದಿಲ್ಲ. ನೈಸ್ ಕ್ವಶನ್ ರಾಹುಲ್, ಥ್ಯಾಂಕ್ ಯು. ಸೊ ಇವಾಗ ನಮ್ ಜೊತೆ ನಮ್ಮ ಇನ್ನೊಬ್ರು ಎಕ್ಸ್ಪರ್ಟ್ ಇದಾರೆ, ಲಿಂಗರಾಜು ಸರ್ ಅನ್ಬಿಟ್ಟು. ಇವರು ಇವಾಗ ನಾವ್ ಏನೇನ್ ಕಾನ್ಸೆಪ್ಟ್ ಗಳನ್ನ ನೋಡೋದು, ಇದನ್ನ ತರಗತಿಗೆ ಹೆಂಗ್ ತರೋದು ಅಂತ ಕೆಲವೊಂದು ಆಕ್ಟಿವಿಟೀಸ್ ನ ನಮಗೆ ಹೇಳ್ಕೊಡ್ತಾರೆ. ತರಗತಿ ಸನ್ನಿವೇಶದಲ್ಲಿ ಅನೇಕ ಒಂದು ಚಟುವಟಿಕೆಗಳನ್ನ ನಾವು ಮಕ್ಕಳ ಮಟ್ಟಿಗೆ ತಲುಪಿಸಬೇಕು ಅಂದ್ರೆ ಒಂದು 4-3 ಚಟುವಟಿಕೆಗಳನ್ನ ನಾವು ಆಯೋಜನೆ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಒಂದನೇ ಚಟುವಟಿಕೆಯನ್ನ ಗಮನಿಸೋದಾದ್ರೆ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಎರಡನ್ನ ಗಮನಿಸ್ತಾ ಇದ್ದೀರಾ, ಒಂದು ಅಡಿಗೆಗೆ ಬಳಸ್ತಕ್ಕಂತ ಅಡಿಗೆ ಎಣ್ಣೆ ಮತ್ತೆ ಹಾಗೇನೆ ತುಪ್ಪ. ಸೊ ಎರಡರ ಒಂದು ಪ್ರಮಾಣ ಅಂದ್ರೆ ಗಾತ್ರವನ್ನು ನಾವು ನೋಡೋದಾದ್ರೆ ಎರಡರ ಒಂದು ಗಾತ್ರ 1 ಲೀಟರ್ ಇದೆ. ಸೊ ಅಡಿಗೆ ಎಣ್ಣೆ ಮತ್ತೆ ತುಪ್ಪ ಎರಡರ ಒಂದು ಗಾತ್ರ 1 ಲೀಟರ್. ಇಲ್ಲಿ ನಾವು ಸೂಕ್ಷ್ಮವಾಗಿ ಒಂದು ಚಿಕ್ಕ ಸ್ಲೈಡ್ ಇದೆ, ಅಲ್ಲಿ ಗಮನಿಸೋದಾದ್ರೆ ಅವುಗಳ ನೆಟ್ ವೈಟ್ ಅಂತ ಇದೆ. ಅಂದ್ರೆ 910 ಗ್ರಾಂ ಅಡಿಗೆ ಎಣ್ಣೆದಿದೆ ಮತ್ತೆ ತುಪ್ಪದು 905 ಗ್ರಾಂ ಅಂತ ಇದೆ. ಸೊ ಇದು ಯಾಕೆ ಈ ರೀತಿ ವ್ಯತ್ಯಾಸ ಇದೆ ಅನ್ನೋದು ನಿಮ್ಗೆ ತಲೆಯಲ್ಲಿ ಸ್ವಲ್ಪ ಆಲೋಚನೆ ಬಂದಿದೆ. ಕಾರಣ ಇದುವರೆಗಾಗಿ ದ್ರವ್ಯದ ಸ್ಥಿತಿ ಮತ್ತೆ ಡೆನ್ಸಿಟಿ ಮೇಲೆ ಪರಿಣಾಮ ಬೀರತಕ್ಕಂತ ಮಾಸು ಹೇಗೆ ಪರಿಣಾಮ ಬೀರುತ್ತೆ ಮತ್ತೆ ವಾಲ್ಯೂಮ್ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಾವು ಇದುವರೆಗಾಗಿ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಇಲ್ಲಿ ಇವ ಎರಡರ ಗಾತ್ರ ಒಂದೇ ಆದ್ರೂ ಕೂಡ ಡೆನ್ಸಿಟಿ ಬೇರೆ ಬೇರೆ ಇದೆ. ಯಾಕೆ ಅಂದ್ರೆ ಡೆನ್ಸಿಟಿ ವ್ಯತ್ಯಾಸ ಆಗಿರೋದ್ರಿಂದ ಆ ಒಂದು ಲೀಟರ್ ಪ್ರಮಾಣದಲ್ಲಿ ಎಷ್ಟು ಅಣುಗಳ ಜೋಡಣೆ ಸಾಧ್ಯತೆ ಇದೆ ಅಂದ್ರೆ 910 ಗ್ರಾಂ ಅಷ್ಟು ಅಣುಗಳ ಜೋಡಣೆಯನ್ನ 1 ಲೀಟರ್ ಅಡಿಗೆ ಎಣ್ಣೆ ಹೊಂದಿರುತ್ತೆ. ಸೊ ಹಾಗೇನೆ 905 ಗ್ರಾಂನಷ್ಟು ಅಣುಗಳ ಒಂದು ಜೋಡಣೆಯನ್ನ ತುಪ್ಪ ಹೊಂದಿದೆ. ಸೊ ಇವುಗಳ ವ್ಯತ್ಯಾಸವನ್ನ ನಾವು ಗಮನಿಸೋದು ಆದ್ರೆ ಎರಡು ಸ್ಪೂನ್ ಸಪ್ರೇಟ್ ತಗೊಂಡು ಒಂದು ಬಾಟಲ್ ತಗೊಳ್ಳಿ ಅಥವಾ ಬೀಕರ್ ಅಥವಾ ಗಾಜಿನ ಲೋಟ ಯಾವ್ದಾರ ತಗೊಳ್ಳಿ. ಮೊದಲು ಏನ್ ಮಾಡಿ, ನೀವು 1 ಸ್ಪೂನ್ನಷ್ಟು ಅಡಿಗೆ ಎಣ್ಣೆಯನ್ನ ಅದಕ್ಕೆ ಕಂಠದ ಒಂದು ತುದಿಯಿಂದ ಹಾಕ್ತಾ ಹೋಗಿ ನಿಧಾನವಾಗಿ. ಸೊ ಹಾಗೇನೆ ಇನ್ನೊಂದು ಸ್ಪೂನ್ ಇಂದ ತುಪ್ಪವನ್ನ ತಗೊಂಡು ಅದೇ ಒಂದು ಬಿಕರ್ಗೆ ಅಥವಾ ಲೋಟಕ್ಕೆ ನಿಧಾನಕ್ಕೆ ನಾವು ಕಂಠದ ತುದಿಯಿಂದ ಹಾಕ್ತಾ ಹೋದ್ರೆ ಒಂದು ಸ್ವಲ್ಪ ಕ್ಷಣ ನಾವು ಸಮಯವನ್ನ ನಂತರ ಗಮನಿಸೋದಾದ್ರೆ ಎರಡು ಪ್ರತ್ಯೇಕ ಪದರಗಳನ್ನ ಉಂಟಾಗಿರ್ತಕ್ಕಂಥ ನಾವು ಗಮನಿಸ್ತೀವಿ.
ಇದಕ್ಕೆ ಕಾರಣ ಒಂದೇ, ಅವುಗಳ ಸಾಂದ್ರತೆ ಬೇರೆ ಬೇರೆ ಆಗಿರೋದ್ರಿಂದ ನಾವು ಈ ಒಂದು ಫಲಿತಾಂಶವನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇದು ತರಗತಿ ಸನ್ನಿವೇಶದಲ್ಲಿ ಮಕ್ಕಳಿಗೆ ಸಾಂದ್ರತೆ ಹೇಗೆ ಬೇರೆ ಬೇರೆ ಆಗಿದೆ, ವಸ್ತುಗಳ ವಿವಿಧ ವಸ್ತುಗಳಲ್ಲಿ ಅಥವಾ ವಿವಿಧ ದ್ರವ್ಯಗಳಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಅನುಮುಟ್ಟು ಹಾಗೆ ತಿಳಿಸಬಹುದಾಗಿದೆ. ಸೊ ಇಲ್ಲಿ ಅದೇ ನೀವು ನೀರನ್ನ ತಗೊಂಡ್ರೆ ಅದರ ಒಂದು ಸಾಂದ್ರತೆ 1000 kg ಪರ್ ಮೀಟರ್ ಕ್ಯೂಬ್ ಇರುತ್ತೆ. ನೀರಿನ ಒಳಗಡೆ ಹಾಲನ್ನ ಹಾಕಿದ್ರೆ ಎರಡು ಕೂಡ ಮಿಶ್ರಣ ಆಗಿ ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗಲ್ಲ. ಆದರೆ ಅವುಗಳ ನಡುವೆ ಡೆನ್ಸಿಟಿಯ ವ್ಯತ್ಯಾಸ ಇದೆ. ಇದನ್ನ ನಾವು ಮಕ್ಕಳಿಗೆ ತಿಳಿಸಬಹುದು. ಸೊ ಹಾಗೆ ಒಂದು ಹಾಲಿನ ಒಂದು ಡೆನ್ಸಿಟಿ 1050 grams ಇದ್ರೆ ಅದೇ ನೀರಿಂದು 1000 grams ಇರುತ್ತೆ. ಇಲ್ಲಿ ವ್ಯತ್ಯಾಸ ಇರುತ್ತೆ, ಆ ತೂಕಗಳ ವ್ಯತ್ಯಾಸ ಇರೋದ್ರಿಂದ ಡೆನ್ಸಿಟಿ ಕೂಡ ವ್ಯತ್ಯಾಸ ಆಗುತ್ತೆ. ನಾವಿಲ್ಲಿ ಮಕ್ಕಳಿಗೆ ಗಮನಿಸೋದಿಕ್ಕೆ ಹೇಳ್ಬೋದು. ಸೊ ಮತ್ತೆ ಹೈರನ್ ಅನ್ನ ತಗೊಂಡ್ರೆ 7.874 grams ಪರ್ ಸಿಎಂ ಕ್ಯೂಬ್ ಇರುತ್ತೆ. ಅಂದ್ರೆ 7874 kg ಪರ್ ಮೀಟರ್ ಕ್ಯೂಬ್ ಇರುತ್ತೆ. ಯಾಕೆ ಅದು ಮುಳುಗುತ್ತೆ ಅನ್ನಕ್ಕೆ ಕಾರಣ ಇದೇನೆ, ಅದರ ಒಂದು ನೀವು ಸಾಂದ್ರತೆ ಹೆಚ್ಚಿರೋದ್ರಿಂದ. ಹಾಗೆ ನಾವು ಸಿಮೆಂಟ್ ಅನ್ನ ದಿನನಿತ್ಯದಲ್ಲಿ ಬಳಸತಕ್ಕಂಥ ಸಿಮೆಂಟ್ ಅನ್ನ ನಾವು ಸಾಂದ್ರತೆಯನ್ನು ಗಮನಿಸೋದಾದ್ರೆ 1440 kg ಪರ್ ಮೀಟರ್ ಕ್ಯೂಬ್ ಇರುತ್ತೆ. ಸೊ ಹಾಗೆ ಅದು ನೀರಿನಲ್ಲಿ ಮುಳುಗುತ್ತೆ. ಮುಳುಗೋದಿಕ್ಕೆ ಕಾರಣ ಅದರ ಡೆನ್ಸಿಟಿ ಇರೋದು ಒಂದು ಕಾರಣ ಅನ್ನೋದನ್ನ ನಾವಿಲ್ಲಿ ಮಕ್ಕಳಿಗೆ ಅರ್ಥೈಸಬಹುದಾಗಿದೆ. ಸೊ ಹಾಗೆ ಇನ್ನೊಂದು ಚಟುವಟಿಕೆಯನ್ನ ನಾವು ತರಗತಿ ಸನ್ನಿವೇಶದಲ್ಲಿ ಮಾಡಬಹುದಾದ್ರೆ 3 ಒಂದೇ ಪ್ರಮಾಣದ ಪ್ಲಾಸ್ಟಿಕ್ ಲೋಟಗಳು ಅಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರಲಿ, ಅಥವಾ ಗಾಜಿನ ಬೀಕರ್ ನಮ್ಮ ಲ್ಯಾಬ್ ನಲ್ಲಿ ಅವೈಲೇಬಲ್ ಇರತಕ್ಕಂಥ ಗಾಜಿನ ಬೀಕರ್ಗಳನ್ನ ತಗೋಬಹುದು, ಅವು ಒಂದೇ ಪ್ರಮಾಣದಲ್ಲಿರಲಿ. ಸೊ ಹಾಗೇನೆ ಅವುಗಳಿಗೆ ನಾವು ತಗೊಳ್ತಕ್ಕಂಥ ಏನು ದ್ರವ್ಯ ಅಂದ್ರೆ ಹಾಟ್ ವಾಟರ್, ಕೋಲ್ಡ್ ವಾಟರ್ ಮತ್ತೆ ಸಾಲ್ಟ್ ವಾಟರ್, ಇವು ಒಂದೇ ಪ್ರಮಾಣದಲ್ಲಿರಲಿ. ಸೊ ಮೊದಲೇ ಏನ್ ಮಾಡ್ಬೇಕು, ನಾವು ಈ ಕೋಲ್ಡ್ ವಾಟರ್ ನ ಬೀಕರ್ ನ ತಗೊಂಡು ಒಂದು ಡ್ರಾಪರ್ ಅಲ್ಲಿ ಹಾಟ್ ವಾಟರ್ ನಲ್ಲಿ ಒಂದು ಅಥವಾ ಏನು 10 ml ಅಥವಾ 5 ml ಪ್ರಮಾಣದಷ್ಟು ಬಿಸಿ ನೀರನ್ನ ತಗೊಂಡು ಕೋಲ್ಡ್ ವಾಟರ್ ನ ಒಂದು ಕಂಠದ ತುದಿಯಿಂದ ನಾವು ಬಿಡ್ತಾ ಹೋಗ್ತೀವಿ. ಸೊ ಬಿಟ್ಟರು ಕೂಡ ಅಲ್ಲಿ ಒಂದು ಗಮನಿಸಬಹುದು, ಮಕ್ಕಳಿಗೆ ಗಮನಿಸೋದು ಹಾಗೆ ಹೇಳಿ, ಒಂದು ಸಪರೇಟ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಯಾವ್ದ್ರದ್ದು ಬಿಸಿ ನೀರದೆ ಒಂದು ಪ್ರತ್ಯೇಕವಾದಂತ ಪದರ ಕೋಲ್ಡ್ ವಾಟರ್ ನ ಮೇಲ್ಬದಿಯಲ್ಲಿ ಉಂಟಾಗುತ್ತೆ. ಕಾರಣ ಯಾಕೆ ಅಂದ್ರೆ ಕೋಲ್ಡ್ ವಾಟರ್ ನ ಡೆನ್ಸಿಟಿಗಿಂತ ಹಾಟ್ ವಾಟರ್ ನ ಡೆನ್ಸಿಟಿ ತುಂಬಾ ಕಡಿಮೆ ಇದೆ. ಅಂದ್ರೆ ಅವುಗಳ ಚಲನ ಶಕ್ತಿ ಅಂದ್ರೆ ಹೀಟ್ ಜಾಸ್ತಿ ಇರೋದ್ರಿಂದ, ಅವುಗಳ ಕಣಗಳ ಚಲನ ಶಕ್ತಿ ಹೆಚ್ಚಿರೋದ್ರಿಂದ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ಹಾಗೆ ಇದರ ಒಂದು ವೆನ್ ಕಂಪೇರ್ ಟು ದ ಕೋಲ್ಡ್ ವಾಟರ್ ಇದು ಹಾಟ್ ವಾಟರ್ ನ ಸಪರೇಟ್ ಪದರವನ್ನು ಉಂಟಾಗದನ್ನು ನಾವು ಗಮನಿಸೋದಿಕ್ಕೆ ಮಕ್ಕಳಿಗೆ ಹೇಳಬೇಕು. ಸೊ ಹಾಗೇನೆ ಇನ್ನೊಂದು ಡ್ರಾಪರ್ ಅನ್ನ ತಗೊಂಡು ಸಾಲ್ಟ್ ವಾಟರ್ ಅನ್ನ ಅಂದ್ರೆ 10 ml ನಾವು ಹಾಟ್ ವಾಟರ್ ತಗೊಂಡ್ರೆ ಇಲ್ಲೂ 10 ml ತಗೊಳ್ತೀವಿ, ಅಥವಾ 5 ml ಅದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತಗೊಂಡು ಸಾಲ್ಟ್ ವಾಟರ್ ಅನ್ನ ತಗೊಳ್ಳಿ. ಸಾಲ್ಟ್ ವಾಟರ್ ನ ತಗೊಂಡು ಅದೇ ಕೋಲ್ಡ್ ವಾಟರ್ ನ ಕಂಟೈನರ್ ತುದಿಯಿಂದ ನಿಧಾನವಾಗಿ ನಾವು ಡ್ರಾಪ್ ಮಾಡ್ತಾ ಬಂದ್ರೆ ಅದು ಪ್ರತ್ಯೇಕವಾಗಿ ಪದರ ತಳದಲ್ಲಿ ನಿಲ್ಲೋ ಹಾಗೆ ನಾವು ನೋಡ್ತೀವಿ, ಗಮನಿಸ್ತೀವಿ. ಮಕ್ಕಳು ಅದನ್ನ ಗಮನಿಸೋದಕ್ಕೆ ಹೇಳಿ, ಯಾಕಂದ್ರೆ ಇಲ್ಲಿ ಬೇಗ ಮೂರು ಕೂಡ ಮರ್ಜ್ ಆಗ್ಬಿಡುತ್ತೆ, ಮೀನ್ಸ್ ಎರಡು ಕೂಡ ಮೂರು ಕೂಡ ಏನು ಮಿಶ್ರಣ ಆಗೋದ್ರಿಂದ ನೀವು ಏನು ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದು ಏನು ಪ್ರತಿ ಫಲಿತಾಂಶವನ್ನ ನಾವು ಗಮನಿಸಬಹುದಾಗಿದೆ. ಇಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ, ಮೂರು ನೀರಿನ ಆದ್ರೂ ಕೂಡ ಅವುಗಳ ಡೆನ್ಸಿಟಿ ಹಾಟ್ ವಾಟರ್ ಇದ್ದಾಗ, ಕೋಲ್ಡ್ ವಾಟರ್ ಇದ್ದಾಗ, ಹಾಗೇನೆ ಸಾಲ್ಟ್ ವಾಟರ್ ಇದ್ದಾಗ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಮಕ್ಕಳಿಗೆ ಗಮನಿಸೋದಿಕ್ಕೆ ಇದೊಂದು ಏನು ಪ್ರಯೋಗ ಬಹಳ ಉತ್ತಮವಾದ ಆಗಿದೆ. ಸೊ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಚಟುವಟಿಕೆಯನ್ನು ನಾವು ತರಗತಿ ಸನ್ನಿವೇಶದಲ್ಲಿ ಹಮ್ಮಿಕೊಳ್ಬೋದಾದ್ರೆ, ನಾವು ಒಂದು ಗಾಜಿನ ಒಂದು ಬೀಕರ್ ಅಲ್ಲಿ ನೀರು ತಗೊಂಡು ಅಥವಾ ಯಾವ್ದೋ ಪ್ಲಾಸ್ಟಿಕ್ ಡಬ್ಬಲ್ಲಿ ನೀರು ತಗೊಂಡು ಒಂದು ಕಬ್ಬಿಣದ ಸಣ್ಣ ತುಂಡು ಅಥವಾ ಕಲ್ಲನ್ನ ಸಣ್ಣ ಕಲ್ಲನ್ನ ಪ್ಲೇಸ್ ಮಾಡೋದ್ರೆ ಹಾಕಿದ್ರೆ ಆಟೋಮೆಟಿಕ್ ನಮ್ಗೆ ಗೊತ್ತು ಬೀಳುತ್ತೆ ಅದು, ಬಿಕಾಸ್ ಆಫ್ ದಿ ಡೆನ್ಸಿಟಿ ಅದು ಜಾಸ್ತಿ ಇರೋದ್ರಿಂದ. ವೆನ್ ಕಂಪೇರ್ ಟು ದ ವಾಟರ್ ಅಂದ್ರೆ ನೀರಿನ ಗಿಂತ ಅದು ಅದು ಸಾಂದ್ರತೆ ಜಾಸ್ತಿ ಇರೋದ್ರಿಂದ. ಸೊ ನಾವು ಇಲ್ಲಿ ಗಮನಿಸ್ತೀವಿ ಅದನ್ನೇ ಇನ್ನೊಂದು ಅಷ್ಟೇ ಪ್ರಮಾಣದಲ್ಲಿ ಇರತಕ್ಕಂತ ಬಾಟಲ್ ಒಪ್ಪದನ್ನ ಬಿಡೋಣ, ಸೊ ಅದು ಕೂಡ ಮುಳುಗುತ್ತೆ. ಸೊ ಹಾಗೆ ಅಷ್ಟೇ ತೂಕದಲ್ಲಿ ಇರತಕ್ಕಂತ ಗೋಲಿಗಳನ್ನ ನಾವು ಬಿಡೋಣ, ಅದು ಮುಳುಗುತ್ತೆ. ಯಾಕೆ ಮುಳುಗುತ್ತೆ ಗೊತ್ತಿದೆ ನಮ್ಗೆ. ಸೊ ಮಕ್ಕಳಿಗೆ ಹೇಳ್ಬೇಕು, ಮಕ್ಕಳೇ ನೋಡಿ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನಾವ್ ಇಷ್ಟೊಂದು ಈ ಒಂದು ಮೂರು ಚಟುವಟಿಕೆಗಳಲ್ಲಿ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಈ ವಸ್ತುಗಳು ನೀರಿನ ಮೇಲ್ಮೈ ಮೇಲೆ ತೇಲೋ ಹಾಗೆ ಮಾಡ್ಬೇಕು. ಸೊ ಅವರಿಗೆ ಕ್ಯೂರಿಯಾಸಿಟಿ ಬರುತ್ತದೆ, ಸರ್ ಹೆಂಗ್ ಸರ್, ನೀವು ಹಾಕಿದ್ರೆ ಮುಳುಗ್ಬಿಡ್ತು, ನಾವು ಹಾಕಿದ್ರೆ ಮುಳುಗುತ್ತೆ ತಾನೇ. ಸೊ ಹೌದು, ಅವ್ರಿಗೆ ಏನಾದ್ರು ಒಂದು ಆಲೋಚನೆಗೆ ಅವಕಾಶ ಕೊಡಿ, ಏನ್ ಮಾಡಿದ್ರೆ ಅದು ತೇಲುತ್ತೆ ಅಂತೇಳಿ. ಸೊ ಅವ್ರು ಮೊದಲು ಒಂದು ನೀವು ಪ್ರಯೋಗವನ್ನು ಮಾಡಿ ತೋರಿಸಿ. ಇಲ್ಲಿ ಬಳಸ್ತಕ್ಕಂಥ ವಸ್ತುಗಳು ಏನಪ್ಪ ಅಂದ್ರೆ, ಈಗ ಮೊದಲು ನೀವು ಕಲ್ಲನ್ನ ತಗೊಂಡು ಆ ನೀರಿನಲ್ಲಿ ಹಾಕಿದಾಗ ಮುಳುಗುತ್ತೆ, ಅದನ್ನ ತೇಲೋ ಹಾಗೆ ಮಾಡ್ಬೇಕು ಅಂದ್ರೆ ನೀವು ಕೆಲವೊಂದು ಯಾರೋ ಅಲ್ಲಿ ವೇಸ್ಟ್ ಮೆಟೀರಿಯಲ್ಸ್ ಇರ್ಬೋದು, ಯಾವ್ದೋ ಒಂದು ಸಣ್ಣ ಬಲೂನ್ ಇರ್ಬೋದು, ಅಥವಾ ಏನು ಹಾಲಿನ ಪ್ಯಾಕೆಟ್ ವೇಸ್ಟ್ ಬಳಸಿರ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ದಿನಸಿ ಅಂಗಡಿಯಲ್ಲಿ ನಾವೇನು ಕವರ್ ತರ್ತೀವಿ ಅದನ್ನ ಯಾವ್ದಾರ ಒಂದು ಪೇಪರ್ ಆಗಿರ್ಬೋದು. ಸೊ ಈ ಮೂರಲ್ಲಿ ಯಾವ್ದಾರು ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಬಳಸಿ
ನೀವು ಅದರೊಳಗಡೆ ಏನಾನು ಈ ಕಬ್ಬಿಣದ ತುಂಡು ಅಥವಾ ಕಲ್ಲನ್ನ ಅದರೊಳಗಡೆ ಪ್ಲೇಸ್ ಮಾಡ್ತೀರಾ. ಪ್ಲೇಸ್ ಮಾಡಿ ಸ್ವಲ್ಪ ಗಾಳಿಯನ್ನ ತುಂಬಿ ಬಾಯಿನ ರಬ್ಬರ್ ಬ್ಯಾಂಡ್ ಅಥವಾ ದಾರದಿಂದ ಕಟ್ಟಿ ಹಾಕಿ ನಾವೇನ್ ಮಾಡ್ತೀವಿ, ದೊಡ್ಡ ಕಂಟೈನರ್ ಅಲ್ಲಿ ನೀರನ್ನ ತಗೊಂಡು ಅದನ್ನ ನಾವು ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಅದು ಆಟೋಮೆಟಿಕಲಿ ಮುಳುಗುತ್ತಾ ತೇಲುತ್ತಾ? ಎಸ್, ನಿಮ್ಮ ಊಹೆ ಸರಿಯಾಗಿದೆ, ಅದು ತೇಲೇಬೇಕು. ಕಾರಣ ಇಲ್ಲಿ ನಾವು ಡಿ ಇಸ್ ಈಕ್ವಲ್ ಟು ಎಂ ಪರ್ ವಾಲ್ಯೂಮ್ ಅಂತ ತಗೊಂಡ್ರೆ ಯಾವಾಗ ಮಾಸು ಕಾನ್ಸ್ಟೆಂಟ್ ಅಂತ ತಗೋತೀವಿ. ನೀವು ಕಾನ್ಸ್ಟೆಂಟ್ ಅಂತ ಹೆಂಗ್ ತಗೋತಿದ್ರೆ ಸರ್, ಇಲ್ಲಿ ಬಲೂನ್ ಇದೆ, ಗಾಳಿ ಇದೆ, ಎಲ್ಲದಕ್ಕೂ ತೂಕ ಇದೆ. ಆ ಮೂರು ತೂಕ ಆದ್ರೆ ಮುಳುಗಬೇಕಾಗಿತ್ತಲ್ವಾ ವೆನ್ ಕಂಪೇರ್ ಟು ದಿ ಫಸ್ಟ್ ಪೊಸಿಷನ್, ಹೌದಲ್ವಾ? ಹೌದು, ಇಲ್ಲಿ ನಿಮ್ಮ ಊಹೆನೂ ಕೂಡ ಸರಿಯಾಗಿದೆ. ಆದ್ರೆ ಇಲ್ಲಿ ಏನು, ಗಾಳಿಗೆ ನಾವು ನೆಗ್ಲಿಜಿಬಲ್ ಸಿ ತೂಕನ ತಗೋತೀವಿ, ಸೊ ಹಾಗೆ ನಾವು ತಗೊಳತಕ್ಕಂತ ಬಲೂನ್ಗೂ ಕೂಡ ನೆಗ್ಲಿಜಿಬಲ್ ಸಿ ತೂಕವನ್ನು ತಗೋತೀವಿ. ನೀವು ತೂಕವನ್ನ ಆಡ್ ಅಪ್ ಮಾಡ್ಕೊಂಡ್ರು ಕೂಡ ನಾವಿಲ್ಲಿ ಬದಲಾವಣೆ ಮಾಡ್ತಾ ಇರತಕ್ಕಂತ ಒಂದೇ ಸನ್ನಿವೇಶ ಅವುಗಳ ಗಾತ್ರದ ಬದಲಾವಣೆ, ವಾಲ್ಯೂಮ್ ಅನ್ನ ಚೇಂಜ್ ಮಾಡ್ತಾ ಇದೀವಿ. ಇಲ್ಲಿ ಹಿಂದೆ ನಮ್ಮ ರಾಜಲಕ್ಷ್ಮಿ ಮೇಡಮ್ ಹೇಳಿದ ಹಾಗೆ ಅಲ್ಲಿ ನಾವು ಈಜುಗಾರರು ಬಳಸ್ತಕ್ಕಂತ ಈಜು ಕೋಟ್ಗಳೇನಿದಾವೆ ಆ ಒಂದು ಸನ್ನಿವೇಶದ ಸಿನಾರಿಯೋ ಇಲ್ಲಿ ಲಿಂಕ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ತೂಕ ಅಷ್ಟೇ ಇರ್ತದೆ ವ್ಯಕ್ತಿದು, ಆದ್ರೆ ಅವನ ಗಾತ್ರವನ್ನ ಬದಲಾವಣೆ ಮಾಡೋದಕ್ಕೆ ಆ ಈಜು ಉಡುಪನ್ನ ಬಳಸ್ತೀವಿ. ಸೊ ಹಾಗೇನೆ ಇಲ್ಲಿ ಕಲ್ಲು ತೇಲೋ ಹಾಗೆ ಮಾಡ್ಬೇಕು ಅಂದ್ರೆ ಈ ರೀತಿಯ ನಾವು ಒಂದು ಪರ್ಯಾಯ ಮಾರ್ಗವನ್ನ ಕಂಡುಕೊಂಡು ಗಾತ್ರವನ್ನ ಹೆಚ್ಚಿಸ್ತೀವಿ, ಆಗ ನೀರಿನ ಮೇಲ್ಮೈ ಮೇಲೆ ಈ ಒಂದು ಕಲ್ಲು ತೇಲುತ್ತೆ. ಸೊ ಹಾಗೇನೆ ನೀವು ಬಾಟಲ್ ಓಪನರ್ ಕೂಡ ಇದೇ ಒಂದು ಪ್ರಯೋಗವನ್ನ ಮಕ್ಕಳಿಂದ ಮಾಡಿಸಿ, ಸೊ ಹಾಗೆ ಗೋಲಿಗಳನ್ನು ಕೂಡ ಮಕ್ಕಳಿಂದ ಮಾಡಿಸಿ, ತುಂಬಾ ಉತ್ತಮವಾದಂತಹ ಚಟುವಟಿಕೆ. ಮಕ್ಕಳು ಕೂಡ ಈ ಸಾಂದ್ರತೆ ಯಾಕೆ ಆಗುತ್ತೆ, ಗಾತ್ರ ಏನು ಪರಿಣಾಮ ಬೀರುತ್ತೆ, ಡೆನ್ಸಿಟಿ ಮೇಲೆ ಗಾತ್ರ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಪರಿಕಲ್ಪನೆ ದೃಢವಾಗಿ ನಿಲ್ಲುತ್ತೆ. ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ಒಂದ್ಸತಿ ಟ್ರೈ ಮಾಡೋಣ. ಸೊ ಇದನ್ನ ಹೇಳ್ತಾ ನಾನು ಇವತ್ತಿನ ಒಂದು ಸ್ಪೆಷಲ್ ಕಾರ್ಯಕ್ರಮ ಏನಿದೆ ಡಯಾ ಟಿವಿ ವಾಹಿನಿಯಿಂದ ಇದನ್ನ ನಾವು ಸಮಾಪ್ತಿಗೊಳಿಸ್ತೀವಿ. ಸೊ ಟುಡೇಸ್ ಮ್ಯಾಟರ್ ಇಸ್ ಕ್ಲೋಸ್ಡ್ ಅಂತ ಹೇಳ್ತಾ ನಾನು ಸಮಾಪ್ತಿ ಮಾಡ್ತೀನಿ. ನಿಮ್ಮ ಮುಂದೆ ಇದೆ ಒಂದು ಖಾಲಿ ಬಾಟಲ್, ಅಂದ್ರೆ ನಾವು ಏನು ಯೂಸ್ ಮಾಡಿ ಬಳಸಿರ್ತೀವಿ ಅದು ಅದು ವೇಸ್ಟ್ ಆಗಿರುತ್ತೆ, ಅದು ಆಕ್ಚುಲಿ ಟ್ರಾನ್ಸ್ಪರೆಂಟ್ ಇರಲಿ. ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಅದು ಪ್ರೆಸ್ ಮಾಡಿದ್ರೆ ಅದು ಏನಾಗ್ಬೇಕು, ಬೇಗ ಕಂಪ್ರೆಸ್ ಆಗ್ಬೇಕು, ಸ್ವಲ್ಪ ಗಟ್ಟಿ ಇರಬಾರ್ದು, ಅದು ತೆಳುವಾಗಿ ಒಂದು ರೂಪುಗೊಂಡಿರ್ಬೇಕು. ಸೊ ಆ ರೀತಿ ಮುಚ್ಚಳ ಇರತಕ್ಕಂತ ಒಂದು ಬಾಟಲ್ ತಗೊಳ್ಳಿ. ಸೊ ಹಾಗೆ ಶಾಂಪು ಯಾವ್ದಾರು ತಗೊಳ್ಳಿ, ಹೇರ್ ಪ್ರೆಸ್ ಅದು 1 ರೂಪಾಯಿ, ಯಾವ್ದಾರು ಒಂದು ಶಾಂಪು ತಗೊಳ್ಳಿ, ಮತ್ತೆ ಕೆಚಪ್ ಸ್ಯಾಚೆಟ್ಟು, ಮತ್ತೆ ನೀರು ಬೇಕು. ಸೊ ಇದನ್ನ ಮಾಡೋ ಹಾಗೆ ಹೇಗೆ ನಾನು ಕೆಲವೊಂದು ನಿಮಗೆ ಅಂಶಗಳನ್ನ ಹೇಳ್ತೀನಿ. ನೀರಿನ ಒಂದು ಬಾಟಲ್ ಒಳಗಡೆ ಒಂದು ಮುಕ್ಕಾಲು ಭಾಗ ಅಂದ್ರೆ ಇನ್ನೇನು ನೆಕ್ ಮೂಮೆಂಟ್ ಗೆ ಬರುತ್ತೆ, ಸ್ವಲ್ಪ ಅಲ್ಲಿ ಸ್ಪೇಸ್ ಇರಬೇಕು. ನಾವು ಅಳ್ಳಾಡ್ಸಿದ್ರೆ ಅಲ್ಲಿ ಸ್ಪೇಸ್ ಕಾಣ್ಬೇಕಂದ್ರೆ ಗಾಳಿ ತುಂಬಿಕೊಂಡಿರ್ಬೇಕು. ಒಂದು ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ನೀರನ್ನ ತುಂಬಿಕೊಳ್ಳಿ. ನೀರನ್ನ ತುಂಬಿಕೊಂಡು ನೀವು ತಗೊಂಡಿರ್ಕಂತ 5 ಶಾಂಪು 6 ಕೆಚಪ್ ಸಾಚೆಟ್ ಯಾವ್ದಾದ್ರು ಒಂದನ್ನು ಒಳಗಡೆ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡಿ ಮುಚ್ಚಳವನ್ನ ಭದ್ರ ಹಾಕಿ ನೀವು ಗಮನಿಸ್ಕೋಬೇಕು. ಈಗ ಸಾಚೆಟ್ ಏನು, ಕೆಚಪ್ ಸಾಚೆಟ್ ಅಥವಾ ಶಾಂಪು ತೇಲುತ್ತಾ ಅಥವಾ ಮುಳುಗುತ್ತಾ ಗಮನಿಸ್ಕೊಳ್ಳಿ. ಅಂದ್ರೆ ಇದನ್ನ ನೀವು ನಿಯೋಜನೆ ಏನು ಈಗ ಅವಲೋಕನ ಪ್ರಶ್ನೆಗಳಿದಾವೆ ಅದಕ್ಕೆ ಮುಂಚೆ ಒಮ್ಮೆ ಗಮನಿಸಿ ಯಾವ ರೀತಿ ಪರಿಣಾಮ ಇರುತ್ತೆ ಅಂತ, ಆನಂತರ ಗಮನಿಸಿ. ಸೊ ಏನ್ ಮಾಡ್ಬೇಕು, ನೀವು ಏನಾದ್ರೂ ಮಾಡಿ ಆ ಶಾಂಪು ಪ್ಯಾಕೆಟ್ ಅಥವಾ ಕೆಚಪ್ ಸಾಚೆಟ್ ತೇಲೋ ಹಾಗೆ ಮಾಡ್ಬೇಕು. ಸೊ ನೀವೇನಾದ್ರೂ ಹಾಕ್ದಾಗ ಅದು ಮುಳುಗ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಉಪ್ಪನ್ನ ಸೇರಿಸ್ಬೋದು, ಒಂದ 1/2 ಚಮಚವನ್ನ ಸೇರಿಸಿರಿ ಫಸ್ಟ್. ಸೊ ಆನಂತರ ನೀವು ಗಮನಿಸ್ಬೇಕು, ಇಲ್ಲಿ 3 ಪ್ರಶ್ನೆ ಬರ್ತದೆ. ವಸ್ತುವು ನೀರಿನಲ್ಲಿ ಮುಳುಗಲು ನೀವು ಬಾಟಲಿಯನ್ನ ಎಷ್ಟು ಜೋರಾಗಿ ಇಡಬೇಕು ಎಂಬುದರ ಮೇಲೆ ಬಾಟಲಿಯ ಗಾತ್ರವು ಪರಿಣಾಮ ಬೀರುತ್ತದೆಯೇ, ಒಂದು ಪ್ರಶ್ನೆಗೆ ನೀವು ಉತ್ತರ ಕಂಡುಕೋಬೇಕು. ಮುಂಚೆ ಯಾವ ರೀತಿ ಇತ್ತು, ಆನಂತರ ಯಾವ ರೀತಿ ಆಯ್ತು. ಬಾಟಲಿಯಲ್ಲಿ ನೀರು ಇಲ್ಲದೆ ಇದ್ದರೆ ಪರವಾಗಿಲ್ವೇ, ನೀರು ಹಾಕ್ತಾ ಇದ್ರೆ ಚೆನ್ನಾಗಿತ್ತಾ, ಅಲ್ಲ ಆರಾಮಾಗಿ ಮುಳುಗಿಸ್ಬೋದಿತ್ವಾ ಅನ್ನೋ ಒಂದು ಪ್ರಶ್ನೆ. ನೀರಿನ ತಾಪವು ನೀರಿಗೆ ಬಿದ್ದ ವಸ್ತುವಿನ ಸಾಂದ್ರತೆಯ ಮೇಲೆ ಪರಿಣಾಮ ಬೀರುತ್ತದೆಯೇ, ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡು ಈ ಪ್ರಯೋಗದಲ್ಲಿ ತಾವು ನಿಯೋಜನೆಯನ್ನ ಮಾಡಬೇಕಾಗಿದೆ. ನೆಕ್ಸ್ಟ್ ಇನ್ನೊಂದು ನಿಯೋಜನೆ ಇದೆ ಇಲ್ಲಿ. ನೀರು ಅಂದ್ರೆ ದೊಡ್ಡದು ಒಂದು ಕಂಟೈನರ್ ಬೇಕು, ಒಂದು ನಾವೇನು ದಬರಿ ಅಂತ ಹೇಳ್ತೀವಿ ಅಥವಾ ದೊಡ್ಡದೊಂದು ಪಾತ್ರೆ. ಸೊ ಆ ತರದೊಂದು ಪಾತ್ರೆ ತಗೊಳ್ಳಿ, ಮತ್ತೆ ನೀರು ಬೇಕು, ಕಾಗದದ ಪೇಪರ್ ಬೇಕು, ಅದು ಯಾಕೆ ಅಂದ್ರೆ ದೋಣಿ ಮಾಡೋದಕ್ಕೆ. ಸೊ ಹಾಗೇನೆ ಗೋಲಿಗಳು ಅಥವಾ ಅಷ್ಟೇ ಪ್ರಮಾಣದಲ್ಲಿ ಇರ್ತಕ್ಕಂತ ಸಣ್ಣ ಸಣ್ಣ ಕಲ್ಲುಗಳು ಇಷ್ಟನ್ನ ರೆಡಿ ಮಾಡ್ಕೊಳ್ಳಿ ಈ ನಿಯೋಜನೆಗೆ. ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ದೊಡ್ಡದೊಂದು ಪಾತ್ರೆಲಿ ಏನ್ ಕಂಟೈನರ್ ಹೇಳಿದೆ ಅದ್ರಲ್ಲಿ ನೀರನ್ನ ತುಂಬಿಕೊಂಡು ಇಟ್ಕೊಂಡಿರಿ. ಒಂದು ದೋಣಿ ಮಾಡ್ಬಿಟ್ಟು ನೀವೇನ್ ಮಾಡಿ ನೀರಿನ ಮೇಲ್ಭಾಗದಲ್ಲಿ ಪ್ಲೇಸ್ ಮಾಡಿ. ಸೊ ಈ ದೋಣಿನ ಮೇಲ್ಭಾಗದಲ್ಲಿ ಚಲಿಸುತ್ತೆ, ಸೊ ಅದು ತೇಲುತ್ತೆ, ನಿಮ್ಗೆ ಗೊತ್ತಿರೋದು. ಮತ್ತೆ ನೀವು ಊಹೆ ಮಾಡಿ ಎಷ್ಟು ಗೋಲಿ ಹಾಕಿದ್ರೆ ನಾನು ಆ ದೋಣಿಯನ್ನ ಮುಳುಗಿಸ್ಬೋದು, 1, 2, 3 ಆಲೋಚನೆ ಮಾಡಿ. ಎಷ್ಟು ಸಾಧ್ಯತೆ ಫಸ್ಟ್ ನೀವು ಕೌಂಟ್ ಮಾಡಿ, ನಿಮ್ಮ ಒಂದು ಗೆಸ್ ಇದೆ, 1 ಹಾಕಿ ನಾನು ಮುಳುಗಿಸ್ಬಿಡ್ತೀನಿ ಅಂತ ಕೌಂಟ್ ಮಾಡಿ ಬರ್ಕೊಳ್ಳಿ. ಆನಂತರ ಹಾಕಿ, 1 ಹಾಕಿ, 2 ಹಾಕಿ, ಆನಂತರ ಅದು ಮುಳುಗೋವರೆಗೂ ಪ್ರಯತ್ನ ಪಡಿ. ನೀವು ಎಷ್ಟು ಗೆಸ್ ಮಾಡಿದ್ರಿ, ಈಗ ಅದ ಪರಿಣಾಮ ಏನಾಗಿದೆ, ಎರಡನ್ನೂ ಹೋಲಿಕೆ ಮಾಡಿ. ಸೊ ಇದು ಯಾಕೆ ಇದು ವ್ಯತ್ಯಾಸ ಆಯ್ತು ಅನ್ನೋದನ್ನ ಗಮನಿಸ್ಕೊಳ್ಳಿ. ಇಲ್ಲಿ ಅವಲೋಕನ ಪ್ರಶ್ನೆಗಳು ಈ ರೀತಿ ಇದೆ. ದೋಣಿಯಲ್ಲಿ ಎಷ್ಟು ಗೋಲಿಗಳನ್ನ ಇರಿಸಿದಾಗ ದೋಣಿಯ ಮುಳುಗಿತು? ಸೊ ನಿಮಗೆ ಸೇನು, ಈಗ ಫಲಿತಾಂಶ ಏನು?
ಪ್ರಯೋಗದ ಮೊದಲು ಊಹಿಸಲಾದ ಗೋಲಿಗಳ ಸಂಖ್ಯೆ ಪ್ರಯೋಗದ ನಂತರದ ಗೋಲಿಗಳ ಸಂಖ್ಯೆಗಳೆರಡು ಒಂದೇ ಆಗಿದೆಯೇ ಇನ್ನ ಆಗಿರಲೇಬೇಕು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಫಲಿತಾಂಶ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ಚಟುವಟಿಕೆಯ ಬಗ್ಗೆ ನಿಮ್ಮ ತೀರ್ಮಾನ ಏನು ದೋಣಿಗೆ ಗೋಲಿಗಳನ್ನ ಇರಿಸಿದಾಗ ದೋಣಿ ಏಕೆ ಮುಳುಗುತ್ತದೆ ಯಾಕೆ ಮುಳುಗುತ್ತೆ ಇವತ್ತಿನ ದ್ರವ್ಯ ಒಂದು ಮಾಡಿಲ್ಲ ಅನೇಕ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ ಅದಕ್ಕೆ ಉತ್ತರ ಕೂಡ ನಿಮ್ಮಿಂದನೇ ಇದೆ ಎಲ್ರಿಗೂ ಕೂಡ ಶುಭವಾಗಲಿ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಸೊ ಇವಾಗ ಮುಂದಿನ ಭಾಗ ಏನಿದೆ ಇದನ್ನ ನಮ್ಮ ರಾಜಲಕ್ಷ್ಮಿ ಮೇಡಮ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ನೇಹಿತರೆ ನಾವಿಲ್ಲಿ ಕಾಣ್ತಾ ಇರೋ ಹಾಗೆ ಒಂದು ಪರಿಕಲ್ಪನಾ ನಕ್ಷೆಯನ್ನ ನೋಡ್ತಾ ಇದೀವಿ ಇದು ಒಂದು 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 ಡಿಫ್ರೆಂಟ್ ಆಗಿರುವಂತ ಒಂದು ಟೆಕ್ನಿಕ್ ಇದು ಒಂದು ವಿಭಿನ್ನವಾದ ಒಂದು ಒಂದು ತಂತ್ರ ಅಂತ ಹೇಳ್ಬೋದು ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಪರಿಕಲ್ಪನೆಗಳ ನಡುವಿರೋ ಸಂಬಂಧವನ್ನ ನಾವು ವ್ಯವಸ್ಥಿತವಾಗಿ ಸಂಘಟಿಸಬಹುದು ಇದರಲ್ಲಿ ಇದು ಕಲಿಕಾರ್ಥಿಗಳಿಗೆ ಅಂದ್ರೆ ಮಕ್ಕಳಿಗಾಗ್ಬೋದು ಅಥವಾ ಟೀಚರ್ಸ್ ಆಗ್ಬೋದು ಕಲಿಕಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಅತ್ಯುತ್ತಮವಾದ ತಂತ್ರ ಅಂತ ಕೂಡ ಹೇಳ್ಬೋದು ಇದನ್ನ ನಾವು ತರಗತಿಗಳಲ್ಲಿ ಈಗಾಗಲೇ ಬಳಸ್ತಾ ಇದೀವಿ ಎಲ್ಲೆಲ್ಲಿ ಬಳಸ್ಬೋದು ಅಂದ್ರೆ ಮೊದಲನೇದಾಗಿ ತರಗತಿ ಪ್ರಾರಂಭದಲ್ಲಿ ಅಂದ್ರೆ ಪ್ರೀ ಲರ್ನಿಂಗ್ ಅಂತ ಏನ್ ಕೊಡ್ತೀವಿ ಎಂಗೇಜ್ ಮಾಡ್ಕೋಬೇಕಾದ್ರೆ ಆ ಒಂದು ಈ ಆಕ್ಟಿವಿಟಿನ ಕೊಟ್ಟಾಗ ಏನಾಗುತ್ತೆ ಮಕ್ಕಳಿಗೆ ಆ ಕಲಿಕಾಂಶದ ಬಗ್ಗೆ ಏನ್ ಪರಿಕಲ್ಪನೆ ಆಲ್ರೆಡಿ ಗೊತ್ತಿದೆ ಅನ್ನೋದನ್ನ ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಸಂಯೋಜನೆ ಮಾಡ್ತಾರೆ ಆಗ ಅದನ್ನ ತಿಳ್ಕೊಂಡು ನಾವು ಮುಂದೆ ಪಾಠ ಬೋಧನೆ ಮಾಡ್ಬೋದು ಮತ್ತೆ ಇದನ್ನ ಏನು ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ಏನಿರುತ್ತೆ ಅಂದ್ರೆ ಸಂಕೀರ್ಣವಾದ ವಿಚಾರಗಳು ಏನಿರುತ್ತೆ ಅದನ್ನ ಸಿಂಪ್ಲಿಫೈ ಫಾರ್ಮ್ ಅಲ್ಲಿ ನಾವು ನೀಡ್ಬೋದು ಅಂದ್ರೆ ನೋಡಿದ ತಕ್ಷಣ ಒಂದು ಐಡಿಯಾ ಬಂದ್ಬಿಡುತ್ತೆ ನೆಕ್ಸ್ಟ್ ನಾವು ಇದನ್ನ ಮೌಲ್ಯಮಾಪನ ಹಂತದಲ್ಲಿ ತುಂಬಾ ಅತ್ಯುತ್ತಮವಾಗಿ ಬಳಸಬಹುದಾದಂತ ಒಂದು ತಂತ್ರ ಅಂತ ಕೂಡ ಹೇಳ್ಬೋದು ಸ್ನೇಹಿತರ ಇಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿ ನಾವು ಒಂದು ಈ ಒಂದು ನಮ್ಮ ಮಾಡ್ಯೂಲ್ ಸಂಬಂಧಪಟ್ಟಂಗೆ ದ್ರವ್ಯದ ಒಂದು ಮಾಡ್ಯೂಲ್ ಸಂಬಂಧಪಟ್ಟಾಗೆ ಒಂದು ಸರಳವಾದ ಒಂದು ಪರಿಕಲ್ಪನಾ ನಕ್ಷೆಯ ಒಂದು ಮಾದರಿಯನ್ನ ಪ್ರದರ್ಶನ ಮಾಡ್ತಾ ಇದೀವಿ ಇದೇ ಒಂದು ಫೈನಲ್ ಏನಲ್ಲ ಈ ದ್ರವ್ಯದ ಒಂದು ಪರಿಕಲ್ಪನಾ ನಕ್ಷೆಯನ್ನ ಆ ಕಲಿಕಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿ ಕೂಡ ನಾವು ರಚನೆ ಮಾಡಬಹುದು ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ ಆ ದ್ರವ್ಯದ ಸ್ಥಿತಿಗಳು ಅಂದ್ರೆ ಘನ ದ್ರವ ಅನಿಲ ಮುಖ್ಯವಾಗಿ ಮೂರು ಸ್ಥಿತಿಗಳ ಮತ್ತೆ ಅದರಲ್ಲಿ ಘನಗಳಿಗೆ ಸಂಬಂಧಪಟ್ಟಂತೆ ಘನದಲ್ಲಿ ಘನದ ಲಕ್ಷಣಗಳು ಗುಣಲಕ್ಷಣಗಳು ಏನಿದೆ ಮತ್ತೆ ಘನದ ಒಂದಷ್ಟು ಉದಾಹರಣೆಗಳನ್ನ ತೋರಿಸಿದೀವಿ ಮತ್ತೆ ದ್ರವದ ಲಕ್ಷಣಗಳು ಮತ್ತೆ ದ್ರವಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಉದಾಹರಣೆಗಳು ಮತ್ತೆ ಅನಿಲದ ಲಕ್ಷಣಗಳು ಮತ್ತೆ ಅನಿಲದ ಒಂದಷ್ಟು ಉದಾಹರಣೆಗಳನ್ನ ಈ ಪರಿಕಲ್ಪನಾ ನಕ್ಷೆಯಲ್ಲಿ ನಾವು ನೋಡ್ತಾ ಇದೀವಿ ಸ್ನೇಹಿತರೆ ಇಲ್ಲಿವರೆಗೂ ನಾವು ಇವತ್ತು ಈ ಮಾಡ್ಯೂಲ್ ನಲ್ಲಿ ನಾವು ನಮ್ಮ ಪಯಣ ಹೇಗಿತ್ತು ಅಂತ ಒಂದ್ ನಿಮಿಷದಲ್ಲಿ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ ನಮ್ಮ ಕಲಿಕಾ ಪಯಣ ಹೇಗಿತ್ತು ಅಂದ್ರೆ ನಾವು ಈ ದ್ರವ್ಯದ ಬಗ್ಗೆ ದ್ರವ್ಯದ ಸ್ಥಿತಿಗಳ ಬಗ್ಗೆ ದ್ರವ್ಯದ ಸ್ಥಿತಿಗಳಲ್ಲಿ ಅಣುಗಳ ರಚನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಡಿಟೈಲ್ ಆಗಿ ತಿಳ್ಕೊಂಡ್ವಿ ಅದರಲ್ಲೂ ದ್ರವ್ಯದ ಸ್ಥಿತಿಗಳಲ್ಲಿ ಮುಖ್ಯವಾಗಿ ನಾಲ್ಕನೇ ಸ್ಥಿತಿ ಮತ್ತೆ ಐದನೇ ಸ್ಥಿತಿ ಏನಿತ್ತಲ್ಲ ಪ್ಲಾಸ್ಮಾ ಸ್ಥಿತಿ ಮತ್ತೆ ಬೋಸ್ ಐನ್ಸ್ಟೀನ್ ಸಾಂದ್ರೀಕೃತ ದ್ರವ್ಯ ಈ ಎರಡು ಸ್ಥಿತಿಗಳ ಬಗ್ಗೆ ತುಂಬಾ ಹೆಚ್ಚಿನ ಇನ್ಫಾರ್ಮೇಶನ್ ಕೂಡ ತಿಳ್ಕೊಂಡ್ವಿ ಅಂತ ಹೇಳ್ಬೋದು ಹಾಗೆ ದ್ರವ್ಯಕ್ಕೆ ಸಂಬಂಧಪಟ್ಟಂಗೆ ಸಾಂದ್ರತೆ ಪ್ಲವನತೆ ಈ ಎಲ್ಲಾ ವಿಚಾರಗಳನ್ನ ಹೆಚ್ಚು ತಿಳ್ಕೊಂಡಿದೀವಿ ಸೊ ನಾವು ಈ ಏನು ತಿಳ್ಕೊಂಡಿದೀವಲ್ಲ ಇವತ್ತಿನ ದ್ರವ್ಯದ ಬಗ್ಗೆ ಇದನ್ನ ನಾವು ಇಲ್ಲಿಗೆ ಬಿಡದೆ ತರಗತಿಯಲ್ಲಿ ತಗೊಂಡೋಗಿ ಮಕ್ಕಳ ಜೊತೆ ನಾವು ಅದನ್ನ ಅಪ್ಲೈ ಮಾಡಿಕೊಂಡು ನಾವಿದನ್ನ ಸಕ್ಸಸ್ಫುಲ್ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಪಯಣವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಮೇಡಮ್ ಸೊ ನೌ ಐ ರಿಕ್ವೆಸ್ಟ್ ಧಾತ್ರಿ ಮೇಡಮ್ ಟು ಸ್ಪೀಕ್ ಅಬೌಟ್ ಟೀಚೋಪಿಯಾ ಡೀಟೇಲ್ಸ್ ಟೀಚೋಪಿಯಾ ಡಾಟ್ ಓ ಆರ್ ಜಿ ಅನ್ನೋ ನಮ್ಮ ಸಂಸ್ಥೆಯಿಂದ ಬಂದಿರುವಂತಹ ಒಂದು ವೆಬ್ಸೈಟ್ ಅಲ್ಲಿ ಈ ಪಾಠ ಯೋಜನೆಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ ಕ್ಲಾಸ್ ರೂಮ್ ಅಲ್ಲಿ ಉಪಯೋಗ ಮಾಡ್ಕೋಬಹುದು ಈಗ ನಮ್ಗೆ ಈಗಾಗಲೇ ನಮ್ಮ ರಿಸೋರ್ಸ್ ಪರ್ಸನ್ಸ್ ಮತ್ತೆ ನಮ್ಮ ಫೆಸಿಲಿಟೇಟರ್ಸ್ ದ್ರವ್ಯದ ಬಗ್ಗೆ ಸಾಕಷ್ಟು ಚಟುವಟಿಕೆಗಳನ್ನು ತೋರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿಷ್ಟು ಚಟುವಟಿಕೆಗಳನ್ನು ನಾವು ಟೀಚೋಪಿಯಾ ಡಾಟ್ ಓ ಆರ್ ಜಿ ಅಲ್ಲಿ ನೋಡ್ಬೋದು ಈ ಕಾನ್ಸೆಪ್ಟ್ ಏನಿದೆ ದ್ರವ್ಯ ದ ಮ್ಯಾಟರ್ ಅಂತ ಹೇಳ್ತಿದೀವಲ್ಲ ಸೊ ಇದಕ್ಕೆ ತಕ್ಕ ಪರಿಕಲ್ಪನೆಗಳು ನಾವು ಐದನೇ ತರಗತಿ ಆರನೇ ತರಗತಿ ಮತ್ತು ಏಳನೇ ತರಗತಿ ಪಾಠಗಳಲ್ಲಿ ನೋಡ್ಕೋಬಹುದು ಐದನೇ ತರಗತಿಯಲ್ಲಿ ವಸ್ತು ಸ್ವರೂಪ ಅನ್ನೋ ಪಾಠದಲ್ಲಿ ಇದು ನಾಲ್ಕು ಡಿಫ್ರೆಂಟ್ ಆಕ್ಟಿವಿಟಿ ಬೇಸ್ಡ್ ಲೆಸನ್ ಪ್ಲಾನ್ಸ್ ಅಂತ ಹೇಳ್ತೀವಲ್ಲ ಆರ್ಟ್ ಇಂಟಿಗ್ರೇಟೆಡ್ ಹಾಗೂ 5E ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಲೆಸನ್ ಪ್ಲಾನ್ಸ್ ನೀವು ಅಲ್ಲಿ ನೋಡ್ಬೋದು ನಾಲ್ಕು ಡಿಫ್ರೆಂಟ್ ಲೆಸನ್ ಪ್ಲಾನ್ಸ್ ಇದೆ ಒಂದೇ ಚಾಪ್ಟರ್ಗೆ ಹಾಗೇನೆ ಏಳನೇ ತರಗತಿಯಲ್ಲಿ ನಾಲ್ಕನೇ ಚಾಪ್ಟರ್ ಉಷ್ಣ ಅಂತಿದೆಯಲ್ಲ ಅದಕ್ಕೆ ಎರಡು ಲೆಸನ್ ಪ್ಲಾನ್ಸ್ ಇದೆ ಆಕ್ಟಿವಿಟಿ ಬೇಸ್ಡ್ ಲೆಸನ್ ಪ್ಲಾನ್ಸ್ ಇದೆ ಸೊ ಅದನ್ನು ನೀವು ನೋಡ್ಕೋಬಹುದು ಹಾಗೆ ಏಳನೇ ತರಗತಿಯಲ್ಲಿ ಆರನೇ ಚಾಪ್ಟರ್ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಲ್ಲಿ ಅಂತ ಒಂದ್ ಚಾಪ್ಟರ್ ಇದೆ ಅದಕ್ಕೆ ತಕ್ಕ ಹಾಗೆ ಏಳು ಡಿಫ್ರೆಂಟ್ ಲೆಸನ್ ಪ್ಲಾನ್ಸ್ ಇದೆ ಅದರಲ್ಲಿ ಹಲವಾರು ಆಕ್ಟಿವಿಟೀಸ್ ಇದೆ ಸೊ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಕ್ಲಾಸ್ಗೆ ಯಾವಾಗ ಬೇಕು ಅದನ್ನ
ಉಪಯೋಗಿಸ್ಕೋಬಹುದು. ಸಮಯ ತಗೊಳ್ಳಿ, ನಾಲ್ಕು ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಆನ್ಸರ್ ಮಾಡಬೇಕು. ಈ ನಾಲ್ಕು ಪ್ರಶ್ನೆ ಬಂದ್ಬಿಟ್ಟು ಫೀಡ್ಬ್ಯಾಕ್. ಈಗ ಎಷ್ಟು ನಮ್ಮ ಫೆಸಿಲಿಟೇಟರ್ಸ್ ಹಾಗೂ ನಮ್ಮ ರಿಸೋರ್ಸ್ ಪರ್ಸನ್ಸ್ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಸಮಯ ಅವ್ರಿಗೆ ಫೀಡ್ಬ್ಯಾಕ್ ಕೊಡುವಂತದ್ದು. ಈ ಸೆಷನ್ ಗೆ ಹೇಗ್ ಅನ್ನಿಸ್ತು ನಮ್ಗೆ ಅಂತಂದ್ಬಿಟ್ಟು ನಾವು ಫೀಡ್ಬ್ಯಾಕ್ ಕೊಡ್ಬೇಕು. ಒಂದರ ನಂತರ ಒಂದು ನಾಲ್ಕು ಪ್ರಶ್ನೆಗಳು ಬರುತ್ತೆ. ನಾಲ್ಕು ಪ್ರಶ್ನೆಗಳಿಗೂ ನಾವು ಆನ್ಸರ್ ಮಾಡಬೇಕು. ಇದು ಪೋಲಿಂಗ್ ಕ್ವಶನ್ ರೂಪದಲ್ಲಿರುತ್ತೆ. ದಯವಿಟ್ಟು ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಸೊ ಮೊದಲನೇ ಪ್ರಶ್ನೆ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಬಂದಿದೆ. ಸೊ ನಮ್ಮ ತಂಡ ಏನಿದೆ, ಸುಗಮಕಾರರ ತಂಡ ಏನಿದೆ, ನಾವು ಅವರ ಕ್ವಶನ್ಸ್ ಅನ್ನ ನಾವು ಆನ್ಸರ್ ಮಾಡಕ್ಕೆ ನಾವು ರೆಡಿ ಇದೀವಿ ಇವಾಗ. ಸೊ ವಿತ್ ಯುವರ್ ಪರ್ಮಿಷನ್ ನಾವು ಆನ್ಸರ್ ಮಾಡ್ತೀವಿ ಮೇಡಮ್. ಎಸ್. ಸೊ ತುಂಬಾ ತುಂಬಾ ಒಳ್ಳೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ಸೊ ನಾವು ಅಲ್ಲಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಂಡು ಪ್ಲೀಸ್ ಆನ್ಸರ್ ಮಾಡೋಣ. ಓಕೆ ಮೇಡಮ್. ಸೊ ಇಲ್ಲಿ ಫಸ್ಟ್ ಇದು ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಸಾಂದ್ರೀಕೃತ್ವ ದ್ರವ್ಯಕ್ಕೆ ಉದಾಹರಣೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಹೌದು. ಸೊ ಲಿಂಗರಾಜು ಸರ್, ಸುಮಾ ಮೇಡಮ್. ಹಾ, ಖಂಡಿತ. ಸೊ ಇವಾಗಷ್ಟೇ ನಾವ್ ಮಾತಾಡಿದ್ವಿ ಅಂದ್ರೆ ದ್ರವ್ಯ ಸ್ಥಿತಿ ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಘನವಸ್ತುಗೆ ಒಂದಷ್ಟು ಹೀಟ್ ಎನರ್ಜಿಯನ್ನ ಕೊಟ್ಟಾಗ ಅದ್ರ ಸ್ಥಿತಿ ಬದಲಾಗಿ ದ್ರವ ಸ್ಥಿತಿಯಲ್ಲಿ ಒಂದು ದ್ರವ್ಯವನ್ನ ನಾವು ನೋಡ್ಬೋದು ಅಂತ. ಹಾಗಿದ್ರೆ ಈ ಅಂದ್ರೆ ದ್ರವ್ಯ ಅಂದ್ರೆ ದ್ರವ ಸ್ಥಿತಿ, ವಸ್ತುವಿನ ದ್ರವ ಸ್ಥಿತಿ ಹೇಗ್ ಫಾರ್ಮ್ ಆಯ್ತು ಅಂತ ನೋಡಿದ್ವಿ. ಅದೇ ರೀತಿ ಇಲ್ಲಿ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಷನ್ ಅಂದ್ರೆ ಸಾಂದ್ರೀಕೃತ ಏನಿದೆ ದ್ರವ್ಯ ಅದು ಹೇಗ್ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಇದು ದ್ರವ್ಯದ ಒಂದು ಸ್ಥಿತಿ, ಖಂಡಿತ ಇದು ದ್ರವ್ಯದ ಒಂದು ಸ್ಥಿತಿ ಆಗಿದೆ. ಸೊ ದ್ರವ್ಯದ ಸ್ಥಿತಿ ಆಗಿದ್ರೆ ಅದು ಹೇಗ್ ಫಾರ್ಮ್ ಆಗುತ್ತೆ ಅಂತ ನೋಡೋದಾದ್ರೆ ನಾವ್ ಯೂಶುವಲಿ ನೋಡಿರ್ತೀವಿ ಅಂದ್ರೆ ಯಾವ್ದೇ ಒಂದು ಬೋಸಾನ್ ಗ್ಯಾಸಸ್ ಅಂತ. ಸೊ ಆ ಬೋಸಾನ್ ಗ್ಯಾಸ್ ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅದ್ರ ತಾಪಮಾನವನ್ನ ತುಂಬಾನೇ ಕಡಿಮೆ ಮಾಡ್ಬೇಕು. ಎಷ್ಟು ಕಡಿಮೆ ಮಾಡ್ಬೇಕು ಅಂದ್ರೆ ಅದ್ರ ತಾಪಮಾನ 0 ಕೆಲ್ವಿನ್ ಬರೋ ಅಷ್ಟು ಕಡಿಮೆ ಮಾಡಿದಾಗ ಅದ್ರ ಡೆನ್ಸಿಟಿ ತುಂಬಾನೇ ಕಡಿಮೆ ಆಗುತ್ತೆ. ಆಗ ಆ ಬೋಸಾನ್ ಗ್ಯಾಸ್ ಯಾವ ಸ್ಥಿತಿಯಲ್ಲಿರುತ್ತೆ ಅಂತ ಹೇಳೋದಾದ್ರೆ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಷನ್ ದ್ರವ್ಯ ಆ ಸ್ಥಿತಿಯಲ್ಲಿ ಇರುತ್ತೆ. ಸೊ ಹಾಗಿದ್ರೆ ನಾನು ಹೇಳ್ತಾ ಇದ್ದೀನಿ ಬೋಸಾನ್ ಗ್ಯಾಸ್ ನ ತಾಪಮಾನನ 0 ಕೆಲ್ವಿನ್ಗೆ ಇಳಿಸಿದಾಗ ಅದ್ರ ಒಂದು ಸಾಂದ್ರತೆ ತುಂಬಾನೇ ಕಡಿಮೆ ಆಗುತ್ತೆ. ಆಗ ಅದ್ರ ದ್ರವ್ಯದ ಸ್ಥಿತಿ ಬಂದು ಬೋಸ್ ಐನ್ಸ್ಟೀನ್ ಕಂಡೆನ್ಸೇಷನ್ ಸ್ಥಿತಿ ಆಗಿರುತ್ತೆ. ಹಾಗಿದ್ರೆ ಬೋಸಾನ್ ಗ್ಯಾಸ್ ಅಂದ್ರೆ ಏನು, ಬೋಸಾನ್ಸ್ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಸೊ ಬೋಸಾನ್ಸ್ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಯಾವುದೇ ಒಂದು ಅಣು ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಅದಕ್ಕೆ ನ್ಯೂಕ್ಲಿಯಸ್ ಇರುತ್ತೆ ಮತ್ತೆ ಎಲೆಕ್ಟ್ರಾನ್ಸ್ ಅದ್ರ ಸುತ್ತ ಸುತ್ತತಾ ಇರುತ್ತೆ ಅಂತ. ಸೊ ನ್ಯೂಕ್ಲಿಯಸ್ ಅಲ್ಲಿ ನ್ಯೂಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ಇರುತ್ತೆ, ಅದನ್ನ ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದ್ ಹೆಸರಿದೆ ಫರ್ಮಯಾನ್ಸ್ ಅಂತ. ಸೊ ಆ ಫರ್ಮಯಾನ್ಸ್ ಅಲ್ಲಿ ಯಾವುದೇ ಒಂದು ಎರಡು ಅಂದ್ರೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಗಳ ಸಂಖ್ಯೆ ಸಮವಾಗಿದ್ರೆ ಅವಾಗ ನಾವ್ ಅದನ್ನ ಫರ್ಮಯಾನ್ಸ್ ಅಂತ ಹೇಳ್ತೀವಿ. ಅವಾಗ ಅದನ್ನ ನಾವು ಬೋಸಾನ್ ಅಂತ ಹೇಳ್ತೀವಿ. ಸೊ ಬೋಸಾನ್ ಅಂತ ಅಂದ್ರೆ ಅದು ಒಂದು ಸಬ್ಅಟಾಮಿಕ್ ಪಾರ್ಟಿಕಲ್ ಆಗಿದೆ. ಸೊ ಆ ಒಂದ್ ಎಕ್ಸಾಂಪಲ್ ತಗೊಳ್ಳೋಣ ಬೋಸಾನ್ಗೆ, ಹೀಲಿಯಂ 4 ಅಂತ ತಗೋಬಹುದು. ಸೊ ಹೀಲಿಯಂ ಅಂತ ಅಂದ್ರೆ ನಾವೇನಂತ ಹೇಳ್ಬೋದು, ಹೀಲಿಯಂ ನ್ಯೂಕ್ಲಿಯಸ್ ಅಲ್ಲಿ 2 ಪ್ರೋಟಾನ್ಗಳಿದೆ ಮತ್ತೆ 2 ನ್ಯೂಟ್ರಾನ್ಗಳಿದೆ, ಅದ್ರ ಸುತ್ತ 2 ಎಲೆಕ್ಟ್ರಾನ್ಸ್ಗಳಿದೆ. ಇಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳ ಸಂಖ್ಯೆ ಏನಿದೆ ಸಮ ಇದೆ. ಸೊ ಆದ್ದರಿಂದ ಬೋಸಾನ್ ಅಂತ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ನಾನು ಏನಂತ ತಗೊಬಹುದು, ಹೀಲಿಯಂ ಅಂತ ತಗೊಬಹುದು. ಸೊ ಹೀಲಿಯಂ ಗ್ಯಾಸ್ ನ ನಾನು ಏನ್ ಮಾಡ್ತೀನಿ, 0 ಕೆಲ್ವಿನ್ಗೆ ಟೆಂಪರೇಚರ್ಗೆ ಅದ್ರ ತಾಪಮಾನವನ್ನ ಕಡಿಮೆ ಮಾಡಿದಾಗ ಅದನ್ನ ತುಂಬಾ ಕಡಿಮೆ ಡೆನ್ಸಿಟಿ ಬರುತ್ತೆ. ಆ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ, ಈ ಒಂದು ದ್ರವ್ಯದ ಸ್ಥಿತಿ ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಆ ಸಾಂದ್ರೀಕೃತ ದ್ರವ್ಯಕ್ಕೆ ಉದಾಹರಣೆ ಅಂತ ಹೇಳಿ, ಇದು ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ ಅಲ್ಲಿ ಆಗ್ತಕ್ಕಂತ ಒಂದು ಫಿನಾಮಿನ. ಅದು ಈಗ ನಾವು ಆಸ್ ಯೂಶುವಲ್ ಘನ ದ್ರವ ಅನಿಲದಾಗೆ ಉದಾಹರಣೆಗಳನ್ನ ಗಮನಿಸಿದಾಗೆ ಅದನ್ನ ಕಣ್ಣಿನ ಇದರಲ್ಲಿ ನೋಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಇದು ಸೂಪರ್ ಕೂಲ್ಡ್ ಗ್ಯಾಸಸ್ ಅಲ್ಲಿ ನಡೀತಕ್ಕಂತ ಒಂದು ಪ್ರಕ್ರಿಯೆ. ಸೊ ಹಾಗೇನೆ ಹೇಗೆ ಪ್ಲಾಸ್ಮಾ ಸ್ಥಿತಿ ಆಗಿದೆಯೋ ಅದಕ್ಕೆ ವಿರುದ್ಧವಾಗಿ ನಡೀತಕ್ಕಂತ ಒಂದು ಪ್ರಕ್ರಿಯೆ. ಅದು ಘನವನ್ನ ನಾವು ಹೀಟ್ ಕೊಡ್ತಾ ಹೋದಾಗೆ ಪ್ಲಾಸ್ಮಾ ಸ್ಥಿತಿಯನ್ನ ತಲುಪುತ್ತೆ. ಸೊ ಹಾಗೆ ಇದನ್ನು ಏನು ವೈಸ್ ವರ್ಸ ಅಂದ್ರೆ ಅದನ್ನ ನಾವು ಕೂಲ್ಡ್ ಮಾಡಿದ ಹಾಗೆ ಈ ಒಂದು ಹಂತವನ್ನ ತಲುಪೋದು. ಅಂದ್ರೆ ಘನಕ್ಕೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಘನದಲ್ಲಿ ಅಣುಗಳ ಜೋಡಣೆ ಅಥವಾ ಕಣಗಳ ಜೋಡಣೆ ಒತ್ತೊತ್ತಾಗಿದ್ದು ಅವು ಕಂಪಿಸೋದಕ್ಕೆ ಅವಕಾಶ ಇದೆ. ಆದ್ರೆ ಈ ಒಂದು ಸ್ಥಿತಿಯಲ್ಲಿ ಏನು ಬಿಸಿ BES ಒಂದು ಸ್ಥಿತಿಯಲ್ಲಿ ಅವು ಕಣಗಳ ಕಂಪಿಸುವಿಕೆನೂ ಕೂಡ ಸಾಧ್ಯ ಆಗದಿರತಕ್ಕಂತ ಒಂದು ಅಷ್ಟು ಮಟ್ಟಿಗೆ ಥಿಕ್ನೆಸ್ ಆಗಿ ಅಣುಗಳ ಜೋಡಣೆ ಆಗಿರ್ತಕ್ಕಂಥ ನಾವಿಲ್ಲಿ ಗಮನಿಸ್ತೀವಿ. ಸೊ ಹಾಗೇನೆ ಇದು ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ಸೂಪರ್ ಕಂಡಕ್ಟರ್ಸ್ ಅಲ್ಲಿ ಇದನ್ನ ನಾವು ಈ ಒಂದು ಸ್ಟೇಟಸ್ ಅನ್ನ ನಾವು ನೋಡ್ಬೋದಾಗಿದೆ.
ಪ್ಲಾಸ್ಮಾ ಸ್ಥಿತಿಗೆ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನ ತಾವು ನೀಡಿ ಅಂತ ಹೇಳಿ. ಸೊ ಇದರಲ್ಲಿ ವಿವರಣೆ ಸಂದರ್ಭದಲ್ಲಿ ಅನೇಕ ಒಂದು ಉದಾಹರಣೆಗಳನ್ನ ನೀಡಿತ್ತು. ಸ್ಟಾರ್ಸ್ಗಳಲ್ಲಿ ನಾವು ಕಂಡು ಬರ್ತದೆ ಈ ಒಂದು ಸ್ಥಿತಿ, ಮತ್ತೆ ಫ್ಲೇಮ್ ಅಲ್ಲಿ ಕಂಡು ಬರುತ್ತೆ, ಮಿಂಚಿನ್ ಅಲ್ಲಿ ಕಂಡು ಬರುತ್ತೆ, ಮತ್ತೆ ನ್ಯೂಕ್ಲಿಯರ್ ಫೈಬಾಲ್ ಅಲ್ಲಿ ಕಂಡು ಬರುತ್ತೆ, ಮತ್ತೆ ಅರೋರಾದಲ್ಲಿ ಕಂಡು ಬರುತ್ತೆ, ಫ್ಲೋರೆಸೆಂಟ್ ಲೈಟ್ ಗಳಲ್ಲಿ ಕಂಡು ಬರುತ್ತೆ, ಟಿವಿ ಪರದೆಯಲ್ಲಿ ಕಂಡು ಬರುತ್ತೆ. ಸೊ ಇನ್ನು ಅನೇಕ ಇದರಲ್ಲಿ ನಾವು ಗಮನಿಸಬಹುದು. ಈ ವಿವರಣೆ ನಿಮಗೆ ಸಮರ್ಪಕ ಅಂತ ಅನಿಸಿದೆ. ಸೊ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಸೊ ಇವಾಗ ನನ್ಗೆ ಇನ್ನೊಂದು ಪ್ರಶ್ನೆ ಬಂದಿದೆ. ಇವಾಗ ಎಲ್ಲರಿಗೂ ನಾನು ಈ ಒಂದು ಕ್ವಶನ್ ಅನ್ನ ನಾನು ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅಥವಾ ನಾವು ರಕ್ತವನ್ನು ನೋಡಿದಾಗ ಅದರ ಒಂದು ಕಾಂಪೊನೆಂಟ್ನು ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಯಾಕಂದ್ರೆ ಇವಾಗಿನ ಒಂದು COVID-19 ಸಿಚುವೇಶನ್ ಅಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಒಂದು ಮಾಡಕ್ ಶುರು ಮಾಡಿದ್ದಾರೆ. ಸೊ ಈ ಪ್ಲಾಸ್ಮಾನು ಮೇಡಮ್ ಹೇಳಿರುವಂತ ದ್ರವ್ಯದ ಪ್ಲಾಸ್ಮಾಗೂ ಏನಾದ್ರೂ ಡಿಫರೆನ್ಸ್ ಇದೆಯಾ? ಇದ್ರೆ ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ಕೊಂಡ್ಬಿಟ್ಟು ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಏನಿದೆ ಅದರಲ್ಲಿ ದಯವಿಟ್ಟು ಆನ್ಸರ್ ಮಾಡಬೇಕಾಗಿ ಒಂದು ವಿನಂತಿ. ಸೊ ಮತ್ತೆ ಇನ್ನೊಂದು ಕ್ವೆಶನ್ ಬಂದಿದೆ ಆಡಿಯನ್ಸ್ ಇಂದ, ಅಂದ್ರೆ ಏನಂದ್ರೆ ಮಾಸ್ ಮತ್ತೆ ವೆಯ್ಟ್ ಗೆ ಏನ್ ವ್ಯತ್ಯಾಸ ಅಂದ್ರೆ ತೂಕ ಮತ್ತೆ ದ್ರವ್ಯರಾಶಿಗೆ ಏನ್ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಸೊ ತೂಕ ದ್ರವ್ಯರಾಶಿ ಅಂದ ತಕ್ಷಣ ನಮ್ಗೆ ಗೊತ್ತಿದೆ ಆಲ್ರೆಡಿ ಆ ಒಂದು ವಸ್ತುವಿನ ಯಾವುದೇ ಒಂದು ವಸ್ತುವಿನ ಎಷ್ಟು ಪ್ರಮಾಣ ಇದೆ ಅಂದ್ರೆ ಎಷ್ಟು ಇದಿದೆ ಅನ್ನೋದ್ರ ಮೇಲೆ, ಅಂದ್ರೆ ತೂಕ ಅಂತ ಹೇಳ್ತೀವಿ ಎಷ್ಟು ಪಾರ್ಟಿಕಲ್ಸ್ ಇದೆ ಅದಕ್ಕೆ ನಾವು ಮಾಸ್ ಅಂತ ಹೇಳ್ತೀವಿ. ಸೊ ಆದ್ರೆ ವೆಯ್ಟ್ ಅಂತ ಅಂದಾಗ ಏನಾಗುತ್ತೆ? ಸೊ ವೆಯ್ಟ್ ಅಂದ್ರೆ ಆ ಮಾಸು ಅದ್ರ ಜೊತೆಗೆ ಅದರ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಅದ್ರ ತೂಕ ಗೊತ್ತಾಗುತ್ತೆ. ಸೊ ದ್ರವ್ಯರಾಶಿ ಅಂದಾಗ ಅದ್ರ ಎಷ್ಟು ಪ್ರಮಾಣ ಇದೆ ಅದ್ರೊಳಗಡೆ ಇರುವಂತದ್ದು ಅನ್ನೋದು ದ್ರವ್ಯರಾಶಿ ಆಗುತ್ತೆ. ಆ ದ್ರವ್ಯರಾಶಿಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಅಂದ್ರೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ತೂಕ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.